ಹಾಯ್ ಮಕ್ಕಳೇ ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ ನೈನ್ತ್ ಆ್ಯಂಡ್ ಟೆಂತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ ಹೇಗಿದ್ದೀರಿ ಎಲ್ಲರೂ ಸೊ ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿದ್ದೀರಾ ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಹಾಗೆ ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ ಚೆನ್ನಾಗಿ ಓದ್ತಿದ್ದೀರಾ ಎಸ್ ನನಗೆ ಗೊತ್ತು ಖಂಡಿತವಾಗ್ಲೂ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೌದಾ ಸೊ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆ ಬಗ್ಗೆ ನಾವು ಭಯ ಪಡೋದು ಬೇಡ ಹಾಗೆ ಓವರ್ ಕಾನ್ಫಿಡೆನ್ಸು ಬೇಡ ಹೌದಾ ಸೊ ಕಾನ್ಫಿಡೆನ್ಸ್ ಇರಲಿ ಭಯ ಬೇಡ ಓವರ್ ಕಾನ್ಫಿಡೆನ್ಸು ಬೇಡ ಭಯ ಏನು ಮಾಡತ್ತೆ ನಾವು ಕಲ್ತಿರೋದನ್ನು ಆ ಒಂದು ಭಯ ಏನು ಮಾಡತ್ತೆ ಅದೇ ಆವರಿಸ್ಕೊಂಡು ಕಲ್ತಿರೋದನ್ನೆಲ್ಲ ಮರೆತು ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡಿಬಿಡುತ್ತೆ ಹೌದಾ ನಾವು ಕಲ್ತಿರೋದು ಎಲ್ಲ ಚೆನ್ನಾಗಿ ಕಲ್ತಿರ್ತೀರ ಅಭ್ಯಾಸ ಮಾಡಿರ್ತೀರ ಪಾಸಿಟಿವ್ ಆಗಿರ್ತೀರ ಭಯ ಏನು ಮಾಡುತ್ತೆ ಹಾಳು ಮಾಡುತ್ತೆ ಹೌದಾ ಸೊ ಹಾಗಾಗಿ ಭಯಕ್ಕೆ ಅವಕಾಶ ಕೊಡದೆ ನಮ್ಮ ಏಕಾಗ್ರತೆ ಪೂರ್ತಿ ಓದೋದ್ರ ಮೇಲೆ ಅಷ್ಟೇ ಇರಲಿ ಭಯದ ಕಡೆ ಬೇಡ ಓಕೆ ಸೊ ಓವರ್ ಕಾನ್ಫಿಡೆನ್ಸ್ ಅಂದರೆ ಏನು ನಮಗೆ ಏ ನಾನು ಖಂಡಿತ ಚೆನ್ನಾಗಿ ಮಾಡೇ ಮಾಡ್ತೀನಿ ನನಗೆ ಒಂಚೂರು ಭಯ ಇಲ್ಲ ಓಕೆ ಅದು ಚೆನ್ನಾಗಿದೆ ಹಾಗಂತ ಹೇಳಿ ನಾನು ಎಲ್ಲ ಚೆನ್ನಾಗಿ ಬರೀತೀನಿ ಹೇಳಿ ಪ್ರಿಪ್ರೇಷನ್ ಕಡೆಗೆ ಗಮನ ಕಡಿಮೆ ಮಾಡಬೇಡಿ ಓಕೆ ಸೊ ಅದೇನು ಮಾಡುತ್ತೆ ಒಂದು ಕಡೆ ಓವರ್ ಕಾನ್ಫಿಡೆನ್ಸಿಗೆ ಲೀಡ್ ಮಾಡುತ್ತೆ ಹೌದಾ ಸೊ ಹಾಗಾಗಿ ಚೆನ್ನಾಗಿ ಓದ್ತಾ ಬನ್ನಿ ಭಯನೂ ಬೇಡ ಭಯ ಏನು ಮಾಡಿಸುತ್ತೆ ಕೆಳಗೆ ಇಳಿಸುತ್ತೆ ಓವರ್ ಕಾನ್ಫಿಡೆನ್ಸ್ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಹೌದಾ ಸೊ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಎಲ್ಲ ಸೊ ಅದರಿಂದ ತಪ್ಪುದಾರಿ ಆಗುತ್ತೆ ಹೌದಾ ಸೊ ಒಂದು ನಮ್ಮ ಒಂದು ಪ್ರಿಪ್ರೇಷನ್ ಹಾದಿ ಏನಿರುತ್ತಲ್ಲ ಅದು ಡೈವರ್ಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಾನ್ಫಿಡೆನ್ಸ್ ಆಗಿರಿ ಪಾಸಿಟಿವ್ ಆಗಿರಿ ಚೆನ್ನಾಗಿ ಓದ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ ನಿಮಗೆ ಗೊತ್ತಿದೆ ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ ಅಂತ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಹೌದಾ ಸೊ ಈ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರಲ್ಲಿ ನಾವು ಇವತ್ತು ಎಂಟನೇ ಸೆಷನ್ನ ನೋಡ್ತಿದ್ವಿ ಇವತ್ತು ನಮ್ಮ ಏಳ್ತ್ ಸೆಷನ್ ಸೊ ಕಾನ್ಸೆಪ್ಟ್ ವೈಸ್ ಅಂತ ಬಂದಾಗ ಇವತ್ತು ನಮ್ಮ ಲಾಸ್ಟ್ ಸೆಷನ್ ಆನ್ ದಿಸ್ ಚಾಪ್ಟರ್ ಓಕೆ ಸೊ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಇವಾಗ ಅದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕು ಅಂತ ಹೊರಟಿದ್ದೀನಲ್ಲ ಅದ್ರ ಬಗ್ಗೆ ಮಾತಾಡೋಣ ಆದರೆ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ ಅಂತ ರಿವೈಸ್ ಮಾಡಿ ಇವತ್ತಿನ ಸೆಷನ್ ಕಡೆಗೆ ಬರೋಣ ಸೊ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ರಿ ಫ್ರಸ್ಟಮ್ ಆಫ್ ಎ ಕೋನನ್ನು ಡಿಸ್ಕಸ್ ಮಾಡ್ತಿದ್ವಿ ನೆನಪಿದೆ ಅಲ್ವಾ ಸೊ ಫ್ರಸ್ಟಮ್ ಆಫ್ ಎ ಕೋನ್ ಅಂದರೆ ಏನು ಕೋನಿಗೆ ಫ್ರಸ್ಟಮಿಗೆ ಏನ್ ಏನು ಡಿಫ್ರೆನ್ಸು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಅದರ ಫಾರ್ಮುಲಾಸ್ಗಳನ್ನು ಕೂಡ ನೋಡಿದ್ವಿ ವಾಲ್ಯೂಮ್ ಆಗಿರಬಹುದು ಟಿ ಎಸ್ ಎ ಸಿ ಎಸ್ ಎ ಫಾರ್ಮುಲಾಸ್ಗಳನ್ನು ಕೂಡ ಸರ್ಫೇಸ್ ಏರಿಯಾಗಳ ಫಾರ್ಮುಲಾಸ್ ಕೂಡ ನೋಡಿದ್ವಿ ಅರ್ಥ ಮಾಡ್ಕೊಂಡ್ವಿ ಕೆಲವು ಎಕ್ಸಾಂಪಲ್ ಕ್ವಶನ್ಸ್ ಹಾಗೆ ಎಕ್ಸಸೈಸ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿದ್ವಿ ಹೌದಾ ಸೊ ಇವತ್ತಿನ ಸೆಷನ್ ಅಲ್ಲಿ ಹಾಗಿದ್ರೆ ಏನು ಕಲಿಯೋದಕ್ಕೆ ಹೊರಟಿದೀವಿ ಅಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ಕಾನ್ಸೆಪ್ಟ್ ಫಸ್ಟ್ ಮೇಲೆ ಇರ್ತಕ್ಕಂಥ ಕಂಪ್ಲೀಟ್ ಎಕ್ಸಸೈಸ್ ನ ಸಾಲ್ವ್ ಮಾಡೋದಕ್ಕೆ ಇವತ್ತಿನ ಸೆಷನ್ ಅಲ್ಲಿ ಹೊರಟಿದ್ದೀವಿ ಅರ್ಥ ಆಯ್ತಾ ಸೊ ಫ್ರಸ್ಟ್ ಆಫ್ ಎ ಕೋನ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆನ್ ದಿಸ್ ಚಾಪ್ಟರ್ ಯಾವುದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಹೌದಾ ಸೊ ಲಾಸ್ಟ್ ಕಾನ್ಸೆಪ್ಟ್ ನ ಮೇಲೆ ಎಕ್ಸಸೈಸ್ ಕ್ವಶನ್ಸ್ ಅಂದ್ರೆ ಇದೇ ಲಾಸ್ಟ್ ಎಕ್ಸಸೈಸ್ ಕ್ವಶನ್ ಅಂತ ಅರ್ಥ ಹೌದಾ ಸೊ ನಾಳೆ ಸೆಷನಲ್ಲಿ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲಿಗೆ ಈ ಚಾಪ್ಟರು ಕಂಪ್ಲೀಟ್ ಆಗಿ ಮುಗ್ದು ಹೋಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಅಭಿಮನ್ಯು ಬ್ಯಾಚಲ್ಲಿ ಗ್ರೇಡ್ ಟೆನ್ ಮಕ್ಕಳಿಗೆ ಇರುವಂಥ ಹದಿನೈದು ಚಾಪ್ಟರ್ಸ್ಗಳು ಕೂಡ ಕಂಪ್ಲೀಟ್ ಆಗುತ್ತೆ ಆ ಮೂಲಕ ಓಕೆ ಅಂದರೆ ನಾಳೆ ನಮ್ಮ ಲಾಸ್ಟ್ ಸೆಷನ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದೀನಿ ಓಕೆ ಸರಿ ಆಲ್ ರೈಟ್ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ ಅದರ ಬಗ್ಗೆ ಈಗ ಗಮನ ಕೊಡ್ತಾ ಹೋಗೋಣ ಎಲ್ಲರೂ ತಯಾರಿದ್ದೀರಾ ಸೆಷನ್ಗೆ ಅಂದ್ಕೊಂಡು ನಾನಿವಾಗ ಶುರು ಮಾಡ್ತಿದ್ದೀನಿ ಓಕೆ ಫೈನ್ ಹ್ಞೂ ಸೊ ನಾನು ಹೇಳಿದೆ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಿರೋದು ಅಂತ ಸೊ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಕ್ವಶನ್ಸ್ಗಳು ಯಾವುದ್ರ ಮೇಲೆ ಬರುತ್ತೆ ಫ್ರಸ್ಟಮ್ ಮೇಲೆ ಬರುತ್ತೆ ಆ ಫ್ರೆಸ್ಟಮ್ ಆಫ್ ಎ ಕೋನ್ನ ನಂತರ ಖಂಡಿತ ಯೂಸ್ ಮಾಡ್ತೀವಿ ಕಾನ್ಸೆಪ್ಟ್ ಏನಿರುತ್ತೆ ಅದರ ಫಾರ್ಮುಲಾಸ್ ಇದ್ದೇ ಇರುತ್ತೆ ಹಾಗಿದ್ರೆ ಆ ಫಾರ್ಮುಲಾಸ್ಗಳನ್ನು ಒಮ್ಮೆ ರಿವೈಸ್ ಮಾಡೋದು ತುಂಬ ತಾನೆ ಆ ಕೆಲಸ ಇವಾಗ ಮಾಡೋಣ ಸೊ ನಿನ್ನೆ ಏನೇನು ಕಲ್ತಿದ್ರಿ ನಿನ್ನೆ ನಾವು ಏನೇನು ಕಲ್ತಿದ್ವಿ ಅಂದರೆ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಎ ಕೋನ್ ಫಸ್ಟ್ ವಾಲ್ಯೂಮ್ ಬಗ್ಗೆ ಮಾತಾಡಿದ್ವಿ ಹೌದಾ ಅಂದರೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಎಲ್ಲವನ್ನು ಕಲ್ತಿದ್ವಿ ಸೊ ಇಲ್ಲಿ ಇರುವಂಥದ್ದು ವಾಲ್ಯೂಮ್ ಫಾರ್ಮುಲಾ ನೀವು ನೋಡಿದಾಗ ಒನ್ ಬೈ ತ್ರೀ ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಹೌದಾ ಸೊ ಫ್ರಸ್ಟಮ್ ಹೆಂಗಿರುತ್ತೆ ಬೇಸಿಕಲಿ ನಮಗೆಲ್ಲ ಗೊತ್ತೇ ಇದೆ ಈ ರೀತಿಯಾಗಿರುತ್ತೆ ಕರೆಕ್ಟ್ ಅಲ್ವಾ ಸೊ ಕಪ್ ಶೇಪಲ್ಲಿ ಇರುತ್ತೆ ಹೌದಾ ಸೊ ಇದನ್ನ ಮೇಲ್ಗಡೆ ಬಿಗ್ಗರ್ ಸರ್ಕ್ಯುಲಾರ್ ರೀಜನ್ ಇರುತ್ತೆ ಕೆಳಗಡೆ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ಇರುತ್ತೆ ಹಾಗೆ ಇದಕ್ಕೆ ಹೈಟ್ ಸಹಿತ ನಾವು ನೋಡ್ಬೋದು ಸೆಂಟರ್ ಆಫ್ ಸೆಂಟರ್ ಆಫ್ ದಿಸ್ ಸರ್ಕಲ್ ಇಂದ ಬರುವಂಥದ್ದು ಹೌದಾ ಸೊ ನ ಸೆಂಟರ್ ಇಂದ ನಾವು ಸ್ಟ್ರೇಟ್ ವರ್ಟಿಕಲ್ ಒಂದು ಹೈಟನ್ನ ನೋಡ್ತೀವಿ ಹಾಗೆ ಸ್ಲ್ಯಾಂಟ್ ಹೈಟನ್ನು ಕೂಡ ನೋಡ್ತೀವಿ ಕರೆಕ್ಟ್ ಅಲ್ವಾ ಇಷ್ಟನ್ನು ನಾವು ನೋಡಿದ್ವಿ ಸೊ ಈಗ ವಾಲ್ಯೂಮ್ ಅಲ್ಲಿ ಒನ್ ಬೈ ತ್ರೀ ಪೈ ಹೆಚ್ ಅಂದ್ರೆ ಏನು ವರ್ಟಿಕಲ್ ಹೈಟ್ ಆರ್ ಒನ್ ಆರ್ ಟು ಅಂದ್ರೆ ರೇಡಿಯಸ್ ಆಫ್ ದ ಆರ್ ಒನ್ ಏನ್ ಡಿನೋಟ್ ಮಾಡುತ್ತೆ ರೇಡಿಯಸ್ ಆಫ್ ದ ಬಿಗ್ಗರ್ ಸರ್ಕ್ಯುಲಾರ್ ರೀಜನ್ ಆರ್ ಟು ಏನ್ ಡಿನೋಟ್ ಮಾಡುತ್ತೆ ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಹೌದಾ ಓಕೆ ಸೊ ಇಲ್ಲಿ ಪೈ ಹೆಚ್ ಆರ್ ಒನ್ ಆರ್ ಟು ಎಲ್ಲ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ನಮಗೆ ಅರ್ಥ ಆಯಿತು ಹಾಗೆ ಕರ್ವಡ್ ಸರ್ಫೇಸ್ ಏರಿಯಾನ ಕೂಡ ನೋಡಿದ್ವಿ ಸೊ ಈ ಫಾರ್ಮುಲಾಗಳು ಏನಿದಾವಲ್ಲ ಫಸ್ಟ್ ಅಲ್ಲಿ ಈ ಫಾರ್ಮುಲಾಗಳು ರೇಡಿಯಸ್ ಅನ್ನು ಬಿಟ್ರೆ ಉಳುಕಿ ಉಳುಕಿದಂತ ಎಲ್ಲ ಅಂದ್ರೆ ಪೈ ಆಗಿರ್ಬೋದು ಎಲ್ಲ ಆಗಿರ್ಬೋದು ಹೆಚ್ಚಾಗಿರ್ಬೋದು ಯಾವುದಕ್ಕೆ ಸಾಮ್ಯತೆ ಹೊಂದಿದೆ ಯಾವುದಕ್ಕೆ ಸ್ವಲ್ಪ ರಿಲೇಷನ್ ಅನಿಸುತ್ತೆ ರಿಲೇಟಬಲ್ ಅನಿಸುತ್ತೆ ಅಂದರೆ ಕೋನ್ನ ಫಾರ್ಮುಲಾಸ್ಗಳಿಗೆ ಹೌದಾ ಇಲ್ಲಿ ಎರಡು ರೇಡಿಯಸ್ ಬರೋದ್ರಿಂದ ರೇಡಿಯಸ್ ಚೇಂಜ್ ಆಗುತ್ತೆ ಹೌದಾ ಆರ್ ಒನ್ ಪ್ಲಸ್ ಆರ್ ಟು ಎರಡೂ ಆಡ್ ಮಾಡ್ತೀವಿ ಅಲ್ಲಿ ಪೈ ಆರ್ ಎಲ್ ಅಷ್ಟೇ ಇತ್ತು ಯಾವುದ್ರಲ್ಲಿ ಕೋನಲ್ಲಿ ಇಲ್ಲಿ ಪೈ ಆಫ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಸೊ ಆರ್ ಒನ್ ಮತ್ತೆ ಆರ್ ಟೂಗಳು ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಹಾಗೆ ರೇಡಿಯಸ್ ಆಫ್ ದ ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಅಂತ ಗೊತ್ತು ಎಲ್ ಅಂದ್ರೆ ಏನು ನಮ್ಮ ಸ್ಲ್ಯಾಂಡ್ ಹೈಟ್ ಇದೇನಿದೆ ಸ್ಲ್ಯಾಂಡ್ ಹೈಟ್ ಓಕೆ ಸೊ ಎಲ್ ಫಾರ್ಮುಲಾ ಏನು ಎಲ್ ಅನ್ನ ಫೈಂಡ್ ಔಟ್ ಮಾಡೋದು ಹೌದಾ ಸ್ಲಾಂಟ್ ಹೈಟ್ ಅನ್ನು ಹೇಗ್ ಫೈಂಡ್ ಔಟ್ ಮಾಡ್ತೀರಾ ಸ್ಕ್ವೈರ್ ರೂಟ್ ಆಫ್ ಹೆಚ್ ಸ್ಕ್ವೈರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಹೋಲ್ ಸ್ಕ್ವೈರ್ ಹೌದಾ ಸೊ ಇದು ನಮಗೆ ಗೊತ್ತು ಹಾಗೆ ಟೋಟಲ್ ಸರ್ಫೇಸ್ ಏರಿಯಾದ ಬಗ್ಗೆ ಮಾತಾಡಿದಾಗ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಸ್ಕ್ವಯರ್ ಒನ್ ಪ್ಲಸ್ ಪೈ ಆರ್ ಟು ಸ್ಕ್ವಯರ್ ಹೌದಾ ಸೊ ಇಷ್ಟನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದ ಆಯ್ತು ಇನ್ ಡೀಟೇಲ್ ಆಗಿ ಕಲ್ತ್ಕೊಂಡಿದ್ವಿ ನಿಮಗೆ ಅರ್ಥನೂ ಆಯ್ತು ಈಗ ಇವುಗಳ ಮೇಲೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಎಲ್ಲರೂ ತಯಾರಿದ್ದೀರಾ ಹೋಗೋಣ ಮುಂದೆ ಓಕೆ ಫೈನ್ ಸೊ ಈ ಒಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡೋಣ ಮಾಡಿ ನೆಕ್ಸ್ಟ್ ನ ಸಾಲ್ವ್ ಮಾಡ್ತಾ ಹೋಗೋಣ ಓಕೆ ಸೊ ಏನ್ ಹೇಳ್ತಿದ್ದಾರೆ ಪ್ರಶ್ನೆಯಲ್ಲಿ ದ ರೇಡಿಯೈ ಆಫ್ ದ ಎಂಡ್ಸ್ ಆಫ್ ಎ ಆಫ್ ಎ ಕೋನ್ ಫಾರ್ಟಿ ಫೈವ್ ಸೆಂಟಿಮೀಟರ್ ಹೈ ಆರ್ ಟ್ವೆಂಟಿ ಏಟ್ ಸೆಂಟಿಮೀಟರ್ ಅಂಡ್ ಸೆವೆನ್ ಸೆಂಟಿಮೀಟರ್ ಫೈಂಡ್ ಇಟ್ಸ್ ವಾಲ್ಯೂಮ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಿದ್ದಾರೆ ನಮಗೆ ಇಲ್ಲಿ ಚಿತ್ರನ ನಾವು ನೋಡಬಹುದು ಓಕೆ ಈ ಚಿತ್ರದೊಳಗೆ ಏನೇನು ಕೊಟ್ಟರೆ ಫ್ರಸ್ಟಮ್ ಆಫ್ ಎ ಕೋನ್ ಸೊ ಇದು ಕೋನ್ ಅಲ್ಲ ಅಂತ ನೀವನ್ಬೋದು ಸೊ ಇಲ್ಲಿಯಿಂದ ಇರುವಂಥದ್ದು ಓಕೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಸಿಗುತ್ತೆ ನಮಗೆ ಅರ್ಥ ಆಯ್ತಾ ಗಾಟ್ ಇಟ್ ಎಸ್ ಸೊ ಇದಿಷ್ಟು ನಮ್ಮ ಫ್ರಸ್ ಓಕೆ ಸೊ ಮೇಲ್ಗಡೆ ಇದಿಷ್ಟು ಭಾಗನ ಕಟ್ ಮಾಡಿದಾಗ ಕೋನಿಂದು ಉಳಿಯೋದು ಇದಿಷ್ಟು ಫ್ರಸ್ಟಮ್ ಇಲ್ಲಿ ಈ ಫ್ರಸ್ಟಮ್ ಏನಿದೆ ಅಲ್ಲ ಇದರ ವಾಲ್ಯೂಮ್ ಸಿ ಎಸ್ ಎ ಹಾಗೆ ಟಿ ಎಸ್ ಎನ್ನು ಫೈಂಡವುಟ್ ಮಾಡಬೇಕು ಇದನ್ನೆಲ್ಲ ಔಟ್ ಮಾಡೋದಕ್ಕೆ ಏನನ್ನ ಕೊಟ್ಟರೆ ನೋಡಿ ಫಸ್ಟ್ ಆಫ್ ದ ಕೋನ್ನ ರೇಡಿಯಸ್ ರೇಡಿಯಸ್ಗಳನ್ನು ಕೊಟ್ಟರೆ ಎರಡು ರೇಡಿಯೈ ಹೌದಾ ರೇಡಿಯೈ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದಾಗ ರೇಡಿಯಸ್ಗಿಂತ ರೇಡಿಯಸ್ ಅಂದರೆ ಸಿಂಗ್ಯುಲರು ರೇಡಿಯೈ ಅಂದರೆ ಪ್ಲೂರಲ್ ಹೌದಾ ಸೊ ಬಿಗ್ಗರ್ ಸರ್ಕ್ಯುಲಾರ್ ರೀಜನ್ನ ರೇಡಿಯಸ್ ಕೊಟ್ಟರೆ ಎಷ್ಟು ಟ್ವೆಂಟಿ ಏಯ್ಟ್ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ನ ರೇಡಿಯಸ್ ಎಷ್ಟಿದೆ ಸೆವೆನ್ ಸೆಂಟಿಮೀಟರ್ ಹಾಗೆ ಹೈಟನ್ನು ಕೊಟ್ಟರೆ ಫೋರ್ಟಿ ಫೈವ್ ಸೆಂಟಿಮೀಟರ್ ಇಲ್ಲಿ ಹೈಟ್ ಅಲ್ಲ ನಾರ್ಮಲ್ ಹೈಟ್ ಕೊಟ್ಟರೆ ಓಕೆ ಸೊ ನಾವು ಅವಶ್ಯಕತೆ ಇದ್ದಾಗ ಖಂಡಿತ ಅವಶ್ಯಕತೆ ಬರುತ್ತೆ ಫಾರ್ಮುಲಾದಲ್ಲಿ ಸಿ ಎಸ್ ಎ ಟಿ ಎಸ್ ಎಲ್ಲಿ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ ಸೊ ಹೈಟ್ ಹೈಟನ್ನು ಕೂಡ ಫೈಂಡ್ ಔಟ್ ಮಾಡ್ಕೋಬೇಕು ಸರಿ ಅಂತೂ ಏನೇನು ಕೊಟ್ಟಾರೆ ಅಂತ ನಾವು ತಿಳ್ಕೊಂಡ್ವಿ ಈಗ ದಿನ ಇಲ್ಲಿ ಬರೀತಾ ಹೋಗೋಣ ಬರೆದು ಏನೇನ ಫೈಂಡ್ ಔಟ್ ಮಾಡಬೇಕು ವಾಲ್ಯೂಮ್ ಸಿ ಎಸ್ ಸಿ ಟಿ ಎಸ್ ಸಿ ಮಾಡ್ಬೋದಲ್ಲ ಮಾಡ್ತಾ ಹೋಗೋಣ ಹಾಗೆ ಹೇಳ್ತಿದರೆ ಪೈ ಈಸ್ ಈಕ್ವಲ್ ಟು ಟ್ವೆಂಟಿ ಟೂ ಬೈ ಸೆವೆನ್ ಅಂತ ತಗೊಳ್ರಿ ಅಂತ ಸರಿ ಸೊ ಮೊದಲನೇದಾಗಿ ವಾಟ್ ದೇ ಹ್ಯಾವ್ ಗಿವನ್ ಆರ್ ಒನ್ ನೋಡಿ ನಾನು ಬಿಗ್ಗರ್ ಸರ್ಕ್ಯುಲಾರ್ ರೀಜನ್ ಇದೆಯಲ್ಲ ಅದರ ರೇಡಿಯಸ್ನ ನಾನು ಆರ್ ಒನ್ ಅಂತ ಹೇಳಿ ತಗೊಳ್ತೀನಿ ಹಾಗೆ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ಇದೆಯಲ್ಲ ಅದರ ರೇಡಿಯಸ್ನ ನಾನು ಆರ್ ಟು ಅಂತ ತಗೊಳ್ತೀನಿ ಅರ್ಥ ಆಯ್ತಾ ಏನು ಆರ್ ಒನ್ R1 is equal to. Hage, R2 is equal to. Okay. So, this small letter. R1, this is R2. Okay. So, this is R1. Smaller. Okay. This is our frustum. Okay. This is our frustum. Okay. This is R1. బిగ్గర్ సర్క్యులార్ రీజన్ ఇందు రేడియస్ ఆర్ టుమాలర్ సర్క్యులర్ రీజన్ ఇందు రేడియస్ ఓకే ఆర్ వన్ ఇస్ ఈక్వల్ టు ఎస్ట్ కొట్టరే ట్వంటీ ఎయిట్ సెంటీమీటర్ నెక్స్ట్ ఏనదే సెవెన్ సెంటీమీటర్ ఓకే సో దిస్ ఈస్ రేడియస్ ఆఫ్ ద రేడియస్ ఆఫ్ ద బిగ్గర్ సర్క్యులార్ రీజన్ హౌదా బిగ్గర్ సర్క్యులార్ రీజన్ ಅರ್ಥ ಆಯ್ತಾ ದೆನ್ ಇದೇನಿದು ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ಅರ್ಥ ಆಗ್ತಿದಲ್ಲ ಓಕೆ ಗಾಟ್ ಇಟ್ ಸೊ ನೆಕ್ಸ್ಟ್ ಏನ್ ಕೊಟ್ಟಾರೆ ನಮಗೆ ಹೈಟನ್ನು ಕೊಟ್ಟಾರಲ್ಲ ಬರೆಯೋಣ ಅದನ್ನು ಹೈಟನ್ನು ಬರೆಯೋಣ ಹೈಟ್ ಈಸ್ ಫಾರ್ಟಿ ಫೈವ್ ಸೆಂಟಿಮೀಟರ್ ಹೈ ಹಾಗಿದ್ರೆ ಹೆಚ್ ಈಸ್ ಈಕ್ವಲ್ ಟು ಫೋರ್ಟಿ ಫೈವ್ ಸೆಂಟಿಮೀಟರ್ ಇಷ್ಟರ್ಥ ಆಯ್ತಾ ಓಕೆ ಸೊ ನೋಡಿ ನಾವು ಸ್ಲ್ಯಾಂಟ್ ಹೈಟನ್ನು ಇವಾಗ ಫೈಂಡ್ ಔಟ್ ಮಾಡ್ಕೊಂಬಿಡೋಣ ಯಾಕೆ ಅಂದರೆ ನೆಕ್ಸ್ಟ್ ಫಾರ್ಮುಲಾಗಳನ್ನು ಹಾಕೋದು ವಾಲ್ಯೂಮು ಟಿ ಎಸ್ ಸಿ ಎಸ್ ಎಗಳನ್ನು ಫೈಂಡ್ ಔಟ್ ಮಾಡೋದು ನಮಗೆ ಗೊತ್ತಿದೆ ಇವಾಗ ತಾನೇ ಫಾರ್ಮುಲಾನ ಕೂಡ ರಿವೈಸ್ ಮಾಡಿ ಬಂದ್ವಿ ಅಲ್ಲೇನಿತ್ತು ಎಲ್ಲಿತ್ತು ತಾನೇ ಇದರಲ್ಲಿ ಸಿ ಎಸ್ ಎ ಮತ್ತೆ ಟಿ ಎಸ್ ಎ ಕರ್ವಡ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಸ್ಲ್ಯಾಂಟ್ ಹೈಟ್ ಬೇಕೇ ಬೇಕು ಸೊ ಇವಾಗಲೇ ಫೈಂಡ್ ಔಟ್ ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಮುಂದೆ ಹೋಗೋಣ ಓಕೆ సరీ నెక్స్ట్ స్లైడ్ అరీతీని స్లాంట్ హైట్ స్ంట్ హైట్ ఎల్ ఈస్ ఈక్వల్ టువైర్ రూట్ ఆఫ్ హెచ్ స్క్వయర్ ప్లస్ ఆర్ వన్ మైనస్ ఆర్ టు హోల్ స్క్వయర్ ఆర్ వన్ మైనస్ ఆర్ టూ హోల్ స్క్వయర్ అర్థాయితా ఓకే సో ఈక్వల్ టుక్వేర్ రూట్ ఆఫ్ ವಾಟ್ ಈಸ್ ಹೆಚ್ ಸ್ಕ್ವಯರ್ ಹೆಚ್ ಸ್ಕ್ವಯರ್ ಎಷ್ಟಿದೆ ಫಾರ್ಟಿ ಫೈವ್ ಸ್ಕ್ವಯರ್ ಆಗುತ್ತೆ ಹೌದಾ ಸೊ ಫಾರ್ಟಿ ಫೈವ್ ಸ್ಕ್ವಯರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಟ್ವೆಂಟಿ ಏಯ್ಟ್ ಮೈನಸ್ ಸೆವೆನ್ ಅಲ್ವಾ ಟ್ವೆಂಟಿ ಏಯ್ಟ್ ಮೈನಸ್ ಸೆವೆನ್ ಹೋಲ್ ಸ್ಕ್ವಯರ್ ಓಕೆ ಸರಿ ಈಗ ಎಲ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನೋಡಿ ಫಾರ್ಟಿ ಫೈವ್ ಸ್ಕ್ವಯರ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಫಾರ್ಟಿ ಫೈವ್ ಸ್ಕ್ವಯರ್ ಇಲ್ಲಿ ಸೈಡಿಗೆ ಮಾಡಿರ್ತೀನಿ ಆಮೇಲೆ ತೆಗಿತೀನಿ ಸೊ ನಿಮಗೆ ಗೊತ್ತೇ ಇದೆ ತುಂಬ ಸೆಷನ್ಗಳಲ್ಲಿ ನಾನು ಹೇಳಿದ್ದೀನಿ ಇದನ್ನು ಕಲಿತಿರ್ಬಹುದು ಅಂತೂ ಅಂದ್ಕೊಂಡಿದ್ದೀನಿ ಸೊ ಫೋರ್ ಫೈವ್ಸಾ ಫೋರ್ ಇಂಟು ಫೈವ್ ಇಂಟು ಟೂನ ಬರ್ಕೊಳ್ರಿ ಫೋರ್ ಫೈವ್ಝಾ ಟ್ವೆಂಟಿ ಟ್ವೆಂಟಿ ಇಂಟು ಟೂ ಮಾಡಿದಾಗ ಯು ವಿಲ್ ಗೆಟ್ ಫಾರ್ಟಿ ಸೊ ಫೋರ್ ಸ್ಕ್ವಯರೀಸ್ ಸಿಕ್ಸ್ಟೀನ್ ಫೈವ್ ಸ್ಕ್ವಯರೀಸ್ ಟ್ವೆಂಟಿ ಫೈವ್ ಸೊ ಈ ಫಾರ್ಟಿನ ಇಲ್ಲಿ ಮಿಡಲಲ್ಲಿ ಹಾಕಿದಾಗ ಇದು ಐದಾಗುತ್ತೆ ಆ್ಯಡ್ ಮಾಡಿದಾಗ ಇದು ಎರಡಾಗುತ್ತೆ ಇದು ಹತ್ತು ಹೌದಾ ಇದು ಎರಡು ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ಟ್ವೆಂಟಿ

ಡಬಲ್ ಸಿಕ್ಸ್ ಟೂ ಫೋರ್ ಡಬಲ್ ಸಿಕ್ಸ್ ಓಕೆ ಸರಿ ಈಗ ನೋಡಿ ಈ ಟೂ ಫೋರ್ ಡಬಲ್ ಸಿಕ್ಸ್ ಏನಿದೆ ಅಲ್ಲ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಓಕೆ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಸೊ ನಾನು ಇದನ್ನೂ ಹೇಳ್ಕೊಟ್ಟಿದ್ದೆ ನಿಮಗೆ ಯಾವುದಾದ್ರೂ ಒಂದು ನಂಬರ್ನ ಪರ್ಫೆಕ್ಟ್ ಸ್ಕ್ವಯರ್ ಹೌದೋ ಅಲ್ವೋ ಅಂತ ಹೇಗೆ ಔಟ್ ಮಾಡ್ತೀರಾ ಅಂತ ಓಕೆ ಸೊ ಯೂಶಲಿ ಯೂನಿಟ್ ಡಿಜಿಟ್ನ ನಾವು ಗಮನಿಸ್ತೀವಿ ಯೂನಿಟ್ ಡಿಜಿಟಲ್ಲಿ ಸಿಕ್ಸ್ ಇತ್ತು ಅಂದರೆ ಖಂಡಿತ ಅದು ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಆಗಿರುತ್ತೆ ಆದರೆ ಈ ಕೇಸಲ್ಲಿ ದಿಸ್ ಇಸ್ ನಾಟ್ ದ ಪರ್ಫೆಕ್ಟ್ ಸ್ಕ್ವಯರ್ ಅದು ಹೇಗೆ ಹೇಳಿದೆ ಅದನ್ನು ನಾನು ಹೇಳ್ತೀನಿ ಸೊ ಸಿಕ್ಸ್ ಅಲ್ಲ ಯಾವಾಗ ಸಿಕ್ಸ್ ಯೂನಿಟ್ ಡಿಜಿಟಲ್ಲಿ ಬಂತು ಅಂದರೆ ಇದರ ಸ್ಕ್ವಯರ್ ಸ್ಕ್ವಯರ್ ರೂಟನ್ನು ಫೈಂಡ್ ಔಟ್ ಮಾಡ್ತೀವಿ ಹೌದಾ ದಿಸ್ ಈಸ್ ಅ ಸ್ಕ್ವಯರ್ ಆಫ್ ಸಮ್ ನಂಬರ್ ಹೌದಾ ಕರೆಕ್ಟ್ ತಾನೇ ಸೊ ಯಾವ ನಂಬರ್ನ ಸ್ಕ್ವಯರ್ ಅಂತ ಫೈಂಡ್ ಔಟ್ ಮಾಡಬೇಕು ಅದು ನಮ್ಮ ಕೆಲಸ ಈಗ ಸೊ ಯಾವಾಗ ಯೂನಿಟ್ ಡಿಜಿಟ್ ಅಲ್ಲಿ ಸಿಕ್ಸ್ ಇತ್ತು ಅಂದ್ರೆ ಇದರ ನಂಬರ್ ಸ್ಕ್ವಯರ್ ನಂಬರ್ ಏನಿರುತ್ತಲ್ಲ ಅದು ಯಾವ್ದ್ರಿಂದ ಎಂಡ್ ಆಗುತ್ತೆ ಅಂದ್ರೆ ಬರುವಂಥ ನಂಬರ್ ಸಪೋಸ್ ಇದು ಥರ್ಟಿ ಫೈವ್ ಸ್ಕ್ವಯರು ಫೋರ್ಟಿ ಸಿಕ್ಸ್ ಸ್ಕ್ವಯರ್ ಈ ರೀತಿ ಇರುತ್ತೆ ಅದು ಆ ನಂಬರ್ ಏನಿರುತ್ತಲ್ಲ ಯಾವ ನಂಬರ್ ಸ್ಕ್ವಯರ್ ಮಾಡ್ತೀವಲ್ಲ ಆ ನಂಬರು ಎಂಡ್ ಆಗುವಂಥದ್ದು ಫೋರ್ ಇಂದ ಎಂಡ್ ಆಗ್ತಿರ್ತದೆ ಇಲ್ಲಾಂದ್ರೆ ಸಿಕ್ಸ್ ಇಂದ ಎಂಡ್ ಆಗುವಂಥ ಚಾನ್ಸಸ್ ಇರುತ್ತೆ ಫೋರ್ ಸ್ಕ್ವಯರ್ ಅಲ್ಲಿ ಸಿಕ್ಸ್ಟೀನು ಸಿಕ್ಸ್ ಸ್ಕ್ವಯರ್ ಅಲ್ಲಿ ಥರ್ಟಿ ಸಿಕ್ಸ್ ಎರಡೂ ಕಡೆಯಲ್ಲೂ ಯೂನಿಟ್ ಡಿಜಿಟ್ ಎಂಡ್ ಎಂಡ್ ಆಗುವಂಥದ್ದು ಸಿಕ್ಸಿಂದನೇ ಹೌದಾ ಸೊ ಅಂದರೆ ಈ ಒಂದು ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಫೋರ್ ಮತ್ತು ಸಿಕ್ಸ್ ಬರುವಂಥ ಚಾನ್ಸಸ್ ಕರೆಕ್ಟ್ ತಾನೇ ನಾನು ಹೇಳಿದ್ದೀನಿ ನಿಮಗೆ ಅರ್ಥ ಆಗಿರುತ್ತೆ ಆಲ್ ರೈಟ್ ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೆಕ್ಸ್ಟ್ ಕೆಲಸ ಏನು ಇಷ್ಟು ಬರ್ಕೊಂಡ್ರ ಈಗ ಟ್ವೆಂಟಿ ಫೋರ್ ಅನ್ನು ನೋಡಿ ಟ್ವೆಂಟಿ ಫೋರ್ ಯಾವ ಸ್ಕ್ವಯರ್ ನಂಬರಿಗೆ ಹತ್ತಿರ ನೋಡಿ ಈ ಟ್ವೆಂಟಿ ಫೋರ್ ಲೈ ಆಗೋದು ಎಲ್ಲಿ ಒಂದು ಫೋರ್ ಸ್ಕ್ವಯರ್ ಸಿಕ್ಸ್ಟೀನ್ ಹಾಗೆ ಫೈವ್ ಸ್ಕ್ವಯರ್ ಟ್ವೆಂಟಿ ಫೈವ್ ಇವೆರಡರ ನಡುವೆನೇ ಟ್ವೆಂಟಿ ಫೋರ್ ಬರೋದು ಹೌದು ಅಲ್ವೋ ಕರೆಕ್ಟ್ ತಾನೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ತಾನೇ ಆಲ್ ರೈಟ್ ಸೊ ಈಗ ಹಾಂ ಸೊ ಫೋರ್ ಸ್ಕ್ವೇರ್ ಈಸ್ ಸಿಕ್ಸ್ಟೀನ್ ಫೈವ್ ಸ್ಕ್ವಯರ್ ಈಸ್ ಟ್ವೆಂಟಿ ಫೈವ್ ಕರೆಕ್ಟಾ ಈಗ ಫೈವ್ ಸ್ಕ್ವಯರ್ ಟ್ವೆಂಟಿ ಫೈವ್ ಏನೋ ಕರೆಕ್ಟು ಆದರೆ ಟ್ವೆಂಟಿ ಫೋರ್ ಯಾವುದಕ್ಕೆ ಹತ್ತಿರ ಇದೆ ಸಿಕ್ಸ್ಟೀನಿಗೋ ಟ್ವೆಂಟಿ ಫೈವಿಗೋ ಇಟ್ ಈಸ್ ನಿಯರೆಸ್ಟ್ ಟು ಟ್ವೆಂಟಿ ಫೈವ್ ಹೌದಾ ಸೊ ಹಾಗಿದ್ರೆ ಇಲ್ಲಿ ಫೈವ್ ಅಂತ ಬರೀರಿ ಇಲ್ಲಿನೂ ಫೈವ್ ಅಂತ ಬರೀರಿ ಕರೆಕ್ಟಾ ಹಾಗಿದ್ರೆ ಈಗ ಹೇಳಿ ಟ್ವೆಂಟಿ ಫೋರ್ ಈ ಹತ್ರ ಇರುವಂಥದ್ದು ಟ್ವೆಂಟಿ ಫೈವಿಗೋ ಸಿಕ್ಸ್ಟೀನಿಗೋ ಅಗೇನ್ ಟ್ವೆಂಟಿ ಫೈವ್ ಅಂದ್ರೆ ಫೈವ್ ಸ್ಕ್ವಯರ್ಗೆ ಹತ್ರ ಅದು ಇರೋದು ಕೆಳಗಡೆ ಹಾಗಿದ್ರೆ ಈ ನಂಬರ್ ಚೂಸ್ ಮಾಡ ಈಗ ಚೆಕ್ ಮಾಡ್ರಿ ಫಿಫ್ಟಿ ಸಿಕ್ಸ್ ಸ್ಕ್ವಯರ್ ಟೂ ಫೋರ್ ಡಬಲ್ ಸಿಕ್ಸ್ ಬರುತ್ತಾ ಅಂತ ನೋಡಿ फिफ्टी स्क्वयर्बल नोना सो फैंटू टू फैक्सा थर्टर्टी थर्टी टू जी हाउद सो फै स्क्टी फैक्स स्क्वयर्ज थर्टी सिक्सोटी हाक्री सिक् दिस दिसवन थ्री नो वन थ्री सिक्स इज नाट ए पर्फेक्ट नंबर अर्थ आता सो एक्सेनल ಹೌದು ಅಲ್ವೋ ಆಮ್ ರೈಟ್ ಓಕೆ ಸೊ ಯು ವಿಲ್ ಗೆಟ್ ಸೊ ಫಿಫ್ಟಿ ಫೋರ್ ನ ಕೂಡ ನೀವು ನೋಡಬಹುದು ಫಿಫ್ಟಿ ಫೋರ್ ನ ನೀವು ನೋಡಿದಾಗಲೂ ಕೂಡ ಯು ವಾಂಟ್ ಗೆಟ್ ದ ಸೇಮ್ ಆನ್ಸರ್ ಓಕೆ ಫಿಫ್ಟಿ ಫೋರ್ ಸ್ಕ್ವೈರ್ ಮಾಡಿದಾಗಲೂ ಟು ಫೋರ್ ಡಬಲ್ ಸಿಕ್ಸ್ ಬರೋಲ್ಲ ನಿಮಗೆ ಅರ್ಥ ಆಯ್ತಾ ಸೊ ಹಾಗಿದ್ರೆ ಏನು ಮಾಡಬೇಕು ದಿಸ್ ಇಸ್ ಎ ನಾನ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಓಕೆ ಸೊ ನಾನ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ನ ಯಾವಾಗಲೂ ಫೈಂಡ್ ಔಟ್ ಮಾಡ್ತೀರಾ ಅದಕ್ಕೂ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಇದು ವರ್ಕೌಟ್ ಆಗುತ್ತೆ ಅದು ಯಾವುದು ಎನ್ ಪ್ಲಸ್ ಎಕ್ಸ್ ಮೈನಸ್ ಎನ್ ಸ್ಕ್ವಯರ್ ಡಿವೈಡೆಡ್ ಬೈ ಟೂ ಎನ್ ಸೊ ಈ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಯಾವುದಕ್ಕೆ ಹತ್ತಿರ ಇದೆ ಅಪ್ರಾಕ್ಸಿಮೇಟ್ ಆಗಿ ಟೂ ಥೌಸಂಡ್ ಫೈವ್ ಹಂಡ್ರೆಡಿಗೆ ಹತ್ತಿರ ಇದೆ ಹೌದಾ ನಾನು ಯಾಕೆ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ತಗೊಂಡೆ ಯಾಕೆ ಅಂದರೆ ಟ್ವೆಂಟಿ ಫೈವ್ ಇಸ್ ದ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಇದಕ್ಕೆ ಹತ್ತಿರ ಇರುವಂಥ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ನ ತಗೊಳ್ರಿ ದಟ್ ಈಸ್ ಟ್ವೆಂಟಿ ಫೈವ್ ಹೌದಾ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೋರಿಗೆ ಹತ್ತಿರ ಇರೋದು ಟ್ವೆಂಟಿ ಫೈವ್

ಇದರ ಸ್ಕ್ವಯರ್ ಎಷ್ಟು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಇಂಟು ಎನ್ ಮಾಡಿದಾಗ ಎಷ್ಟು ಬರುತ್ತೆ ಟೂ ಇಂಟು ಫಿಫ್ಟಿ ಮಾಡಿದಾಗ ಹಂಡ್ರೆಡ್ ಬರುತ್ತೆ ಗಾಟ್ ಇಟ್ ಸರಿ ಈಗ ಫಿಫ್ಟಿ ಮೈನಸ್ ಆಗುತ್ತೆ ಯಾಕೆಂದ್ರೆ ಸ್ಮಾಲರ್ ಮೈನಸ್ ಬಿಗ್ಗರ್ ನಂಬರ್ ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್ ಟೂ ಥೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್ ಸೊ ಥರ್ಟಿ ಫೋರ್ ಕರೆಕ್ಟಾ ಥರ್ಟಿ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಐ ಮೈ ರೈಟ್ ಎಸ್ ಸೊ ಥರ್ಟಿ ಫೋರ್ ಎಸ್ ಕರೆಕ್ಟ್ ಇದೆ ಸೊ ಈಗ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಝೀರೋ ಪಾಯಿಂಟ್ ತ್ರೀ ಫೋರ್ ಬರುತ್ತೆ ಈಗ ಹೇಳ್ರಿ ಫಿಫ್ಟಿ ಮೈನಸ್ ಝೀರೋ ಪಾಯಿಂಟ್ ತ್ರೀ ಫೋರ್ ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್ ಯು ವಿಲ್ ಗೆಟ್ ಯು ವಿಲ್ ಗೆಟ್ ಫಿಫ್ಟಿ ಮೈನಸ್ ಝೀರೋ ಪಾಯಿಂಟ್ ತ್ರೀ ಫೋರ್ ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್ ಫೋರ್ಟಿ ನೈನ್ ಪಾಯಿಂಟ್ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಕರೆಕ್ಟಾ ಸೊ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ವಿಲ್ ಬಿ ದ ಆನ್ಸರ್ ಬೇಕಾದ್ರೆ ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಆನ್ಸರ್ನ ಕೊಟ್ಟಾರೆ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಓಕೆ ಇದರ ಅರ್ಥ ನೀವು ಅನ್ಕೋಬಹುದು ಮ್ಯಾಮ್ ಹಾಗಿದ್ರೆ ನೀವು ಅವಾಗಲೇ ಟ್ರಿಕ್ ಹೇಳ್ಕೊಟ್ರಲ್ಲ ಅದು ಉಪಯೋಗ ಇಲ್ಲ ಅಂತ ಉಪಯೋಗ ಇದೆ ನೀವೇನ್ ಮಾಡ್ಬೇಕು ಅಂದ್ರೆ ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಆನ್ಸರ್ ಬಂದ ಮೇಲೆ ಕ್ರಾಸ್ ಚೆಕ್ ಮಾಡಿ ಹೆಂಗೆ ಕ್ರಾಸ್ ಚೆಕ್ ಮಾಡ್ತೀರಾ ಅದನ್ನು ನಾನು ಹೇಳಿಕೊಟ್ನಲ್ಲ ಏನು ಹೆಂಗೆ ಮಾಡಿದ್ವಿ ಹೆಂಗೆ ಕ್ರಾಸ್ ಚೆಕ್ ಮಾಡಿದ್ವಿ ಫಿಫ್ಟಿ ಫೋರ್ ಸ್ಕ್ವಯರ್ನ ಮಾಡಿ ನೋಡಿದ್ವಿ ಫಿಫ್ಟಿ ಫಿಫ್ಟಿ ಸಿಕ್ಸ್ ಸ್ಕ್ವಯರ್ ಹೌದಾ ಫಿಫ್ಟಿ ಸಿಕ್ಸ್ ಕ್ವಯರ್ನ ಮಾಡಿ ನೋಡಿದ್ವಿ ಒಂದು ನಿಮಿಷ ಆಗಲ್ಲ ಫಿಫ್ಟಿ ಸಿಕ್ಸ್ ಸ್ಕ್ವಯರ್ ಮಾಡೋದು ಸುಲಭ ತಾನೆ ಬಂದಿರೋ ಆನ್ಸರ್ನ ಕ್ರಾಸ್ ಚೆಕ್ ಮಾಡಿ ಫಿಫ್ಟಿ ಸಿಕ್ಸ್ ಸ್ಕ್ವಯರ್ ಏನಾ ಅಂತ ನೋಡ್ರಿ ಅಷ್ಟೆ ಓಕೆ ಯೂಶ್ವಲಿ ಬರುತ್ತೆ ಬಟ್ ಇನ್ ಸಮ್ ಕೇಸಸ್ ಈ ರೀತಿ ಆಗುತ್ತೆ ಓಕೆ ಸೊ ನೋಡಿ ಇದು ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿಗೆ ಹತ್ತಿರ ಇದೆ ಹೌದಲ್ವೋ ಅಂದರೆ ಈ ನಂಬರ್ ಏನಿದೆ ಅಲ್ಲ ಇದು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಪರ್ಫೆಕ್ಟ್ ಸ್ಕ್ವಯರ್ ನಂಬರಿಗೆ ನಿಯರೆಸ್ಟ್ ಇದೆ ಆದರೆ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಅಲ್ಲ ಈ ರೀತಿ ಇದ್ದಾಗ ನೀವು ಈ ಒಂದು ಫಾರ್ಮುಲಾ ಈ ಒಂದು ಟ್ರಿಕ್ನ ಯೂಸ್ ಮಾಡಬಹುದು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟು ಟೈಮ್ ಹಿಡಿತು ಬಟ್ ನೀವು ಕೈಯಿಂದ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರೀಬೇಕಾದ್ರೆ ಇಷ್ಟು ಟೈಮ್ ತಗೊಳ್ಳಲ್ಲ ಓಕೆ ನಿಮಗೆ ಹೇಳಿಕೊಡ್ತಿದ್ದೀನಿ ಹಾಗಾಗಿ ಟೈಮ್ ಹಿಡಿತು ಅಯ್ಯ ಇಷ್ಟು ಟೈಮ್ ಯಾರು ತೊಗೊತಾರೆ ಅಂತ ಅಂದ್ಕೋಬೇಡಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇಲ್ಲ ಲಾಂಗ್ ಡಿವಿಷನ್ ನಿಮಗೆ ಅನುಕೂಲನಾ ಲಾಂಗ್ ಡಿವಿಷನ್ಗೆ ಹೋಗ್ರಿ ಓಕೆ ಬಟ್ ವೇರ್ ಎವರ್ ಯು ಫೀಲ್ ಕಂಫರ್ಟೆಬಲ್ ವಾಟ್ ಎವರ್ ಯು ಫೀಲ್ ಕಂಫರ್ಟೇಬಲ್ ಅದನ್ನೇ ಫಾಲೋ ಮಾಡ್ರಿ ಇದನ್ನೇ ಮಾಡಬೇಕು ಅಂತ ನಾನು ಹೇಳಲ್ಲ ಓಕೆ ಇಟ್ ಡಿಪೆಂಡ್ಸ್ ಆನ್ ಯು ಸರಿ ಈಗ ನಮಗೆ ಸ್ಲಾಂಟ್ ಹೈಟ್ ಸಿಕ್ತು ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ ಅರ್ಥ ಆಯ್ತಾ ಓಕೆ ಸೊ ಇಲ್ಲಿ ಈ ಡೆಸಿಮಲ್ ಏನಿರುತ್ತಲ್ಲ ಪಾಯಿಂಟ್ ಆದ್ಮೇಲೆ ಬರುವಂತ ನಂಬರ್ ಕೆಲವೊಮ್ಮೆ ಡಿಫರ್ ಆಗುತ್ತೆ ಬಟ್ ಇದು ಮಾತ್ರ ಕರೆಕ್ಟ್ ಇರಬೇಕು ಬಿಫೋರ್ ಡೆಸಿಮಲ್ ಪಾಯಿಂಟ್ ಏನು ನಂಬರ್ಸ್ ಬರ್ತಾವಲ್ಲ ಅದು ಕರೆಕ್ಟ್ ಸೊ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಓಕೆ ಆಲ್ ರೈಟ್ ಸರ್ ಈಗ ಸ್ಲ್ಯಾಂಟ್ ಹೈಟ್ ಸಿಕ್ತು ಹೈಟ್ ಇದೆ ಎರಡು ರೇಡಿಯಸ್ ಇದೆ ಇನ್ನೇನು ಫಾರ್ಮುಲಾ ಹಾಕೋಣ ಫೈಂಡ್ಔಟ್ ಮಾಡ್ತಾ ಬರೋಣ ಏನನ್ನ ಏನನ್ನ ವಾಲ್ಯೂಮ್ ಟಿ ಎಸ್ ಎ ಸಿ ಎಸ್ ಓಕೆ ಸೊ ಫಸ್ಟ್ ಆಫ್ ಆಲ್ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ವಾಲ್ಯೂಮ್ ಆಫ್ ದ ಫ್ರಸ್ಟಮ್

ಟ್ವೆಂಟಿ ಏಯ್ಟ್ ಸ್ಕ್ವಯರ್ ಅದನ್ನು ಬರೆಯೋಣ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ತ್ರೀಯಿಂದ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡೋಣ ಯಾವುದನ್ನು ತ್ರೀ ಒನ್ ಜಾ ಕರೆಕ್ಟಾ ತ್ರೀ ಒನ್ ಝಾ ತ್ರ ತ್ರೀ ತ್ರೀ ಫೈಝಾ ಫಿಫ್ಟೀನ್ ಓಕೆ ದೆನ್ ಟ್ವೆಂಟಿ ಏಯ್ಟ್ ಸ್ಕ್ವಯರ್ ಟ್ವೆಂಟಿ ಏಯ್ಟ್ ಸ್ಕ್ವಯರ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ದಿಸ್ ಇಸ್ ಟ್ವೆಂಟಿ ಏಯ್ಟ್ ಸ್ಕ್ವಯರ್ ಹೌದಾ ಸೊ ಟೂ ಏಟ್ ಜಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೂ ಝಾ ಥರ್ಟಿ ಟೂ ಟೂ ಸ್ಕ್ವಯರ್ ಈಸ್ ಫೋರ್ ಏಯ್ಟ್ ಸ್ಕ್ವಯರ್ ಈಸ್ ಸಿಕ್ಸ್ಟಿ ಫೋರ್ ಸೊ ಥರ್ಟಿ ಟೂ ಅನ್ನು ಇಲ್ಲಿ ಬರೀತೀನಿ so this is 4 this is 8 idu 7 so 784 plus 7 square is 49 plus 196 correct ala okay all right hmm matte next en madodiga what to do nodi 22 into 15 Martin. eshtu 15 twos 30 15 twos

ಸೊ ಈಗ ಹಾಗಿದ್ರೆ ತ್ರೀ ತ್ರೀ ಝೀರೋ ಇಂಟು ಒನ್ ಫೋರ್ ಸೆವೆನ್ ಮಾಡೋಣ ಓಕೆ ಹೌ ಮಚ್ ಯು ವಿಲ್ ಗೆಟ್ ಈ ಕಡೆ ಮಾಡ್ತೀನಿ ಒನ್ ಫಾರ್ಟಿ ಸೆವೆನ್ ಇಂಟು ಥರ್ಟಿ ತ್ರೀ ಮಾಡ್ತೀನಿ ತ್ರೀ ಸೆವೆನ್ ಜಾ ಟ್ವೆಂಟಿ ಒನ್ ತ್ರೀ ಫೋರ್ ಟ್ವೆಲ್ ಪ್ಲಸ್ ಟು ಇಸ್ ಫೋರ್ಟೀನ್ ತ್ರೀ ಒನ್ ಝ ತ್ರೀ ಫೋರ್ ಹೌದಾ ಸೊ ಅಗೇನ್ ತ್ರೀ ಇಲ್ಲಿ ಇರೋದ್ರಿಂದ ತ್ರೀ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಬರ್ತದೆ ಸೇಮ್ ಫೋರ್ ಫೋರ್ ಒನ್ ಹೌದಾ ಸೊ ಒನ್ ದಿಸ್ ಇಸ್ ಫೋರ್ ಒನ್ ಫೋರ್ ಪ್ಲಸ್ ಒನ್ ಇಸ್ ಫೈವ್

ಝೀರೋ ಇದೆ ಅಲ್ಲ ಅದನ್ನು ಹಾಗೆ ಆ್ಯಸ್ ಇಟ್ ಈಸ್ ಬರೀಬೇಕು ಓಕೆ ಸೊ ಝೀರೋ ಮರಿಬೇಡ್ರಿ ನಾನು ಅಲ್ಲಿ ಹಾಕಿದಿಲ್ಲ ಆದರೆ ಇಲ್ಲಿ ಹಾಕಿದ್ದೀನಿ ಓಕೆ ಸೊ ವಾಟ್ ಈಸ್ ದಿಸ್ ಸೊ ಫೋರ್ ಏಯ್ಟ್ ಫೈವ್ ಒನ್ ಝೀರೋ ಸೆಂಟಿಮೀಟರ್ ಕ್ಯೂಬ್ ಇದೇನಿದು ನಮ್ಮ ವಾಲ್ಯೂಮ್ ಅರ್ಥ ಆಯ್ತಾ ಸೊ ವಾಲ್ಯೂಮ್ ಎಷ್ಟು ಬಂತು ವಾಲ್ಯೂಮ್ ಎಷ್ಟು ಬಂತು ಹಾಗಿದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಫೋರ್ ಏಟ್ ಫೈವ್ ಒನ್ ಝೀರೋ ಸೆಂಟಿಮೀಟರ್ ಕ್ಯೂಬ್ ಎಷ್ಟು ಅರ್ಥ ಆಯ್ತಾ ಓಕೆ ಗಾಟ್ ಇಟ್ ಸರಿ ಹಾಗಿದ್ರೆ ಇವಾಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ವಿ ನೀಡ್ ಟು ಫೈಂಡ್ ಸರ್ಫೇಸ್ ಏರಿಯಾಗಳನ್ನು ಫೈಂಡ್ ಔಟ್ ಮಾಡೋದು ಹೌದಾ ಸೊ ಸರ್ಫೇಸ್ ಏರಿಯಾದಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಹಾಗೆ ಟೋಟಲ್ ಸರ್ಫೇಸ್ ಏರಿಯಾ ಗಾಟ್ ಇಟ್ ಸರಿ ಈಗ ಇಲ್ಲಿ ನಾನು ಫಾರ್ಮುಲಾನ ಬರಿತೀನಿ ಯಾವುದ್ರದು ಕರ್ವ್ಡ್ ಸರ್ಫೇಸ್ ಏರಿಯಾದು ಸಿ ಎಸ್ ಎ ಆಫ್ ಪ್ರಸ್ಟಮ್ ಸಿ ಎಸ್ ಎ ಆಫ್ ರಸ್ಟಮ್ ಸೊ ಏನಿದೆ ಫಾರ್ಮುಲಾ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸಿ ಎಸ್ ಎ ಆಫ್ ರಸ್ಟಮ್ ಕರ್ಡ್ ಸರ್ಫೇಸ್ ಏರಿಯಾದು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಕರೆಕ್ಟಾ ಆಮ್ ಐ ರೈಟ್ ಎಸ್ ಸೊ ಈಗ ಪೈ ಅಂದರೆ ಎಷ್ಟು ತಗೊಳ್ಳಿಕ್ಕೆ ಹೇಳ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಒನ್ ಆರ್ ಒನ್ ಎಷ್ಟು ಕೊಟ್ಟರೆ ಟ್ವೆಂಟಿ ಏಟ್ ಅಲ್ಲ ಆರ್ ಒನ್ ಈಸ್ ಟ್ವೆಂಟಿ ಏಯ್ಟ್ ಆರ್ ಟು ಈಸ್ ಸೆವೆನ್ ಹೌದಾ ಟ್ವೆಂಟಿ ಏಟ್ ಪ್ಲಸ್ ಸೆವೆನ್ ಇಂಟು ಎಲ್ ಎಷ್ಟು ಬಂತು ನಮಗೆ ಸ್ಲ್ಯಾಂಟ್ ಹೈಟ್ ಎಷ್ಟು ಬಂದಿತ್ತು ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದಿತ್ತು ಹೌದಾ ಆಮೇ ರೈಟ್ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಲ್ ರೈಟ್ ಸರಿ ಈಗ ಹ್ಞೂ ಸೊ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟ್ವೆಂಟಿ ಏಯ್ಟ್ ಪ್ಲಸ್ ಸೆವೆನ್ ಮಾಡಿದರೆ ಹೌ ಮಚ್ ವಿಲ್ ಗೆಟ್ ಥರ್ಟಿ ಫೈವ್ ಬರ್ತದೆ ಇಂಟು

6 to 0.6 centimeter square idenido curved surface area hagagi curved surface area okay got it <coughs> all right so idenido curved surface area i to total surface area so total surface area this is total surface area find out mana so tsa is equal to ಪೈ ಎನ್ ಸೇಮ್ ಇದೆಲ್ಲ ಹೌದಾ ಆರ್ ಒನ್ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಟಿ ಎಸ್ ಎಸ್ ಈಕ್ವಲ್ ಟು ನಮಗೆ ಗೊತ್ತೇ ಇದೆ ಟಿ ಎಸ್ ಎನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಸಿ ಎಸ್ ಎ ಪ್ಲಸ್ ಏರಿಯಾ ಆಫ್ ದ ಅಪ್ಪರ್ ಸರ್ಕ್ಯುಲರ್ ರೀಜನ್ ಪ್ಲಸ್ ಏರಿಯಾ ಆಫ್ ದ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಎಲ್ಲ ಕವರ್ ಆದಾಗ್ಲೇ ಟೋಟಲ್ ಸರ್ಫೇಸ್ ಏರಿಯಾ ಬರುವಂಥದ್ದು ಹೌದಾ ಸೊ ಹಾಗಿದ್ರೆ ಐ ವಿಲ್ ರೈಟ್ ಟಿ ಎಸ್ ಎಸ್ ಈಕ್ವಲ್ ಟು ಸಿ ಎಸ್ ಎ ಪ್ಲಸ್ ಪೈ ಆರ್ ಒನ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಟು ಸ್ಕ್ವಯರ್ ಹೌದೋ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ಸೊ ಫಸ್ಟ್ ಟೈಮ್ ಈ ರೀತಿ ಅದ ಇದ್ರೊಳಗೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಸುತ್ತಲೂ ಇರುವಂಥ ಏರಿಯಾ ತಗೊಂಡಿದ್ವಿ ಅದು ಬಂತು ಈಗ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಮೇಲ್ಗಡೆ ಸರ್ಕ್ಯುಲಾರ್ ರೀಜನ್ ಕೆಳಗಡೆ ಇರುವಂಥ ಸರ್ಕ್ಯುಲಾರ್ ರೀಜನ್ ಸ್ಮಾಲ್ ಮತ್ತೆ ಬಿಗ್ಗರ್ ಎರಡರದು ಸರ್ಕ್ಯುಲಾರ್ ನ ನಾವು ಫೈಂಡ್ ಔಟ್ ಮಾಡಿದಾಗ ಫೈಂಡ್ ಔಟ್ ಮಾಡಿದ್ರ ಜೊತೆ ಆ್ಯಡ್ ಮಾಡಿದಾಗ ಕಂಪ್ಲೀಟ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ನಮಗೆ ಸಿಗ್ತದೆ ಹೌದೋ ಅಲ್ವೋ ಎಸ್ ಸೊ ಹಾಗಿದ್ರೆ ಈಗ ಐ ವಿಲ್ ರೈಟ್ ಏನಿದು ಫೈವ್ ಫೋರ್ ಸಿಕ್ಸ್ ಟು ಪಾಯಿಂಟ್ ಸಿಕ್ಸ್ ಪ್ಲಸ್ ಪ್ಲಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಒನ್ ಸ್ಕ್ವಯರ್ ಆರ್ ಒನ್ ಎಷ್ಟಿತ್ತು ಟ್ವೆಂಟಿ ಏಯ್ಟ್ ಇತ್ತು ಸೊ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಇಲ್ಲಿ ಬರಿತೀನಿ ಬರೀತೀನಿ ಹಾಂ ದಿಸ್ ಇಸ್ ಸಿ ಎಸ್ ಎಸ್

ಈ ಕಡೆ ನೋಡಿ ಈ ಕಡೆ ಎಷ್ಟು ಬರುತ್ತೆ ಸವೆನ್ ಟೂಸ ಫೋರ್ಟೀನ್ ಒನ್ ಫಿಫ್ಟಿ ಫೋರ್ ಬರುತ್ತೆ ಬರೆದು ಬಿಡ್ತೀನಿ ಓಕೆ ಇನ್ನು ಉಳಿದಿದ್ದು ಇದು ಟ್ವೆಂಟಿ ಟೂ ಇಂಟು ಫೋರ್ ಮಾಡಿದಾಗ ಎಷ್ಟು ಬರುತ್ತೆ ಏಯ್ಟಿ ಏಯ್ಟ್ ಬರುತ್ತೆ ಏಯ್ಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್ ಮಾಡಿ ನೋಡಿರಿ ಸೊ ಏಯ್ಟ್ ಏಟ್ಸಾ ಸಿಕ್ಸ್ಟಿ ಫೋರ್ ಏಯ್ಟ್ ಏಟ್ಸ ಸಿಕ್ಸ್ಟಿ ಫೋರ್ ಪ್ಲಸ್ ಸಿಕ್ಸ್ ಈಸ್ ಸೆವೆಂಟಿ ಹೌದಾ ಪ್ಲಸ್ ಟು ಏಟ್ಸ ಸಿಕ್ಸ್ಟೀನ್ ಟೂ ಏಟ್ಸ ಸಿಕ್ಸ್ಟೀನ್ ಪ್ಲಸ್ ಒನ್ ಇಸ್ ಸೆವೆಂಟೀನ್ ಹೌದಾ ಹಾಗಿದ್ರೆ ನಾಲ್ಕು ಇದು ಆರು ಇದು ಹದ್ ಹದಿನಾಲ್ಕು ಇದು ಎರಡು ಟೂ ಫೋರ್ ಸಿಕ್ಸ್ ಫೋರ್ ಆಗುತ್ತೆ ಟೂ ಫೋರ್ ಸಿಕ್ಸ್ ಫೋರ್ ಅರ್ಥ ಆಯಿತಾ ಗಾಟ್ ಏಟ್ ಸರಿ ಈಗ ಎಲ್ಲವನ್ನು ಆ್ಯಡ್ ಮಾಡೋದು ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿರಿ ನೋಡಿ ಫೈ ಫೋರ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ದೆನ್ ಟೂ ಫೋರ್ ಸಿಕ್ಸ್ ಫೋರ್ ಪಾಯಿಂಟ್ ಝೀರೋ ಹಾಗೆ ಒನ್ ಫಿಫ್ಟಿ ಫೋರ್ ಹಾಗೆ ಒನ್ ಫಿಫ್ಟಿ

ಓಕೆ ಇಲ್ಲಿ ಯು ವಿಲ್ ಗೆಟ್ ಯು ವಿಲ್ ಗೆಟ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಅಗೇನ್ ದಿಸ್ ಇಸ್ ನಥಿಂಗ್ ಬಟ್ ಟಿ ಎಸ್ ಎ ಎಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕರೆಕ್ಟ್ ಅಲ್ವಾ ರೈಟ್ ಸರಿ ಸೊ ದಿಸ್ ಇಸ್ ದ ಟಿ ಎಸ್ ಎ ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಓಕೆ ಸರಿ ಬೇಸಿಕಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂಚೂರು ಹೆಚ್ಚು ಕಡಿಮೆ ಬರುತ್ತೆ ಆನ್ಸರು ಯಾವುದು ದಿಸ್ ಒನ್ ಓಕೆ ಸೊ ಏಯ್ಟ್ ಜೀರೋ ಸೆವೆನ್ ನೈನ್ ಸಮಥಿಂಗ್ ಏನೋ ಇರಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಟ್ ಇಲ್ಲಿ ಏಟ್ ಜೀರೋ ಏಯ್ಟ್ ಜೀರೋ ಬಂದಿದೆ ಸೆವೆಂಟಿ ನೈನ್ ಬಂದಿಲ್ಲ ಏಯ್ಟಿ ಬಂದಿದೆ ಓಕೆ ದಟ್ಸ್ ಫೈನ್ ಅದು ಯಾಕೆ ಚೇಂಜಸ್ ಆಗುತ್ತೆ ಅಂದರೆ ಇಲ್ಲಿ ಫೋರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಸಮಥಿಂಗ್ ಅವರಿಗೆ ಬಂದಿರೋದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದು ಸ್ಲ್ಯಾಂಟ್ ಹೈಟ್ ನಮಗೆ ಇಲ್ಲಿ ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದಿದೆ ದಟ್ಸ್ ಫೈನ್ ಓಕೆ ಸೊ ಅಪ್ರಾಕ್ಸಿಮೇಟ್ಲಿ ನಮಗೆ ಕರೆಕ್ಟಾಗಿ ಬಂದಿದೆ ಆನ್ಸರ್ ಆಲ್ ರೈಟ್ ಓಕೆ ಸೊ ಡೆಸಿಮಲ್ ಪಾಯಿಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ದ್ಯಾಟ್ಸ್ ಓಕೆ ಓಕೆ ಸೊ ಪೂರ್ತಿ ಆನ್ಸರ್ ಅಂತೂ ಚೇಂಜ್ ಇಲ್ಲ ಓಕೆ ಆಲ್ ರೈಟ್ ಸೊ ಈಗ ಈ ಪ್ರಶ್ನೆ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಮ್ಮ ಪ್ರಶ್ನೆ ಫಸ್ಟ್ ಕ್ವೆಶನ್ ಕಂಪ್ಲೀಟಾಗಿ ಮುಗೀತು ಈಗ Second question, kadeke hogana. Okay. So, Nama, next question. Fs. The cap used by the Turks is shaped like the frustum of a cone. If its radius on the open side is 10 cm, radius at the upper base is 4 cm, and its slant height is 15 cm, find the area of material used for making it. Okay. So, health thidare, what they are telling. ಒಂದು ಕ್ಯಾಪ್ ಇದೆ ಟರ್ಕಿಶ್ ಅಂದ್ರೆ ಟರ್ಕ್ಸ್ ಪೀಪಲ್ಗಳು ಯೂಸ್ ಮಾಡುವಂಥದ್ದು ಅದು ಯಾವ ರೀತಿ ಅಂದರೆ ಈ ರೀತಿ ಇರುತ್ತಂತೆ ಓಕೆ ದಿಸ್ ಇಸ್ ಅ ಕ್ಯಾಪ್ ಎ ಕೋನನ್ನು ಹೋಲುತ್ತಂತೆ ಓಕೆ ಸೊ ಈಗ ಇದ್ರದ್ದು ರೇಡಿಯಸ್ ಕೊಟ್ಟರೆ ಯಾವುದ್ರದ್ದು ಸರ್ಕ್ಯುಲಾರ್ ರೀಜನ್ಸ್ ಇರ್ತವಲ್ಲ ಒಂದು ಮೇಲೆ ಇನ್ನೊಂದು ಕೆಳಗಡೆ ಹೌದಾ ಸೊ ಮೇಲ್ಗಡೆ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಇದೆ ಕೆಳಗಡೆ ಏನಿದೆ ಬಿಗ್ಗರ್ ಸರ್ಕ್ಯುಲಾರ್ ರೀಜನ್ ಅದೆ ಓಕೆ ಸೊ ಕ್ಯಾಪ್ನ ಈ ರೀತಿಯಾಗಿಡ್ತಾರೆ ಹೌದಾ ಸೊ ಕೆಳಗಡೆ ಬರ್ತಕ್ಕಂಥ ಬೇಸ್ ಏನಿರುತ್ತಲ್ಲ ಸರ್ಕ್ಯುಲಾರ್ ರೀಜನ್ ಅದು ಓಪನ್ ಇರುತ್ತೆ ಮೇಲ್ಗಡೆ ಇರುವಂಥದ್ದು ಕವರ್ ಆಗಿರುತ್ತೆ ಏರಿಯಾ ಹೌದಾ ಸರಿ ಈಗ ಏನು ಹೇಳ್ತಿದ್ರೆ ಓಪನ್ ಸೈಡಲ್ಲಿ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಸರ್ಕ್ಯುಲಾರ್ ನ ರೇಡಿಯಸ್ ಎಷ್ಟಿದೆ ಟೆನ್ ಸೆಂಟಿಮೀಟರ್ ಹಾಗೆ ಅಪ್ಪರ್ ಬೇಸ್ ಮೇಲ್ಗಡೆ ಇರ್ತಕ್ಕಂಥ ಸರ್ಕ್ಯುಲಾರ್ ನ ರೇಡಿಯಸ್ ಫೋರ್ ಸೆಂಟಿಮೀಟರ್ ಹೈಟ್ ಹೈಟನ್ನು ಕೂಡ ಕೊಟ್ಟಾರೆ ಫಿಫ್ಟೀನ್ ಸೆಂಟಿಮೀಟರ್ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು ಏರಿಯಾ ಆಫ್ ದ ಮಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಇಟ್ ಏನು ಏರಿಯಾ ಆಫ್ ದ ಮಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಇಟ್ ಹಾಗಂದ್ರೆ ಏನು ಫೈಂಡ್ ಔಟ್ ಮಾಡೋದು ನೋಡಿ ಪೂರ್ತಿ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿದೆ ಅಲ್ಲ ಅದಿಷ್ಟು ಪೂರ್ತಿ ಕ್ಯಾಪ್ ಏನಿರುತ್ತಲ್ಲ ಅದ್ರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅದಿಷ್ಟು ಅದ್ರ ಜೊತೆಯಲ್ಲೇ ಒಂದು ಬೇಸ್ ಏನಿದೆ ಅಲ್ಲ ಸರ್ಕ್ಯುಲಾರ್ ಬೇಸ್ ಅದು ಓಪನ್ ಇದೆ ಅದನ್ನ ಬಿಟ್ಬಿಡ್ರಿ ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಜೊತೆಗೆ ಮೇಲ್ಗಡೆ ಇರ್ತಕ್ಕಂಥ ಇದಿಷ್ಟು ಭಾಗ ಏನಿದೆ ದಿಸ್ ಇಸ್ ಕವರ್ಡ್ ಹೌದಾ ಇದು ಓಪನ್ ಇಲ್ಲ ಕ್ಲೋಸ್ ಕವರ್ ಆಗಿದೆ ಹಾಗಿದ್ರೆ ಈ ಒಂದು ಸರ್ಕ್ಯುಲರ್ ನ ಏರಿಯಾನ ಕರ್ವ್ಡ್ ಸರ್ಫೇಸ್ ಏರಿಯಾ ಜೊತೆಗೆ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಟೋಟಲ್ ಏರಿಯಾ ಆಫ್ ದ ಮಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ದಟ್ ಕ್ಯಾಪ್ ಅರ್ಥ ಆಯ್ತಾ ಓಕೆ ಸೊ ಅಂದ್ರೆ ಒಂದು ಲೆಕ್ಕದಲ್ಲಿ ಟೋಟಲ್ ಸರ್ಫೇಸ್ ಏರಿಯಾನೇ ನಾವು ಫೈಂಡ್ ಔಟ್ ಮಾಡೋದು ಆದ್ರೆ ಒಂದು ಸರ್ಕ್ಯುಲಾರ್ ಬೇಸನ್ನು ಬಿಟ್ಟು ಬಿಡ್ತೀವಿ ಅಷ್ಟೆ ಹಾಗಾಗಿ ಕಂಪ್ಲೀಟ್ ಟೋಟಲ್ ಸರ್ಫೇಸ್ ಏರಿಯಾ ಆಗಲ್ಲ ಅಷ್ಟೆ ಓಕೆ ಸೊ ಆರ್ ಒನ್ ಸ್ಕ್ವೇರ್ ಏನಿದೆ ಅಲ್ಲ ಬಿಟ್ ಬಿಟ್ಬಿಡೋದು ಅಷ್ಟೇ ಇನ್ನೆಲ್ಲ ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ ಬರುವಂಥ ಎಲ್ಲ ಪ್ರತಿಯೊಂದನ್ನು ಯೂಸ್ ಮಾಡ್ತೀವಿ ಎಕ್ಸೆಪ್ಟ್ ದಿಸ್ ಒನ್ ಒನ್ ಸರ್ಕ್ಯುಲರ್ ನ ಏರಿಯಾ ಬಿಟ್ಬಿಟ್ಟು ಓಕೆ ಸರಿ ಹಾಗಿದ್ರೆ ಏನೇನು ಕೊಟ್ಟರೆ ಅದನ್ನ ಬರೀತಾ ಹೋಗ್ತೀನಿ ವಾಟ್ ದೇ ಹ್ಯಾವ್ ನಮಗೆ ಏನ್ ಕೊಟ್ಟರೆ ಓಪನ್ ಸೈಡ್ ಅಂದ್ರೆ ಏನು ಕೆಳಗಡೆ ಇರ್ತಕ್ಕಂಥದ್ದು ಓಪನ್ ಇರುತ್ತೆ ಈ ಒಂದು ಕ್ಯಾಪಲ್ಲಿ ಹೌದಾ ಅದು ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಹಾಗಿದರೆ ಬಿಗ್ಗರ್ ರೇಡಿಯಸ್ ಎಷ್ಟಾಯ್ತು ಅದನ್ನು ಆರ್ ಒನ್ ಅಂತ ತಗೊಳ್ತೀನಿ ದಿಸ್ ಈಸ್ ಟೆನ್ ಸೆಂಟಿಮೀಟರ್ ಹೌದಾ ದಿಸ್ ಈಸ್ ಟೆನ್ ಸೆಂಟಿಮೀಟರ್ ಬಿಗ್ಗರ್ ರೇಡಿಯಸ್ ಹಾಗೆ ಈ ಮೇಲ್ಗಡೆ ಇರ್ತಕ್ಕಂಥ ಓಕೆ ಅಪ್ಪರ್ ಬೇಸ್ ಎಷ್ಟಿದೆ ಅದರ ರೇಡಿಯಸ್ ಎಷ್ಟಿದೆ ಫೋರ್ ಸೆಂಟಿಮೀಟರ್ ಅದೇ ರೈಟ್ ಓಕೆ ಹಾಗೆ ಸ್ಲ್ಯಾಂಟ್ ಹೈಟ್ ಸೊ ಸ್ಲ್ಯಾಂಟ್ ಹೈಟ್ ಎಷ್ಟು ಕೊಟ್ಟರೆ ನಮಗೆ ಎಲ್ ಇಸ್ ಈಕ್ವಲ್ ಟು

ಆರ್ ಒನ್ ಪ್ಲಸ್ ಆರ್ ಟೂ ಇಂಟು ಎಲ್ ಹೌದಾ ಸೊ ಪೈ ಏನು ಯೂಸ್ ಮಾಡಲಿಕ್ಕೆ ಹೇಳಿಲ್ಲ ಹೌದಾ ಟ್ವೆಂಟಿ ಟೂ ಬೈ ಸೆವೆನ್ ಅಂತಲೂ ಹೇಳಿಲ್ಲ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಅಂತಲೂ ಹೇಳಿಲ್ಲ ಸೊ ಹಾಗಾಗಿ ಏನು ಸ್ಟೇಟ್ ಮಾಡಿಲ್ಲ ಅಂದರೆ ಯೂಶ್ವಲಿ ನಾವು ಯೂಸ್ ಮಾಡೋದು ಟ್ವೆಂಟಿ ಟೂ ಬೈ ಸೆವೆನ್ನೇ ಅದನ್ನೇ ಬರ್ಕೊಳ್ತೀನಿ ಸೊ ಇಲ್ಲಿ ಟೆನ್ ಪ್ಲಸ್ ಫೋರ್ ಓಕೆ ಇಂಟು ಎಲ್ ಈಸ್ ಫಿಫ್ಟೀನ್ ಆಲ್ ರೈಟ್ ಓಕೆ ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಟ್ವೆಂಟಿ ಟೂ ಬೈ 7 into 14 into into 15 uh, into 15 how that 22 by 7 into 10 plus 4 is 14 into 15 into 15 all right so 7 ones are 7 twos are 14 so 44 into 15 44 into 15 so how much you will get 15 fours are 60 ಫಿಫ್ಟೀನ್ ಫೋರ್ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ ಇಸ್ ಸಿಕ್ಸ್ ಸಿಕ್ಸ್ಟಿ ಸೆಂಟಿಮೀಟರ್ ಸ್ಕ್ವಯರ್ ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ದಿಸ್ ಈಸ್ ನಥಿಂಗ್ ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅರ್ಥ ಆಯ್ತಾ ಗಾಟ್ ಇಟ್ ಓಕೆ ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತಾ ಪೂರ್ತಿ ಕವರ್ ಆಗಿರುವಂಥ ಸರ್ಫೇಸ್ ಏರಿಯಾನ ನೋಡಿದ್ವಿ ಈಗ ಮೇಲ್ಗಡೆ ಇರ್ತಕ್ಕಂಥ ಅಪ್ಪರ್ ಬೇಸ್ ಏನಿದೆ ಅಲ್ಲ ಸರ್ಕ್ಯುಲರ್ ರೀಜನ್ ಅದರದು ಏರಿಯಾನ ಫೈಂಡ್ ಔಟ್ ಮಾಡೋಣ ಸೊ ಏರಿಯಾ ಆಫ್ ದ ಸರ್ಕ್ಯುಲರ್ ರೀಜನ್ ಏರಿಯಾ ಆಫ್ ದ ಅಪ್ಪರ್ ಬೇಸ್ ಅಪ್ಪರ್ ಬೇಸ್ ಓಕೆ ವಿಚ್ ಈಸ್ ಇನ್ ಸರ್ಕ್ಯುಲಾರ್ ರೀಜನ್ ಹೌದಾ ದಟ್ ಈಸ್ ಪೈ ಆರ್ ಸ್ಕ್ವಯರ್ ಓಕೆ ಸೊ ಪೈ ಏನ್ ತಗೊಳ್ತೀರಿ ಟ್ವೆಂಟಿ ಟೂ ಬೈ ಸವೆನ್ ಇಂಟು ಆರ್ ಸ್ಕ್ವಯರ್ ಇಲ್ಲಿ ಆರ್ ಒನ್ ಆರ್ ಟೂ ಅಂತ ನಾನು ಮೆನ್ಷನ್ ಮಾಡಬೇಕು ಮಾಡಿಲ್ಲ ಇವಾಗ ಮಾಡ್ತೀನಿ ಸೊ ಯಾವ್ದು ತಗೊಂತೀರಿ ಆರ್ ಒನ್ ಆರ್ ಟೂನು ಆರ್ ಟೂನ ತಗೊಳ್ತೀರಿ ಯಾಕೆಂದ್ರೆ ನಾವು ಅಪ್ಪರ್ ಬೇಸ್ ಅಂತ ಹೇಳ್ತಿದ್ದೀನಿ ನೀಟಾಗಿ ಹೌದಾ ಸೊ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಅಪ್ಪರ್ ಬೇಸ್ ಅಂತಾನೆ ಅಪ್ಪರ್ ಬೇಸ್ ಇಸ್ ದಿಸ್ ಒನ್ ಕವರ್ ಆಗಿರೋದು ಸೊ ಹಾಗಿದ್ರೆ ಇದು ಆರ್ ಟೂ ಸ್ಕ್ವಯರ್ ಓಕೆ ಸೊ ಆರ್ ಟೂ ಎಷ್ಟಿದೆ ಫೋರ್ ಇದೆ ಬರೀರಿ ಫೋರ್ ಫೋರ್ಸ ಸಿಕ್ಸ್ಟೀನ್ ಆಲ್ ರೈಟ್ ಅರ್ಥ ಆಯ್ತಾ ಸರಿ ಈಗ ನೆಕ್ಸ್ಟು ಏನು ಮಾಡ್ತೀರಿ ಕ್ಯಾನ್ಸಲ್ ಅಂತರೂ ಆಗೋಲ್ಲ ಸಿಕ್ಸ್ಟೀನ್ ಟೂಸಾ

ಹಾಗಿದ್ರೆ ಏರಿಯಾ ಆಫ್ ದ ಅಪ್ಪರ್ ಬೇಸ್ ಎಷ್ಟು ಬಂತು ಏರಿಯಾ ಆಫ್ ದ ಅಪ್ಪರ್ ಬೇಸ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಫಿಫ್ಟಿ ಪಾಯಿಂಟ್ ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟ ಅರ್ಥ ಆಯ್ತಾ ಓಕೆ ರೈಟ್ ಸೊ ದಿಸ್ ಈಸ್ ನಥಿಂಗ್ ಬಟ್ ಇದು ನಮ್ಮ ಏರಿಯಾ ಆಫ್ ದ ಅಪ್ಪರ್ ಬೇಸ್ ಈಗ

ಎಷ್ಟು ಬರುತ್ತೆ ನಿಮಗೆ ಸಿಕ್ಸ್ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಮಾಡ್ರಿ ಸೊ ಯು ವಿಲ್ ಗೆಟ್ ಸೆವೆನ್ ಹಂಡ್ರೆಡ್ ಟೆನ್ ಪಾಯಿಂಟ್ ಟೂ ಏಯ್ಟ್ ಸೆಂಟಿಮೀಟರ್ ಸ್ಕ್ವಯರ್ ಏನಿದು ವಾಟ್ ಈಸ್ ದಿಸ್ ಏರಿಯಾ ಟೋಟಲ್ ಏರಿಯಾ ಅದಿಷ್ಟು ಕ್ಯಾಪ್ನ ಮಾಡೋದಕ್ಕೆ ಬಳಸಿರುವಂಥ ಮಟೀರಿಯಲ್ ಎಷ್ಟು ಅಂದರೆ ಇಷ್ಟು ಅದರ ಏರಿಯಾ ಎಷ್ಟು ಇಷ್ಟು ಸೆವೆನ್ ಹಂಡ್ರೆಡ್ ಟೆನ್ ಪಾಯಿಂಟ್ ಟು ಏಟ್ ಸೆಂಟಿಮೀಟರ್ ಸ್ಕ್ವಯರ್ ಅರ್ಥ ಆಯ್ತಾ ಓಕೆ ಆಲ್ ರೈಟ್ ಸೊ ಈಗ नेक्स्ट प्रश्न कडेगे होगणा नम्मा नेक्स्ट क्वेश्चन ए कंटेनर ओपनड फ्रॉम द टॉप एंड मेड अप ऑफ ए मेटल शीट इज इन द फॉर्म ऑफ ए फ्रस्टम ऑफ ए कोन ऑफ हाइट 16 सेंटीमीटर विथ रेडियस ऑफ इट्स लोअर एंड अपर एंड्स आर एज 8 एंड 20 सेंटीमीटर रेस्पेक्टिवली फाइंड द कॉस्ट ऑफ द मिल्क व्हिच कैन कंप्लीटली फिल द कंटेनर एट द रेट ऑफ ₹20 पर लीटर

ಮಿಲ್ಕ್ ಕಂಟೇನರ್ ಅಲ್ಲ ಓಕೆ ದಿಸ್ ಇಸ್ ಮಿಲ್ಕ್ ಕಂಟೇನರ್ ಆಲ್ ರೈಟ್ ಸರಿ ಇದೆಷ್ಟು ಪೂರ್ತಿ ಕವರ್ ಆಗಿದೆ ಎಕ್ಸೆಪ್ಟ್ ದಿಸ್ ಸರ್ಕ್ಯುಲಾರ್ ರೀಜನ್ ಮೇಲ್ಗಡೆ ಇರ್ತಕ್ಕಂಥ ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಓಪನ್ ಇದೆ ಕವರ್ ಆಗಿಲ್ಲ ಅದು ಓಕೆ ಅರ್ಥ ಆಗ್ತಿದೆ ಮಿಲ್ಕ್ ಕಂಟೇನರ್ ಅಲ್ಲಿ ಮಿಲ್ಕ್ ಇದೆ ಒಂದು ಮೇಲ್ಗಡೆ ಇರ್ತಕ್ಕಂಥ ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಓಪನ್ ಇದೆ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಮೆಟಲ್ ಶೀಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಓಕೆ ಸೊ ಹೈಟ್ ಕೊಟ್ಟರೆ ಇದ್ರದ್ದು ಸಿಕ್ಸ್ಟೀನ್ ಸೆಂಟಿಮೀಟರ್ ಕೊಟ್ಟರೆ ಹೈಟ್ ಹೌ ಮಚ್ ದೆ ಹ್ಯಾವ್ ಗಿವನ್ ಹೈಟ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಓಕೆ ಆಫ್ ಏಟ್ಸ್ ಅಪ್ಪರ್ ಅಂಡ್ ಲೋಯರ್ ಎಂಡ್ಸ್ ಎರಡೂ ಕೊಟ್ಟರೆ ಸೊ ಅಪ್ಪರ್ ಎಂಡ್ ಇದ್ರದ ಎಷ್ಟಿದೆ ನೋಡಿ ಲೋಯರ್ ಅಂಡ್ ಅಪ್ಪರ್ ಎಂಡ್ಸ್ ಲೋಯರ್ ಈಸ್ ಏಟ್ ಸೆಂಟಿಮೀಟರ್ ಅಪ್ಪರ್ ಈಸ್ ಟ್ವೆಂಟಿ ಸೆಂಟಿಮೀಟರ್ ಓಕೆ ಲೈಕ್ ದಿಸ್ ಸೊ ಲೋಯರ್ ಎಷ್ಟು ಕೊಟ್ಟರೆ ಏಟ್ ಸೆಂಟಿಮೀಟರ್ ಏನು ರೇಡಿಯಸ್ಗಳು ನಾಟ್ ಎ ಡಯಾಮೀಟರ್ ಸೊ ಅಪ್ಪರ್ ಎಷ್ಟಿದೆ ಟ್ವೆಂಟಿ ಸೆಂಟಿಮೀಟರ್ ಓಕೆ ಸರಿ ಸೊ ನಾವು ಐ ವಿಲ್ ರೈಟ್ ಆರ್ ಒನ್ ಅಂದರೆ ಬಿಗ್ಗರ್ ದಟ್ ಈಸ್ ಟ್ವೆಂಟಿ ಸೆಂಟಿಮೀಟರ್ ಅಂತ ತಗೊತೀನಿ ಆರ್ ಟು ಅಂದರೆ ಏಯ್ಟ್ ಸೆಂಟಿಮೀಟರ್ ತಗೊಳ್ತೀನಿ ಓಕೆ ಆಲ್ ರೈಟ್ ಆರ್ ಒನ್ ಮತ್ತು ಆರ್ ಟು ಎರಡೂ ತಗೊಂಡೆ ಹಾಗೆ ಹೈಟನ್ನು ಕೂಡ ನಾನು ಇಲ್ಲಿ ತಗೊಂಡೆ ಹೌದಾ ಸೊ ನಾವು ವಾಟ್ ಐ ನೀಡ್ ಟು ಡು ಕಾಸ್ಟ್ ಆಫ್ ದ ಮಿಲ್ಕ್ ವಿಚ್ ಕ್ಯಾನ್ ಕಂಪ್ಲೀಟ್ಲಿ ಫಿಲ್ ದ ಕಂಟೇನರ್ ಅಂತ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಕಂಟೇನರ್ನ ಫಿಲ್ ಮಾಡಿರುವಂತಹ ಮಿಲ್ಕ್ ಇದೆ ಅಲ್ಲ ಅದರ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮೊದಲು ನಾವೇನ್ ಮಾಡಬೇಕು ಏನ್ ಕೆಲಸ ಮಾಡಬೇಕು ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಹೌದಾ ಸೊ ಅದು ಎಷ್ಟು ಕೆಪಾಸಿಟಿ ಇದೆ ಏನು ಈ ಒಂದು ಕಂಟೇನರ್ ಎಷ್ಟು ಮಿಲ್ಕ್ ಮಿಲ್ಕನ್ನ ಅದು ಕಂಟೇನ್ ಮಾಡಿದೆ ಎಷ್ಟು ಮಿಲ್ಕ್ ಮಿಲ್ಕನ್ನ ಅದು ಹೋಲ್ಡ್ ಮಾಡ್ಬೋದು ಅದರ ಕೆಪಾಸಿಟಿ ಎಷ್ಟು ಅಂತ ತಿಳ್ಕೊಬೋದು ಹೌದಾ ವಾಲ್ಯೂಮ್ ಹೌದು ವಾಲ್ಯೂಮಿಗೆ ಕಾಸ್ಟಿಗೆ ಏನು ಸಂಬಂಧ ವಾಲ್ಯೂಮ್ ಬರುತ್ತಾ ಇಟ್ ವಿಲ್ ಬಿ ಇನ್ ಸೆಂಟಿಮೀಟರ್ ಕ್ಯೂಬ್ ಒಪ್ತೀನಿ ಎಲ್ಲ ಸೆಂಟಿಮೀಟರಲ್ಲೇ ಇರೋದು ಸೆಂಟಿಮೀಟರ್ ಕ್ಯೂಬಲ್ಲೇ ಬರುತ್ತೆ ಆದರೆ ಬಂದಿರೋದನ್ನು ನಾವೇನು ಮಾಡ್ತೀವಿ ವಾಟ್ ವಿ ವಿಲ್ ಡೂ ವಿ ವಿಲ್ ಕನ್ವರ್ಟ್ ಇಟ್ ಇನ್ ಟು ಲೀಟರ್ಸ್ ಲೀಟರಿಗೆ ಕನ್ವರ್ಟ್ ಮಾಡ್ಕೊಂಬಿಡ್ತೀವಿ ಅವಾಗೇನಾಯಿತು ಕಂಟೇನರಲ್ಲಿ ಎಷ್ಟು ಮಿಲ್ಕ್ ಇದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಅಷ್ಟು ಮಿಲ್ಕಿಗೆ ಕಾಸ್ಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು ఆ కేస ఫస్ట్ సరీ ఆర్ వన్ ఆర్ టు హైట్ సహిత ఏం ఈత సీదా వాల్యూమ్ ఆఫ్ ద కంటేనర్ ఓకే సో వాల్యూమ్ ఆఫ్ ద కంటైనర్ వాల్యూమ్ ఆఫ్ ద కంటైనర్ ఈస్ ఈక్వల్ టు వాల్యూమ్ ఆఫ్ ద కంటైనర్ ఈస్ ఈక్వల్ ద వాల్యూమ్ ఆఫ్ ద ఫ్రస్టమ్ ఇది ఫ్రస్టమ్ ఆఫ్ ద కోన్ ఫార్మల్లీ ఇవ్వం కంటైనర్ ಹಾಗಿದ್ರೆ ಒನ್ ಬೈ ತ್ರೀ ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವರ್ ಪ್ಲಸ್ ಆರ್ ಟೂ ಸ್ಕ್ವರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಓಕೆ ಸರಿ ಈಗ ಒನ್ ಬೈ ತ್ರೀ ಇಂಟು ಪೈ ಏನ್ ಹೇಳಿ ತ್ರೀ ಪಾಯಿಂಟ್ ಒನ್ ಫೋರ್ ಹೇಳ್ಯಾರೆ ಮರಿಬೇಡ್ರಿ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹೈಟ್ ಹೈಟ್ ಕೊಟ್ಟಾರಲ್ಲ ನಮಗೆ ಎಸ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಅಂತ ಹೇಳಿ ಆಲ್ರೆಡಿ ಕೊಟ್ಟರೆ ಸೊ ಹೈಟ್ ಈಸ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಲ್ಯಾಂಟ್ ಹೈಟನ್ನು ಕೊಟ್ಟಿಲ್ಲ ಅದನ್ನು ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಓಕೆ ಈಗ ಫಸ್ಟು ಈ ಭಾಗ ಎಲ್ಲಿ ಇಲ್ಲಿ ತನಕ ಏನಿದೆ ಅಲ್ಲ ಪ್ರಶ್ನೆ ಇದ್ರ ಮೇಲೆ ಇದರ ಆಧಾರದ ಮೇಲೆ ಏನೇನು ಕೊಟ್ಟರೆ ಫೈಂಡ್ ಔಟ್ ಮಾಡಬೇಕು ಅದಿಷ್ಟನ್ನು ಓದ್ಕೊಂಡು ಅದಿಷ್ಟೇ ಪಾರ್ಟನ್ನ ಮಾಡ್ತಾ ಹೋಗೋಣ ಅದಾದ ಮುಂದಿಂದ ಇದಿಷ್ಟು ಭಾಗ ಓಕೆ ಸರಿ ಈಗ ಒನ್ ಬೈ ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಒನ್ ಸ್ಕ್ವಯರ್ ಈಸ್ ಆರ್ ಒನ್ ಸ್ಕ್ವಯರ್ ಈಸ್ ಸಾರಿ ಹೆಚ್ಚೆಲ್ಲ ಹೆಚ್ಚು ಬರ್ದಿದ್ದು ಸೊ ಸಾರಿ ಹೆಚ್ ವ್ಯಾಲ್ಯೂ ಇಸ್ ಸಿಕ್ಸ್ಟೀನ್ ಇಂಟು ಆರ್ ಒನ್ ಸ್ಕ್ವರ್ ಈಸ್ ಟ್ವೆಂಟಿ ಸ್ಕ್ವಯರ್ ಟ್ವೆಂಟಿ ಸ್ಕ್ವಯರ್ ಪ್ಲಸ್ ಆರ್ ಟೂ ಸ್ಕ್ವರ್ ಈಸ್ ಏಟ್ ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅಂದರೆ ಟ್ವೆಂಟಿ ಇಂಟು ಏಟ್ ಮಾಡಿದರೆ ಒನ್ ಸಿಕ್ಸ್ಟಿ ಬರ್ತದೆ ಕರೆಕ್ಟ್ ಅಲ್ವಾ ಆ್ಯಾಮ್ ಆ ರೈಟ್ ಓಕೆ ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರಿತಾ ಹೋಗೋಣ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ सो वन बै थ्री इंटू थ्री पॉइंट वन फोर इंटू थ्री पॉइंट वन फोर इंटू सिक्टी इंटू ट्वेंटी स्क्वयरु फोर हंड्रेड प्लस ट्वेंटी स्क्वयर आमले स्क्वयरस्टू सिक्सटी फोर प्लस वन सिक्टी प्लस वन सिक्टी इथ आता ओके आल रईट अर्थ आगदल फै ಸೊ ಈಗ ನೋಡ್ರಿ ಒನ್ ಬೈ ತ್ರೀ ಹಂಗೆ ಬರೀತೀನಿ ಎಂಟು ತ್ರೀ ಪಾಯಿಂಟ್ ಒನ್ ಫೋರ್ನು ಹಂಗೆ ಬರೀತೀನಿ ಎಂಟು ಸಿಕ್ಸ್ಟೀನು ಹಂಗೆ ಬರಿತೀನಿ ಈ ಕಡೆಗೆ ಆ್ಯಡ್ ಮಾಡೋಣ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಬರುತ್ತೆ ಯು ವಿಲ್ ಗೆಟ್ ಸಿಕ್ಸ್ ಟ್ವೆಂಟಿ ಫೋರ್ ಓಕೆ ಸರಿ ಸಿಕ್ಸ್ ಟ್ವೆಂಟಿ ಫೋರ್ ಬಂತು ಸೊ ತ್ರೀಯಿಂದ ಕ್ಯಾನ್ಸಲ್ ಆಗುತ್ತ ನೋಡೋಣ ತ್ರೀ ಒನ್ಝಾ ತ್ರೀ ಟ್ವೆಂಟೀಝಾ ಸಿಕ್ಸ್ಟಿ ತ್ರೀ ಏಯ್ಟ್ಸಾ ಟ್ವೆಂಟಿ ಫೋರ್ ಕರೆಕ್ಟ್ ಅಲ್ವಾ ಎಸ್ ಸೊ ಈಗ ಕ್ಯಾನ್ಸಲೇಷನ್ ಕೆಲಸ ಮುಗೀತು ನಾವು ಈಗ ನೋಡ್ರಿ ಸಿಕ್ಸ್ಟೀನಿಂದ ಮಲ್ಟಿಪ್ಲೈ ಮಾಡ್ತೀನಿ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸಿಕ್ಸ್ಟೀನ್ ಇಂಟು ಟೂ ನಾಟ್ ಏಯ್ಟ್ ಮಾಡಿದಾಗ ಟೂ ನಾಟ್ ಏಯ್ಟ್ ಇಂಟು ಸಿಕ್ಸ್ಟೀನ್ ಮಾಡ್ರಿ ಹೌ ಮಚ್ ಯು ವಿಲ್ ಗೆಟ್ ಸೊ ಸಿಕ್ಸ್ಟೀನ್ ಏಟ್ಸಾ ಒನ್ ಟ್ವೆಂಟಿ ಏಯ್ಟ್ ಹೌದಾ ಸೊ ಸಿಕ್ಸ್ ಇದು ಝೀರೋ ಆ್ಯಸ್ ಇಟ್ ಈಸ್ ಝೀರೋ ಆಸ್ ಇಟ್ ಈಸ್ ಹೌದಾ ಬಟ್ ಇಲ್ಲಿ ಟ್ವೆಲ್ವ್ ಇದೆ ಒನ್ ಕ್ಯಾರಿ ಇಲ್ಲಿ ತಗೊಂಡು ಟೂ ಇಲ್ಲಿ ಬರೀತೀನಿ ಸಿಕ್ಸ್ಟೀನ್ ಟೂ ಥರ್ಟಿ ಟೂ ಪ್ಲಸ್ ಒನ್ ಈಸ್ ಥರ್ಟಿ ತ್ರೀ ಸೊ ತ್ರೀ ತ್ರೀ ಟೂ ಏಟ್ ಬರುತ್ತೆ ಓಕೆ ತ್ರೀ ತ್ರೀ ಟೂ ಏಯ್ಟ್ ನಿಮಗೆ ಕನ್ಫ್ಯೂಷನ್ ಆಗೋ ಹಾಗಿದ್ರೆ ಸಪ್ರೇಟ್ ಸೆಪ್ರೇಟಾಗೇ ಮಾಡಿರಿ ಸಿಕ್ಸಿಂದ ಒಮ್ಮೆ ಒನ್ನಿಂದ ಒಮ್ಮೆ ಓಕೆ ಸೊ ಟೂ ನಾಟ್ ಏಯ್ಟ್ ಇಂಟು ಸಿಕ್ಸ್ಟೀನ್ ಮಾಡಿದಾಗ ಇಷ್ಟು ಬರುತ್ತೆ ಗಾಟ್ ಇಟ್ ಈಗ ತ್ರೀ ತ್ರೀ ಟೂ ಏಟ್ ಇಂಟು ತ್ರೀ ತ್ರೀ

ಡಬಲ್ ನೈನ್ ಟೂ ಇಷ್ಟು ಬಂತ ಇದರೊಳಗೆ ಡೆಸಿಮಲ್ ಪಾಯಿಂಟ್ ಎಲ್ಲಿಡಬೇಕು ಪಾಯಿಂಟ್ ಆದ್ಮೇಲೆ ಎರಡು ನಂಬರ್ ಇರೋದ್ರಿಂದ ಎರಡು ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ನ ಇಟ್ಟೆ ಅಂದ್ರೆ ಇಷ್ಟು ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯೂಬ್ ಹೌದಾ ದಿಸ್ ಇಸ್ ಒನ್ ಝೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಟು ಸೆಂಟಿಮೀಟರ್ ಕ್ಯೂಬ್ ಇದೇನಿದು ವಾಲ್ಯೂಮ್ ದಿಸ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಅರ್ಥ ಆಯ್ತಾ ವಾಲ್ಯೂಮ್ ಎಷ್ಟು ಬಂತು ನಮಗೆ ಒನ್ ಝೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಟು ಸೆಂಟಿಮೀಟರ್ ಕ್ಯೂಬ್ ಬಂತು ಓಕೆ ಅರ್ಥ ಆಯ್ತಲ್ಲ ಓಕೆ ಸೊ ಈಗ ನಾವೇನು ಮಾಡಬೇಕು ಸೆಂಟಿಮೀಟರ್ ಇದೆ ಅಲ್ಲ ಇದನ್ನ ಹಾ ವಿ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಲೀಟರ್ಸ್ ಓಕೆ ನಾವೀಗ ಇರುವಂಥ ಆನ್ಸರ್ನ ಸೊ ಸೆಂಟಿಮೀಟರ್ ಅಲ್ಲಿ ಇರೋದನ್ನ ಲೀಟರಿಗೆ ಕನ್ವರ್ಟ್ ಮಾಡು ಆದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ನಮಗೆ ಕನ್ವರ್ಷನ್ ಬಗ್ಗೆ ನಾಲೆಡ್ಜ್ ಇರ್ಬೇಕು ಹೌದಾ ಹೆಂಗ್ ಔಟ್ ಮಾಡೋದು ಸೆಂಟಿಮೀಟರ್ ಕ್ಯೂಬಿಂದ ಇಂದ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ವಿಲ್ ಬಿ ಈಕ್ವಲ್ ಟು ಒನ್ ಲೀಟರ್ ಎಷ್ಟು ಒಂದು ಸಾವಿರ ಸೆಂಟಿಮೀಟರ್ ಕ್ಯೂಬ್ ವಿಲ್ ಬಿ ಈಕ್ವಲ್ ಟು ಒನ್ ಲೀಟರ್ಸ್ ಇಲ್ಲಿ ಬರೀತೀನಿ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಲೀಟರ್ ಅರ್ಥ ಆಗ್ತಿದ ಹಾಗಿದ್ರೆ ಒನ್ ಸೆಂಟಿಮೀಟರ್ ಕ್ಯೂಬಿಗೆ ಎಷ್ಟು ಲೀಟರ್ ಆಗುತ್ತೆ ಸಿಂಪಲ್ ಈ ಒನ್ ಹಾಗೆ ಇರಲಿ ಥೌಸಂಡ್ ಅನ್ನ ಕೆಳಕ್ ತಗೊಂಡ್ಬರ್ರಿ ಒನ್ ಡಿವೈಡೆಡ್ ಬೈ ಥೌಸಂಡ್ ಲೀಟರ್ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ವಿಲ್ ಬಿ ಈಕ್ವಲ್ ಟು ಒನ್ ಲೀಟರ್ ಹಾಗಿದ್ರೆ ಒನ್ ಸೆಂಟಿಮೀಟರ್ ಕ್ಯೂಬ್ ಎಷ್ಟಾಗುತ್ತೆ ಒನ್ ಡಿವೈಡೆಡ್ ಬೈ ಥೌಸಂಡ್ ಲೀಟರ್ ಇಷ್ಟ ಅರ್ಥ ಆಯ್ತಾ ಹಾಗಿದ್ರೆ ಈಗ ಏನ್ ಮಾಡ್ತೀರಿ ಇಷ್ಟು ಅಂದರೆ ಟೆನ್ ಥೌಸಂಡ್ ಫೋರ್ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಟು ಸೆಂಟಿಮೀಟರ್ ಕ್ಯೂಬಿಗೆ ಎಷ್ಟು ಲೀಟರ್ ಆಗುತ್ತೆ ನೋಡೋಣ ಹಾಗಿದ್ರೆ ಹೌ ಮಚ್ ಯು ವಿಲ್ ಗೆಟ್ ಸಿಂಪಲ್ ಈ ಜಾಗದಲ್ಲಿ ಒನ್ ಜಾಗದಲ್ಲಿ ಇದನ್ನು ಹಾಕ್ರಿ ಅಂದರೆ ಸೊ ಯು ವಿಲ್ ಗೆಟ್ ಒನ್ ಝೀರೋ ಇಲ್ಲಿ ಬರಿತೀನಿ ಇಲ್ಲಿ ಬರಿತೀನಿ ವಿನೋ ದ್ಯಾಟ್ ವಿನೋ ದ್ಯಾಟ್ ಒನ್ ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಥೌಸಂಡ್ ಲೀಟರ್ ಓಕೆ ಸೊ ಇದನ್ನು ಆಗಿ ಇಲ್ಲಿ ಸೈಡಿಗೆ ಬರೆದಿರ್ತೀನಿ ಓಕೆ ಸೊ ಈಗ ಕಂಟಿನ್ಯೂ ಮಾಡೋಣ ಹಾಗಿದ್ರೆ ದೆನ್ ಫಾರ್ ದೆನ್ ಫಾರ್ ಒನ್ ಝೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಟೂ ಸೆಂಟಿಮೀಟರ್ ಕ್ಯೂಬಿಗೆ ಎಷ್ಟಾಗುತ್ತೆ ಹೌ ಮಚ್ ಯು ವಿಲ್ ಗೆಟ್ ಸಿಂಪಲ್ ಒನ್ ಜಾಗದಲ್ಲಿ ಇದನ್ನ ಬರೀರಿ ಅಂದ್ರೆ ಒನ್ ಝೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಡಿವೈಡೆಡ್ ಬೈ ಥೌಸಂಡ್ ಓಕೆ ಡಿವೈಡೆಡ್ ಬೈ ಥೌಸಂಡ್ ಲೀಟರ್ ಸೊ ಹೌ ಮಚ್ ಯು ವಿಲ್ ಗೆಟ್ ಫೈನಲಿ ಎಷ್ಟು ಬರುತ್ತೆ ನೋಡಿ ಕೆಳಗಡೆ ಮೂರು ಝೀರೋ ಇದೆ ಅಲ್ಲ ಈ ಡೆಸಿಮಲ್ ಪಾಯಿಂಟ್ ಅನ್ನ ಮೂರು ನಂಬರಿಗೆ ಶಿಫ್ಟ್ ಮಾಡಿ ಮೂರು ನಂಬರ್ ಆದ್ಮೇಲೆ ಹೋಗ್ತದೆ ಇದು ಅರ್ಥ ಆಯ್ತಾ ಲೆಫ್ಟ್ ಸೈಡಿಗೆ ಬರಲಿ ಸೊ ಯು ವಿಲ್ ಗೆಟ್ ಟೆನ್ ಪಾಯಿಂಟ್ ಫೋರ್ ಫೋರ್ ಲೀಟರ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಟೆನ್ ಪಾಯಿಂಟ್ ಫೋರ್ ಲೀಟರ್ ಅಂತ ಬರೆದ್ರು ಸಾಕು ಟೆನ್ ಪಾಯಿಂಟ್ ಫೋರ್ ಲೀಟರ್ ದಿಸ್ ಇಸ್ ವಾಟ್ ವಾಲ್ಯೂಮ್ ವಾಲ್ಯೂಮ್ ಅಂದ್ರೆ ಇಷ್ಟು ಟೆನ್ ಪಾಯಿಂಟ್ ಫೋರ್ ಲೀಟರ್ ಅಷ್ಟು ಮಿಲ್ಕ್ ಅನ್ನ ಅದು ಕಂಟೈನ್ ಆಯ್ತಾ ವಾಲ್ಯೂಮ್ ಬಗ್ಗೆ ತಿಳಿತಾ ಸರಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಹ್ಞೂ ನೋಡಿ ಕಾಸ್ಟ್ ಆಫ್ ದ ಮಿಲ್ಕ್ ಫೈಂಡ್ ಔಟ್ ಮಾಡಬೇಕು ವಾಲ್ಯೂಮ್ ಗೊತ್ತಾದ್ರೆ ಕಾಸ್ಟ್ ಆಫ್ ದ ಮಿಲ್ಕ್ ಬರೋದು ಸೊ ಕಾಸ್ಟ್ ಆಫ್ ದ ಮಿಲ್ಕ್ ವಿಚ್ ಕ್ಯಾನ್ ಕಂಪ್ಲೀಟ್ಲಿ ಫಿಲ್ ದ ಕಂಟೇನರ್ ಅಟ್ ದ ರೇಟ್ ಆಫ್ ರುಪೀಸ್ ಟ್ವೆಂಟಿ ಪರ್ ಲೀಟರ್ ಅಂತ ಕೊಟ್ಟರೆ ಹೌದಾ ಸೊ ಲೀಟರಿಗೆ ನಾವು ಆಲ್ರೆಡಿ ಕನ್ವರ್ಟ್ ಮಾಡಿದ್ದೀವಿ ಸೊ ಫಾರ್ ಒನ್ ಲೀಟರ್ ಕಾಸ್ಟ್ ಫಾರ್ ಒನ್ ಲೀಟರ್ ಆಫ್ ಮಿಲ್ಕ್ ಎಷ್ಟಿದೆ ಕಾಸ್ಟ್ ಫಾರ್ ಒನ್ ಲೀಟರ್ ಒನ್ ಲೀಟರ್ ಆಫ್ ಮಿಲ್ಕ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಕೊಟ್ಟರೆ ಹೌ ಮಚ್ ದೇ ಹ್ಯಾವ್ ಗಿವೆನ್ ಟ್ವೆಂಟಿ ರುಪೀಸ್ ಕೊಟ್ಟರೆ ರುಪೀಸ್ ಟ್ವೆಂಟಿ ಹಾಗಿದ್ರೆ Hagidre, then I will write here cost for cost for 10.4 liter of milk. In Madhiri? Yes. So 10.4, 10.4 into 20 madri. Correct? So how much you will get? So next slide Ali Varitini. Next slide Ali. Nodi. 10.4 Andre into 20 Madin. ಸೊ ಝೀರೋ ಆಸ್ ಇಟ್ ಈಸ್ ಟೂ ಫೋರ್ ಝಾ ಏಟ್ ಟೂ ಝೀರೋ ಟೂ ಒನ್ ಝಾ ಟೂ ಹಾಗಿದ್ರೆ ಕಾಸ್ಟ್ ಎಷ್ಟು ಬಂತು ಕಾಸ್ಟ್ ಈಸ್ ಈಕ್ವಲ್ ಟು ಟೂ ಝೀರೋ ಏಟ್ ಝೀರೋ ಬಂತು ಆದರೆ ಡೆಸಿಮಲ್ ಪಾಯಿಂಟ್ ನೋಡಿ ಡೆಸಿಮಲ್ ಪಾಯಿಂಟ್ ಎಷ್ಟಿದೆ ಒಂದೇ ಇರೋದು ಹೌದಾ ಸೊ ಒಂದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್ ಇದೆ ಹಾಗಾಗಿ ಯು ವಿಲ್ ಗೆಟ್ ಹ್ಞೂ ಕರೆಕ್ಟ್ ಅಲ್ವಾ ಯಾ ಯು ವಿಲ್ ಗೆಟ್ टू नाट ए टू नाट एपी बे वाट इस दिस दिसिंग बट का दिसंग बट का अर्थ आयता का दिसंग बट टू नाट एपी करेक्ट पॉइंट फोर ओके सर इ ಟು ನಾಟ್ ಏಯ್ಟ್ ರುಪೀಸ್ ಅಂತಿದೆಲ್ಲ ನಾನು ಟೂ ನಾಟ್ ಅಂದರೆ ಪಾಯಿಂಟ್ ಸಮಥಿಂಗ್ ಏನೋ ಬಂತು ನಾನು ಟೂ ನಾಟ್ ಏಟ್ ರುಪೀಸ್ನ ತೊಗೊಂಡೆ ಹೌದಾ ಪಾಯಿಂಟ್ ಝೀರೋ ಅಲ್ಲ ಬಂದಿದ್ದು ಎಸ್ ಸೊ ಟೂ ನಾಟ್ ಏಯ್ಟ್ ರುಪೀಸ್ ವಿಲ್ ಬಿ ದ ಆನ್ಸರ್ ಕಾಸ್ಟ್ ಓಕೆ ಸೊ ಇಲ್ಲಿ ತನಕ ಈ ಭಾಗ ಅಂದರೆ ಇಲ್ಲಿ ತನಕ ಏನಿದೆಲ್ಲ ಪ್ರಶ್ನೆ ಇದು ಕಂಪ್ಲೀಟ್ ಆಯಿತು ಈಗ ಮುಂದೆ ಆಲ್ಸೋ ಫೈಂಡ್ ದ ಕಾಸ್ಟ್ ಆಫ್ ಮೆಟಲ್ ಶೀಟ್ ಯೂಸ್ಡ್ ಟು ಮೇಕ್ ದ ಕಂಟೇನರ್ ಇಫ್ ಇಟ್ ಕಾಸ್ಟ್ ರುಪೀಸ್ ಏಟ್ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವಯರ್ ನೋಡಿ ಏನು ಹೇಳ್ತಿದ್ದಾರೆ ಕಾಸ್ಟ್ ಆಫ್ ಮೆಟಲ್ ಶೀಟ್ ಯೂಸ್ಡ್ ಟು ಮೇಕ್ ದ ಕಂಟೇನರ್ ಇವಾಗ ವಾಲ್ಯೂಮ್ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಆ ಹಾಲು ಮಿಲ್ಕ್ ಏನಿರ್ತದಲ್ಲ ಕಂಟೇನರ್ ಒಳಗೆ ಹಿಡಿಬೇಕು ಅಂದ್ರೆ ಅದ್ರ ವಾಲ್ಯೂಮ್ ಗೊತ್ತಾಗಬೇಕಾಗಿತ್ತು ಆ ವಾಲ್ಯೂಮು ನಾವು ವಾಲ್ಯೂಮ್ ವಾಲ್ಯೂಮ್ನ ಲೀಟರಿಗೆ ಕನ್ವರ್ಟ್ ಮಾಡಿ ಕಾಸ್ಟನ್ನು ಫೈಂಡ್ ಔಟ್ ಮಾಡಿದ್ವಿ ಈಗ ಈ ಕಂಟೇನರ್ ಇದೆ ಅಲ್ಲ ಇದನ್ನ ತಯಾರು ಮಾಡಿರೋಂಥ ಮೆಟಲ್ ಶೀಟ್ ಅದ್ರ ನ ಫೈಂಡ್ ಔಟ್ ಮಾಡಬೇಕು ಹಾಗಿದ್ರೆ ಅದರ ಏರಿಯಾ ಗೊತ್ತಾಗ್ಬೇಕು ಓಕೆ ಸೊ ಏರಿಯಾ ಏನ್ ಫೈಂಡ್ ಔಟ್ ಮಾಡೋದು ಟೋಟಲ್ ಸರ್ಫೇಸ್ ಏರಿಯಾನೋ ಕರ್ವ್ಡ್ ಸರ್ಫೇಸ್ ಏರಿಯಾನೋ ಸಿಂಪಲ್ ಕೇಳಿಸ್ಕೊಳ್ಳಿ ಈ ಅಲ್ಲಿ ಮೇಲ್ಗಡೆ ಭಾಗ ಏನಿದೆ ಓಪನ್ ಇದೆ ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಓಪನ್ಡ್ ಫ್ರಮ್ ದ ಟಾಪ್ ಅಂತ ಸೇಮ್ ಹಿಂದೆ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ವಲ್ಲ ಟರ್ಕಿಶಿಂದ ಒಂದು ಕ್ಯಾಪ್ ಓಕೆ ಸೊ ಆ ಕ್ಯಾಪಲ್ಲಿ ಕೆಳಗಡೆ ಭಾಗ ಅಂದ್ರೆ ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಓಪನ್ ಇತ್ತು ಇಲ್ಲಿನೂ ಅದೇ ರೀತಿ ಮೇಲ್ಗಡೆ ಇರುವಂಥ ಬಿಗ್ಗರ್ ಸರ್ಕ್ಯುಲರ್ ರೀಜನ್ ಓಪನ್ ಇದೆ ಕೆಳಗಡೆ ಇರ್ತಕ್ಕಂಥ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಕ್ಲೋಸ್ ಆಗಿದೆ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ದ ಏರಿಯಾ ಆಫ್ ದ ಸ್ಮಾಲರ್ ಸರ್ಕ್ಯುಲರ್ ರೀಜನ್ ಕಂಡು ಹಿಡಿದ್ಬಿಟ್ರೆ ಟೋಟಲ್ ಎಷ್ಟು ಮೆಟಲ್ ಶೀಟ್ ಯೂಸ್ ಮಾಡ್ಯಾರೆ ಅಂತ ಗೊತ್ತಾಗ್ಬಿಡ್ತದೆ ಅದಾದಮೇಲೆ ಫೈಂಡ್ ಔಟ್ ಮಾಡು ಓಕೆನಾ ಅರ್ಥ ಆಗ್ತಿದ್ದದಾ ಆಲ್ ರೈಟ್ ಸರಿ ಈಗ ಐ ವಿಲ್ ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿ ಎಸ್ ಎ ಆಫ್ ಮೆಟಲ್ ಶೀಟ್

हच्च स्क्वेर प्लस आर् वन मैनस आर टू होल स्क्वयर आर् वन मैनस आर टू होल स्क्वे इटर्थ आता सो यक्वल टू हाइट दईट हईटेली हाइट इज़ सो सिक्सटी हाद हाइट इज़ 16 स्क्वायर प्लस आर वन मैनस आर टू एदे 8. मैनस एट 20 20 minus 8 whole square so L will be equal to square root of 16 square is to 256 plus 20 minus 8 how much you will get 20 minus 8 you will get 12 so 12 square is to 144 okay alright so L is equal to square root of He'll add minus 6 plus 4 is 10 one carry 5 plus 4

ಸೊ ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪೈ ಏನು ಯೂಸ್ ಮಾಡಲಿಕ್ಕೆ ಹೇಳಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಪೈ ಏನು ಯೂಸ್ ಮಾಡಲಿಕ್ಕೆ ಹೇಳಿದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಆರ್ ಒನ್ ಈಸ್ ಟ್ವೆಂಟಿ ಇಲ್ಲೇ ಇದೆ ಅಲ್ಲ ಬರ್ಕೊತೀನಿ ಹೌದಾ ಪ್ಲಸ್ ಏಟ್ ಇಂಟು ಎಲ್ ಎಷ್ಟು ಬಂತು ಟ್ವೆಂಟಿ ಗಾಟ್ ಇಟ್ सर थ्री पॉइंट वन फोर इंटू ट्वेंटी एट इंटू ट्वेंटी सरना सो ना थ्री पॉइंट वन फोर इंटू जीरो टू एक्सटी टू टू झा फोर फाइव फैक्सटी टू थ्री वन वन फोर इंटू फिफ्टी सिक्स मस्ट ओके प्लस टू इज ऐट सिटी

ಫೈವ್ ಏಟ್ ಪಾಯಿಂಟ್ ಫೋರ್ ಝೀರೋ ಎಷ್ಟು ಒನ್ ಸೆವೆನ್ ಫೈವ್ ಏಟ್ ಪಾಯಿಂಟ್ ಫೋರ್ ಝೀರೋ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಮೆಟಲ್ ಶೀಟ್ ಇಷ್ಟ ಅರ್ಥ ಆಯ್ತಾ ದಿಸ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ನಾವು ನೆಕ್ಸ್ಟ್ ಏನ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೆ ಈ ಕಂಟೇನರಲ್ಲಿ ಕರಡು ಸರ್ಫೇಸ್ ಏರಿಯಾ ಏರಿಯಾ ಆಫ್ ದ ಸ್ಮಾಲರ್ ಸರ್ಕ್ಯುಲಾರ್ ಬೇಸ್ ಹೌದಾ ಅದನ್ನು ಔಟ್ ಮಾಡಬೇಕು ಅದನ್ನೊಂದು ಫೈಂಡ್ ಔಟ್ ಮಾಡಬೇಕು ಮರಿಬೇಡ್ರಿ ಏರಿಯಾ ಆಫ್ ದ ಏರಿಯಾ ಆಫ್ ದ ಲೋಯರ್ ಸರ್ಕ್ಯುಲಾರ್ ಬೇಸ್ ಹೌದಾ ಸರ್ಕ್ಯುಲಾರ್ ಬೇಸ್ ಇಸ್ ಈಕ್ವಲ್ ಟು

ಪಾಯಿಂಟ್ ನೈನ್ ಸಿಕ್ಸ್ ಬಂತು ಅರ್ಥ ಆಯ್ತಾ ಓಕೆ ನಾವು ಈಗ ನಮ್ಮ ಕೆಲಸ ಏನು ಕಡೆ ಹಂತಕ್ಕೆ ಬಂದಿದ್ದೀವಿ ಕಡೆ ಹಂತಕ್ಕೆ ಇನ್ನೊಂದು ಸ್ಟೆಪ್ ಇದೆ ಕಾಸ್ಟ್ ಆಫ್ ದ ಮೆಟಲ್ ಶೀಟ್ ಫೈಂಡ್ ಔಟ್ ಮಾಡೋದಕ್ಕೆ ಕಂಪ್ಲೀಟ್ ಆ ಕಂಟೈನರ್ ಏನಿದೆ ಅಲ್ಲ ಅದು ಎಷ್ಟು ಮೆಟಲ್ ಶೀಟ್ನ ಯೂಸ್ ಮಾಡಿದೆ ಅದನ್ನು ತಯಾರು ಮಾಡೋದಕ್ಕೆ ಅಂತ ಇವಾಗ ಫೈಂಡ್ ಔಟ್ ಮಾಡು ಓಕೆ ಸೊ ಟೋಟಲ್ ಏರಿಯಾ ಆಫ್ ದ ಮೆಟಲ್ ಶೀಟ್ ಈಗಿಲ್ಲಿ ಬರೀತೀನಿ ಟೋಟಲ್ ಏರಿಯಾ

ಕರೆಕ್ಟಾ ಸೊ ಸಿ ಎಸ್ ಎ ಎಷ್ಟು ಬಂತು ಹೌ ಮಚ್ ಯು ಗಾಟ್ ಸಿ ಎಸ್ ಎಸ್ ಒನ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಫೋರ್ ಹೌದಾ ಸೊ ಒನ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಫೋರ್ ಝೀರೋ ಪ್ಲಸ್ ಇಲ್ಲೆಷ್ಟು ಬಂತು ಟೂ ಹಂಡ್ರೆಡ್ ಪಾಯಿಂಟ್ ನೈನ್ ಸಿಕ್ಸ್ ಬಂತು ಈಗ ಎರಡನ್ನೂ ಆ್ಯಡ್ ಮಾಡೋಣ ಒನ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಫೋರ್ ಝೀರೋ ಹಿಯರ್ ಟೂ ಹಂಡ್ರೆಡ್ ಪಾಯಿಂಟ್ ನೈನ್ ಸಿಕ್ಸ್ ಯು ವಿಲ್ ಗೆಟ್ ಇದು ಆರು ಸೊ ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಈ ಕಡೆಗೆ ಎಂಟು ಪ್ಲಸ್ ಒಂದು ಒಂಬತ್ತು ಇದು ಐದು ಒಂಬತ್ತು ಒಂದು ಹೌದಾ ಸೊ ಹಾಗಿದ್ರೆ ಎಷ್ಟು ಬಂತು ನಮಗೆ ಒನ್ ನೈನ್ ಫೈವ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಏನಿದು ಟೋಟಲ್ ಏರಿಯಾ ಆಫ್ ದ ಮೆಟಲ್ ಶೀಟ್ ಅಂದ್ರೆ ಸೆಂಟಿಮೀಟರ್ ಸ್ಕ್ವೈರಲ್ಲಿ ಬರೀಬೇಕು ಹೌದಾ ಸೊ ಏನಿದು ಟೋಟಲ್ ಏರಿಯಾ ಆಫ್ ದ ಮೆಟಲ್ ಶೀಟ್ ಹೌದಾ ಮೆಟಲ್ ಶೀಟಿಂದ ನ ಮಾಡಿದ್ರಲ್ಲ ಅದರ ಏರಿಯಾ ಎಷ್ಟು ಎಷ್ಟು ಸೊ ಈ ಒಂದು ಏರಿಯಾನ ಬಳಸಿ ಇಷ್ಟು ಏರಿಯಾನ ಬಳಸಿ ಅವರು ಕಂಟೈನರ್ನ ಮಾಡಿದರೆ ಅರ್ಥ ಆಯ್ತಾ ಓಕೆ ಆಲ್ ರೈಟ್ ಸೊ ಈಗ ನೆಕ್ಸ್ಟ್ ಕೆಲಸ ಏನು ಲಾಸ್ಟ್ ಸ್ಟೆಪ್ ಪೂರ್ತಿ ಅಂದ್ರೆ ಪೂರ್ತಿ ಲಾಸ್ಟ್ ಸ್ಟೆಪ್ಗೆ ಬಂದಿವಿ ಏನದು ಅಂದ್ರೆ ನೋಡಿ ಪ್ರಶ್ನೆಯಲ್ಲಿ ಏನ್ ಹೇಳ್ತಿದ್ದಾರೆ ಕಾಸ್ಟ್ ಆಫ್ ದ ಮೆಟಲ್ನ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆದ್ರೆ ಏನ್ ಕೊಟ್ಟರೆ ದೇ ಹ್ಯಾವ್ ಗಿವೆನ್ ರುಪೀಸ್ ಏಟ್ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವಾಯರ್ ಅಂತ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಇಲ್ಲಿ ಬರಿತೀನಿ ನಾನು ಫಾರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವಾಯರ್ ಫಾರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವಯರಿಗೆ ಎಷ್ಟಿದೆ ಏಟ್ ರುಪೀಸ್ ಹೌದಾ ಹಾಗಿದ್ರೆ ನನಗೆ ಹೇಳಿ ಒನ್ ಸೆಂಟಿಮೀಟರ್ ಸ್ಕ್ವಯರ್ಗೆ ಎಷ್ಟಾಗುತ್ತೆ ಒನ್ ಸೆಂಟಿಮೀಟರ್ ಸ್ಕ್ವೈರಿಗೆ ಎಷ್ಟಾಗುತ್ತೆ ಸಿಂಪಲ್ ಏಟ್ನ ಹಾಗೆ ಇಡ್ರಿ ಇನ್ನ ಕೆಳಕ್ಕೆ ತಗೊಂಬರ್ರಿ ಓಕೆ ಏಟ್ ಡಿವೈಡೆಡ್ ಬೈ ಹಂಡ್ರೆಡ್ ರುಪೀಸ್ ಆಗುತ್ತೆ ದೆನ್ ಫಾರ್ ದಿಸ್ ಮಚ್ ಏನು ಏರಿಯಾ ಓಕೆ ದೆನ್ ಫಾರ್ ನೋಡಿ ಒನ್ ನೈನ್ ಫೈವ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರಿಗೆ ಎಷ್ಟಾಗುತ್ತೆ ಹೌ ಮಚ್ ಸಿಂಪಲ್ ನೋಡಿ ಇದರ ಜೊತೆಗೆ ಇದನ್ನ ಮಲ್ಟಿಪ್ಲೈ ಮಾಡಿರಿ ಅಂದ್ರೆ ಒನ್ ನೈನ್ ಫೈವ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಇಂಟು ಏಟ್ ಡಿವೈಡೆಡ್ ಬೈ ಹಂಡ್ರೆಡ್

ಡಿವೈಡೆಡ್ ಬೈ ಹಂಡ್ರೆಡ್ ಈಗ ನಾವು ವಾಟ್ ಹ್ಯಾಪನ್ ಸಿಂಪಲ್ ಕೆಳಗಡೆ ಹಂಡ್ರೆಡ್ ಇದೆ ಅಲ್ಲ ಹಂಡ್ರೆಡ್ ಇದೆ ಹಾಗಾಗಿ ಡೆಸಿಮಲ್ ಪಾಯಿಂಟ್ನ ಎರಡು ನಂಬರ್ ಆದಮೇಲೆ ಶಿಫ್ಟ್ ಮಾಡಿ ಅಂದರೆ ಯು ವಿಲ್ ಗೆಟ್ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸವೆನ್ ಫೋರ್ ರುಪೀಸ್ ಇದೇನಿದು ಕಾಸ್ಟ್ ಟೋಟಲ್ ಕಾಸ್ಟ್ ಎಷ್ಟಾಯಿತು ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ರುಪೀಸ್ ಅರ್ಥ ಆಗ್ತಿದ್ದದಾ ಓಕೆ ಆಲ್ ರೈಟ್ ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ದ ಮೆಟಲ್ ಶೀಟ್ ಹೌದಾ ಸೊ ಮೆಟಲ್ ಶೀಟ್ ಕಂಟೇನರ್ ಏನು ಮಾಡಿದ್ರಲ್ಲ ಮೆಟಲ್ ಶೀಟಿಂದ ಅದ್ರ ಕಾಸ್ಟ್ ಇದು ಈ ಹಿಂದೆ ಬಂದಿತ್ತಲ್ಲ ಈ ಕಾಸ್ಟ್ ಎಲ್ಲ ಆ ದಟ್ ಈಸ್ ದ ಕಾಸ್ಟ್ ಹೌದಾ ಸೊ ಕಾಸ್ಟ್ ಆಫ್ ದ ಮಿಲ್ಕ್ ಅದು ಕಾಸ್ಟ್ ಆಫ್ ದ ಮಿಲ್ಕ್ ಒಂದು ದೆನ್ ಅಗೇನ್ ಕಾಸ್ಟ್ ಆಫ್ ದ ಕಂಟೇನರ್ ಐ ಮೀನ್ ಕಂಟೇನರ್ ಏನು ಮೆಟಲ್ ಶೀಟಿಂದ ಮಾಡಿದ್ರಲ್ಲ ಅದ್ರದು ಕಾಸ್ಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದು ಕ್ಲಿಯರ್ ಆಯ್ತಾ ಓಕೆ ಆಲ್ ರೈಟ್ ಸರಿ ಈಗ ಲಾಸ್ಟ್ ಕ್ವೆಷನ್ ಆಫ್ ಟುಡೇಸ್ ಸೆಷನ್ ನಮ್ಮ ಇವತ್ತಿನ ಸೆಷನ್ನ ಲಾಸ್ಟ್ ಪ್ರಶ್ನೆ ಇದನ್ನ ಸಾಲ್ವ್ ಮಾಡೋಣ ಎ ಮೆಟಾಲಿಕ್ ರೈಟ್ ಸರ್ಕ್ಯುಲಾರ್ ಕೋನ್ ಟ್ವೆಂಟೀ ಸೆಂಟಿಮೀಟರ್ ಹೈ ಆ್ಯಂಡ್ ಹೋಸ್ ವರ್ಟಿಕಲ್ ಈಸ್ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳ್ತಿದ್ದಾರೆ ಈಸ್ ಕಟ್ ಇನ್ ಟು ಟೂ ಪಾರ್ಟ್ಸ್ ಅಟ್ ದ ಮಿಡಲ್ ಆಫ್ ಇಟ್ಸ್ ಹೈಟ್

ಹೌದಾ ಸೊ ಕೋನ್ ಕೊಟ್ಟರೆ ಇದ್ರದ್ದು ಟೋಟಲ್ ಹೈಟ್ ಇದೇನಿದೆ ಅಲ್ಲ ದಿಸ್ ಹೈಟ್ ಇಲ್ಲಿಂದ ಇಲ್ಲಿವರೆಗೂ ಹೈಟ್ ಎಷ್ಟಿದೆ ಟ್ವೆಂಟಿ ಸೆಂಟಿಮೀಟರ್ ಟೋಟಲ್ ಹೈಟ್ ಈಸ್ ಇಲ್ಲಿ ಬರಿತೀನಿ ಟ್ವೆಂಟಿ ಸೆಂಟಿಮೀಟರ್ ಹೌದಾ ಇಷ್ಟ ಆಯ್ತಾ ಅಂಡ್ ಹೋಇ ವರ್ಟಿಕಲ್ ಆಂಗಲ್ ಅಂತ ಹೇಳ್ತಿದ್ದಾರೆ ವರ್ಟಿಕಲ್ ಆಂಗಲ್ ಅಂದ್ರೆ ಏನು ಇಲ್ಲಿರುತ್ತಲ್ಲ ಈ ಕೋನ್ ಈ ಭಾಗ ದಿಸ್ ವಿಲ್ ಬಿ ಸಿಕ್ಸ್ಟಿ ಡಿಗ್ರಿ ಅರ್ಥ ಆಯ್ತಾ ವರ್ಟಿಕಲ್ ಆಂಗಲ್ ಇಲ್ಲಿರುತ್ತೆ ದಿಸ್ ಒನ್ ಗಾಟ್ ಇಟ್ ಕೋನ್ ಅಲ್ಲಿ ಸೊ ಅದನ್ನ ಕಟ್ ಮಾಡಿದ್ರು ಓಕೆ ಯಾವ್ದನ್ನ ಈ ಒಂದು ಕೋನನ್ನ ಕಟ್ ಮಾಡಿದ್ರು ಎಲ್ಲಿ ಅಂದ್ರೆ ಅಟ್ ದ ಮಿಡಿಲ್ ಆಫ್ ಇಟ್ಸ್ ಹೈಟ್ ಟೋಟಲ್ ಇಪ್ಪತ್ತು ಸೆಂಟಿಮೀಟರ್ ಅದೇ ಅದರ ಮಿಡಿಲ್ ಅಂದ್ರೆ ಏನಾಯ್ತು ಇಲ್ಲಿ ಹತ್ತು ಸೆಂಟಿಮೀಟರ್ ಇಲ್ಲಿ ಹತ್ತು ಸೆಂಟಿಮೀಟರ್ ಬಂತು ಬರೀರಿ ಅದನ್ನ ಸೊ ಇಲ್ಲಿಂದ ಇಲ್ಲಿಗೆ ಸೊ ಐ ವಿಲ್ ರೈಟ್ ಹಿಯರ್ ಇಲ್ಲಿಂದ ಇಲ್ಲಿಗೆ ದಿಸ್ ಈಸ್ ಟೆನ್ ಸೆಂಟಿಮೀಟರ್ ಹಾಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಗೇನ್ ಟೆನ್ ಸೆಂಟಿಮೀಟರ್ ಅರ್ಥ ಆಯ್ತಾ ಇಲ್ಲಿ ಟೆನ್ ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಟೆನ್ ಸೆಂಟಿಮೀಟರ್ ದಿಸ್ ಒನ್ ಈಸ್ ಟೆನ್ ಸೆಂಟಿಮೀಟರ್ ದೆನ್ ಅಗೇನ್ ಇನ್ನೊಂದು ಯಾವುದು ದಿಸ್ ಒನ್ ಇದೆಷ್ಟು ಅಗೇನ್ ಟೆನ್ ಸೆಂಟಿಮೀಟರ್ ಇಷ್ಟು ಅರ್ಥ ಆಯ್ತಾ ಓಕೆ ಸರಿ ಹಾ ಬೈ ಎ ಪ್ಲೇನ್ ಪ್ಯಾರ್ಲೆಲ್ ಟು ಇಟ್ಸ್ ಬೇಸ್ ಸರಿ ಇಫ್ ದ ಫಸ್ಟ್ ಟೈಮ್ ಸೋ ಓಪ್ ಟೆನ್ ಇದನ್ನು ಮುಂದೆ ನೋಡೋಣ ಇವಾಗ ಮೊದಲು ಏನೇನು ಕೊಟ್ಟರೆ ಅದನ್ನ ಅನಲೈಸ್ ಮಾಡ್ತಿದ್ದೀವಿ ಹೌದಾ ಕೋನ್ ಕೋನಲ್ಲಿ ಇರ್ತಕ್ಕಂಥ ಟೋಟಲ್ ಹೈಟ್ ಟ್ವೆಂಟಿ ಸೆಂಟಿಮೀಟರ್ ಇದರ ವರ್ಟಿಕಲ್ ಆಂಗಲ್ ಕೊಟ್ಟರೆ ಸಿಕ್ಸ್ಟಿ ಡಿಗ್ರಿ ಹಾಗೆ ಎಕ್ಸಾಕ್ಟ್ ಆಗಿ ಮಿಡಲಲ್ಲಿ ಕಟ್ ಮಾಡಿದ್ರು ಸೊ ಟೆನ್ ಮತ್ತು ಟೆನ್ ಸೆಂಟಿಮೀಟರ್ ಆಗಿ ಬದಲಾಯಿತು ಅಂದರೆ ಫ್ರಸ್ಟ್ರಮ್ ಇಂದ ಹೈಟು ಟೆನ್ ಸೆಂಟಿಮೀಟರ್ ಕೋನ್ ಹೈಟು ಟೆನ್ ಸೆಂಟಿಮೀಟರ್ ಬಂದ್ ಹಂಗೆ ಹೌದಾ ಮೇಲ್ಗಡೆ ಬರ್ತಕ್ಕಂಥ ಕೋನ್ ಟೆನ್ ಸೆಂಟಿಮೀಟರ್ ಹೈಟ್ ಇದೆ ಕೆಳಗಡೆ ಇರ್ತಕ್ಕಂಥದ್ದು ಟೆನ್ ಸೆಂಟಿಮೀಟರ್ ಹೈಟ್ ಇದೆ ಯಾವುದು ಫ್ರಸ್ಟ್ರಮ್ ಇದು ಸರಿ

ಸೋ ಒಂಡ್ ಬಿ ಡ್ರೋನ್ ಇಂಟು ಎ ವೈರ್ ಆಫ್ ಡಯಾಮೀಟರ್ ಒನ್ ಬೈ ಸಿಕ್ಸ್ಟೀನ್ ಸೆಂಟಿಮೀಟರ್ ಫೈನ್ ದ ಲೆಂತ್ ಆಫ್ ದ ವೈರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಂದಿರುವಂತ ಫ್ರಸ್ಟಮ್ ನ ವಾಲ್ಯೂಮ್ ಏನಿರುತ್ತಲ್ಲ ಅಂದ್ರೆ ಇಫ್ ದ ಫ್ರಸ್ಟಮ್ ಸೋ ಫ್ಟೇಂಡ್ ಅಂತ ಏನ್ ಹೇಳ್ತಿದ್ದಾರೆ ಅಂದ್ರೆ ಫ್ರಸ್ಟಮ್ ಪಾರ್ಟ್ ನಾವೀಗ ತಗೋಬೇಕು ಅಂತ ಅರ್ಥ ಆಯ್ತು ಆ ಫ್ರಸ್ಟಮ್ ಅಲ್ಲಿ ವಾಲ್ಯೂಮು ಅದು ಪ್ರಶ್ನೆ ಹೌದಾ ಸೊ ವಾಲ್ಯೂಮ್ ಅನ್ನೇ ಯಾಕೆ ಫೈಂಡ್ಔಟ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತಾರೆ ಆ ಬಂದಿರೋಂಥ ಫ್ರಸ್ಟಮ್ ಅಲ್ಲಿ ಒಂದು ವಯರ್ ಅನ್ನ ತಗೊಂತಾರೆ ಡಯಾಮೀಟರ್ ಈಸ್ ಒನ್ ಬೈ ಸಿಕ್ಸ್ಟೀನ್ ಸೆಂಟಿಮೀಟರ್ ಅದನ್ನ ಆ ಫ್ರಸ್ಟಮ್ ಅಲ್ಲಿ ಸುತ್ತಾರೆ ಒಳಗಡೆ ಪೂರ್ತಿ ಓಕೆ ಆ ವಾಲ್ಯೂಮ್ ಎಷ್ಟಿರುತ್ತಲ್ಲ ಅಷ್ಟನ್ನ ಅಷ್ಟು ಪೂರ್ತಿ ಆ ಫ್ರಸ್ಟಮ್ ಒಳಗೆ ಪೂರ್ತಿ ವಯರ್ ಅನ್ನ ಸುತ್ತುತ್ತಾ ಹೋಗ್ತಾರೆ ಅಂತ ಇಟ್ಕೊಳ್ರಿ ಹಾಗಿದ್ರೆ ವಾಲ್ಯೂಮ್ ಆಫ್ ದಟ್ ವೈರ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿಸ್ ಫ್ರಸ್ಟಮ್ ಅಂತ ಆಯ್ತು ಹೌದಾ ಅರ್ಥ ಆಗ್ತಿದಾ ಗಾಟ್ ಇಟ್ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆ ವಾಲ್ಯೂಮ್ ಒಳಗಡೆ ಇರ್ತಕ್ಕಂಥ ಸ್ಪೇಸ್ ತುಂಬ ವೈರನ್ನ ಸುತ್ತಾ ಇಡ್ತಾ ಹೋಗ್ತಾರೆ ಅಂತ ಇಟ್ಕೊಳ್ರಿ ಓಕೆ ಹಾಗಿದ್ರೆ ವಯರ್ ನ ವಾಲ್ಯೂಮ್ ಫ್ರೆಸ್ಟಮ್ನ ವಾಲ್ಯೂಮಿಗೆ ಈಕ್ವಲ್ ಆಯ್ತು ಫಸ್ಟು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಫೈಂಡ್ ಔಟ್ ಮಾಡೋಣ ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ವಯರ್ ಕಡೆಗೆ ಹೋಗೋಣ ಓಕೆ ಸೊ ಎರಡನ್ನೂ ಈಕ್ವೇಟ್ ಮಾಡ್ಕೊಳ್ಳೋಣ ಫೈನಲಿ ನಮಗೆ ಲೆಂತ್ ಸಿಗುತ್ತೆ ಯಾವ್ದ್ರದು ವೈರಿಂದು ಇಷ್ಟು ಅರ್ಥ ಆಯ್ತಾ ಸೊ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಎಲ್ಲಕ್ಕಿಂತ ಮುಖ್ಯ ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ ನಮಗೆ ಎರಡು ಸರ್ಕ್ಯುಲಾರ್ ಬೇಸ್ಗಳಿದೆ ಹೌದಾ ಬಿಗ್ಗರ್ ಸರ್ಕ್ಯುಲಾರ್ ಬೇಸ್ ಇದೆ ಇದನ್ನ ನಾನು ಆರ್ ಒನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಇದನ್ನ ಚಿಕ್ಕದನ್ನ ನಾನು ಆರ್ ಟು ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಏನಿದು ರೇಡಿಯಸ್ ಓಕೆ ಸೊ ಹಾಗಿದ್ರೆ ಇಲ್ಲಿ ಬರಿತೀನಿ ಹಾಗಿದ್ರೆ ಇಲ್ಲಿ ಬರಿತೀನಿ ವಾಟ್ ಈಸ್ ದಿಸ್ ಆರ್ ಒನ್ ಮತ್ತೆ ಆರ್ ಟು ವ್ಯಾಲ್ಯೂ ಕೊಟ್ಟರಾ ಕೊಟ್ಟಿಲ್ಲ ಮತ್ತೆ ಏನು ಬರೀಬೇಕು let let r1 r1 be the be the uh, bigger circular region i mean bigger radius radius of the bigger circular region you know? be the radius of the radius of the bigger circular region you know ಸರ್ಕ್ಯುಲಾರ್ ರೀಜನ್ ಆಫ್ ಫ್ರಸ್ಟಮ್ ಓಕೆ ದೆನ್ ಅಗೇನ್ ನೆಕ್ಸ್ಟ್ ಏನು ಆರ್ ಟು ಹೌದಾ ಆರ್ ಟು ಬಿ ದ ರೇಡಿಯಸ್ ಬಿ ದ ರೇಡಿಯಸ್ ಆಫ್ ದ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ಸ್ಮಾಲರ್ ಸರ್ಕ್ಯುಲಾರ್ ರೀಜನ್ ಅರ್ಥ ಆಯ್ತಾ ಸೊ ಆಫ್ ದ ಫ್ರಸ್ಟಮ್ ಅಂತ ಹೇಳಿ ಹೆಗರಿಸ್ಬಿಡ್ತೀನಿ ನೀವು ಬರ್ಕೊಳ್ಳ್ರಿ ಓಕೆ ಸರಿ ಈಗ ಆರ್ ಒನ್ ಆರ್ ಟು ರೇಡಿಯಸ್ಗಳು ಅಂತ ಕನ್ಸಿಡರ್ ಮಾಡಿದಾಯಿತು ನೆಕ್ಸ್ಟು ಈಗ ಆರ್ ಒನ್ ಆರ್ ಟು ಫೈಂಡ್ಔಟ್ ಮಾಡಿದರೆ ಮಾತ್ರ ಅದರ ವಾಲ್ಯೂಮ್ ಫೈಂಡ್ಔಟ್ ಮಾಡೋದಕ್ಕೆ ಸಾಧ್ಯ ಯಾವುದ್ರದು ಫ್ರಸ್ಟಮ್ ಇಂದು ಹಾಗಿದ್ರೆ ಆರ್ ಒನ್ ಆರ್ ಟು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮೆಥಡ್ ಯೂಸ್ ಮಾಡಬೇಕು ಹಿಯರ್ ಇಲ್ಲೆಲ್ಲರೂ ನೋಡಿ ಗಮನ ಕೊಟ್ಟು ನಮಗೆ ಇಲ್ಲಿ ಏನಿದೆ ಅಲ್ಲ ಟೋಟಲ್ ಇದಿಷ್ಟು ಹೈಟ್ ಕೊಟ್ಟರ್ ಹೌದಾ ಇಲ್ಲಿ ಆ್ಯಂಗಲ್ ಎಷ್ಟಿರುತ್ತೆ ನೈಂಟಿ ಡಿಗ್ರಿ ಇರುತ್ತೆ ಹೌದಾ ದಿಸ್ ಇಸ್ ಬೇಸಿಕಲಿ ನೈಂಟಿ ಡಿಗ್ರಿ ವರ್ಟಿಕಲ್ ಹೈಟ್ ಅಲ್ವಾ ಸೊ ವರ್ಟಿಕಲ್ ಹೈಟ್ ದಿಸ್ ಇಸ್ ನೈಂಟಿ ಡಿಗ್ರಿ ಆ್ಯಂಗಲ್ ಅಂದ್ರೆ ಈ ಒಂದು ಹೈಟ್ ಏನಿದೆ ಅಲ್ಲ ಪರ್ಪೆಂಡಿಕುಲರ್ ಆಗಿರುತ್ತೆ ಯಾವುದಕ್ಕೆ ಡಯಾಮೀಟರ್ ಆಫ್ ದಿಸ್ ಸರ್ಕ್ಯುಲರ್ ಗೆ ಈ ಒಂದು ಹೈಟ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನೈಂಟಿ ಡಿಗ್ರಿ ಆಂಗಲ್ ನಮಗೆ ವರ್ಟಿಕಲ್ ಆಂಗಲ್ ಅಂತ ಕೊಟ್ಟರೆ ದಟ್ ಈಸ್ ಸಿಕ್ಸ್ಟಿ ಡಿಗ್ರಿ ಓಕೆ ಕೋನ್ನ ವರ್ಟಿಕಲ್ ಆ್ಯಂಗಲ್ ಅಂದ್ರೆ ಕೋನ್ನ ಇನ್ವರ್ಸ್ ಆಗಿ ಇಟ್ಟಾಗ ಇದೇ ಕೋನನ್ನ ಉಲ್ಟಾ ಮಾಡಿದೆ ಅಂತ ಇಟ್ಕೊಳ್ರಿ ಅವಾಗ ವರ್ಟಿಕಲ್ ಆ್ಯಂಗಲ್ ಏನಾಗುತ್ತೆ ಇದಾಗತ್ತೆ ಓಕೆ ಸೊ ಇದನ್ನ ಕನ್ಸಿಡರ್ ಮಾಡಬೇಡ್ರಿ ಯಾವಾಗ್ಲೂ ವರ್ಟಿಕಲ್ ಆ್ಯಂಗಲ್ ಇದು ಇಷ್ಟ ಅರ್ಥ ಆಯ್ತಾ ಈಗ ನೋಡಿ ನಮಗೆ ಆರ್ ಒನ್ ಆರ್ ಟು ವ್ಯಾಲ್ಯೂ ಬೇಕು ಹೌದಾ ಆರ್ ಒನ್ ಮತ್ತೆ ಆರ್ ಟು ವ್ಯಾಲ್ಯೂ ಬೇಕು ನಾನು ಮಾಡ್ತೀನಿ ಎರಡನ್ನೂ ಪೈಥೋಗ್ರಸ್ ಥೇರಮ್ ಅಪ್ಲೈ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ ಏನು ಇದಕ್ಕೊಂದು ಹಾಗೆ ನೆಕ್ಸ್ಟ್ ಬಿಗ್ಗರ್ ಟ್ರಯಾಂಗಲ್ ಅರ್ಥ ಆಗ್ತಿದಾ ಆರ್ ಒನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದಿಷ್ಟು ಇದಿಷ್ಟು ಹಂಗೆ ಹೆಂಗಿದ್ರೆ ನನಗೆ ನೈಂಟಿ ಡಿಗ್ರಿ ಅದೇ ಇದಿಷ್ಟನ್ನ ನಾನು ಆಪೋಸಿಟ್ ಸೈಡ್ ಅಂತ ಇದನ್ನ ಬೇಸ್ ಅಂಥೇಳಿ ಕನ್ಸಿಡರ್ ಮಾಡಿ ಇದನ್ನ ಹೈಪೋಟಿನ್ಯೂಸ್ ಅಂತ ಕನ್ಸಿಡರ್ ಮಾಡ್ಬೋದು ಹಾಗೆ ಆರ್ ಟು ಔಟ್ ಮಾಡೋದಕ್ಕೆ ಇಷ್ಟೇ ಹೈಟನ್ನು ತಗೊಂಡು ಟೆನ್ ಸೆಂಟಿಮೀಟರ್ ತಗೊಂಡು ಇದನ್ನ ಆರ್ ಟು ಅಂತ ಕನ್ಸಿಡರ್ ಮಾಡಿ ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಕೋಬಹುದು ಆದರೆ ವಿಷಯ ಏನು ಅಂದ್ರೆ ಪೈಥೋಗ್ರಸ್ ಅಪ್ಲೈ ಮಾಡಬೇಕು ಅಂದ್ರೆ ಕೇವಲ ಒಂದು ಸೈಡ್ ಇದ್ರೆ ಸಾಕಾಗಲ್ಲ ಮಿನಿಮಮ್ ಹೈಪೋಟಿನ್ಯೂಸ್ ಆದರೂ ನಮಗೆ ಇರಬೇಕಾಗಿತ್ತ ಸ್ಲ್ಯಾಂಟ್ ಹೈಟ್ ಕೊಟ್ಟಿರ್ತಿದ್ರೆ ಮುಗ್ದೆ ಹೋಗಿರ್ತಿತ್ತು ಕೆಲಸ ಕೊಟ್ಟಿಲ್ಲ ಸ್ಲ್ಯಾಂಟ್ ಹೈಟು ಕೊಟ್ಟಿಲ್ಲ ಬರೀ ನಾರ್ಮಲ್ ಹೈಟ್ ಕೊಟ್ಟರೆ ಈ ಕಡೆ ರೇಡಿಯಸ್ ಕೊಟ್ಟಿಲ್ಲ ವಾಟ್ ಯು ವಿಲ್ ಡೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಏನು ಕೊಟ್ಟರೆ ಹಾ ವರ್ಟಿಕಲ್ ಆ್ಯಂಗಲ್ ಕೊಟ್ಟರೆ ಎಷ್ಟು ಸಿಕ್ಸ್ಟಿ ಡಿಗ್ರಿ ಹಾಗಿದ್ರೆ ಎಕ್ಸಾಕ್ಟಾಗಿ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಈ ಲೈನ್ ಅಂದ್ರೆ ಏನು ಮಾಡುತ್ತೆ ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು ಡಿವೈಡ್ ಮಾಡುತ್ತೆ ಹಾಗಿದ್ರೆ ದಿಸ್ ವಿಲ್ ಬಿ ಥರ್ಟಿ ಡಿಗ್ರಿ ಅರ್ಥ ಆಗ್ತಿದ್ದುದಾ ಗಾಟ್ ಇಟ್ ಸೊ ನೋಡಿ ಇಲ್ಲಿ ರೈಟ್ ಟ್ರಯಾಂಗಲ್ ಅದೇ ಅಂತ ಇಟ್ಕೊಳ್ರಿ ದಿಸ್ ಇಸ್ ಅ ರೈಟ್ ಟ್ರ್ಯಾಂಗಲ್ ಓಕೆ ಸೊ ದಿಸ್ ಇಸ್ ಅ ರೈಟ್ ಟ್ರ್ಯಾಂಗಲ್ ನಾನಿಲ್ಲಿ ಅದನ್ನೇ ವಾಪಸ್ ಇಲ್ಲಿ ಬರೀತಿದ್ದೀನಿ ಅರ್ಥ ಮಾಡಿಸ್ತಿದ್ದೀನಿ ದಿಸ್ ಇಸ್ ಅ ನೈಂಟಿ ಡಿಗ್ರಿ ಆ್ಯಂಗಲ್ ಹೌದಾ ಓಕೆ ಸೊ ಈ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಥರ್ಟಿ ಡಿಗ್ರಿ ಎಲ್ಲಿದೆ ರೈಟ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಆ್ಯಂಗಲ್ ಎಲ್ಲಿದೆ ದಿಸ್ ಇಸ್ ಹಿಯರ್ ಇಲ್ಲಿದೆ ಥರ್ಟಿ ಡಿಗ್ರಿ ಓಕೆ ಸೊ ಇದು ನಮ್ಮ ಹೈಪೋಟಿನ್ಯೂಸ್ ದಿಸ್ ಇಸ್ ಅವರ್ ಹೈಪೋಟಿನ್ಯೂಸ್ ಅರ್ಥ ಓಕೆ ಈಗ ಹೇಳ್ರಿ ನಾವು ಆಲ್ರೆಡಿ ಟ್ರಿಗ್ನೋಮೆಟ್ರಿ ಕಲ್ತ ಆಗಿದೆ ಟ್ರಿಗ್ನೋಮೆಟ್ರಿ ಸಹಾಯನ ಇವಾಗ ತಗೊಳ್ತಿದೀವಿ ಟ್ರಿಗ್ನೋಮೆಟ್ರಿ ಸಹಾಯನ ತಗೊಳ್ತಿದೀವಿ ಪೈಥೋಗರ ಅಪ್ಲೈ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಓಕೆ ಸರಿ ಈಗ ಥರ್ಟಿ ಡಿಗ್ರಿ ಆ್ಯಂಗಲ್ನ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಯಾವುದು ಆಪೋಸಿಟ್ ಸೈಡು ಹಾಗೆ ಯಾವುದು ಅಡ್ಜಸ್ಸೆಂಟ್ ಅಥವಾ ಬೇಸ್ ಆಗುತ್ತೆ ಖಂಡಿತ ಎದುರುಗಡೆ ಇರೋದೇ ಆಪೋಸಿಟ್ ಸೈಡ್ ಹಾಗಿದ್ರೆ ಈ ಥರ್ಟಿ ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು ಆಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು ಇದು ದಿಸ್ ಒನ್ ಹಾಗಿದ್ರೆ ಇದೇನಿದೆ ಅಲ್ಲ ಆರ್ ಒನ್ ದಿಸ್ ವಿಲ್ ಬಿ ಆಪೋಸಿಟ್ ಸೈಡ್ ಏನಿದು ಆಪೋಸಿಟ್ ಸೈಡ್ ಹೈಪೋಟಿನ್ಯೂಸ್ ಸೇಮ್ ಹೈಪೋಟಿನ್ಯೂಸ್ ವಿಲ್ ರಿಮೇನ್ ಸೇಮ್ ಏನು ಚೇಂಜ್ ಇಲ್ಲ ಹಾಗಿದ್ರೆ ಇದೇನಾಯ್ತು ಬೇಸ್ ಆಯ್ತು ಅರ್ಥ ಆಗ್ತೀದಾ ಓಕೆ ಸೊ ನೀವು ಯೂಶಲಿ ನಾವೇನ್ ಮಾಡ್ತೀವಿ ನೈಂಟಿ ಡಿಗ್ರಿ ಆಂಗಲ್ ಓಕೆ ಇದು ಬೇಸು ಇದು ಹೈಟ್ ಅಂತ ತಗೊಂಡ್ಬಿಡ್ತೀವಿ ಹೌದು ಅಲ್ವೋ ದಿಸ್ ಇಸ್ ಬೇಸ್ ದಿಸ್ ಇಸ್ ಅಪೋಸಿಟ್ ಸೈಡ್ ಅಂತೇಳಿ ತಗೊಂಡ್ಬಿಡ್ತೀವಿ ಹಂಗೆ ಮಾಡಬೇಡ್ರಿ ಬಿಕಾಸ್ ಈ ಒಂದು ಆ್ಯಂಗಲ್ನ ಪರ್ಸ್ಪೆಕ್ಟಿವ್ ಇಂದ ನಾವು ತಗೊಳ್ತಿರೋದು ಹಾಗಾಗಿ ದಿಸ್ ವಿಲ್ ಬಿ ಅಪೋಸಿಟ್ ಸೈಡ್ ದಿಸ್ ವಿಲ್ ಬಿ ಬೇಸ್ ಹೈಪೋಟಿನ ಅರ್ಥ ಆಯ್ತಾ ದಿಸ್ ಈಸ್ ಯಾವ ಟ್ರಯಾಂಗಲ್ ಅಲ್ಲಿ ಎ ಒ ಇ ಅಲ್ಲಿ ಹಾಗೆ ಚಿಕ್ಕ ಟ್ರಯಾಂಗಲ್ ಕೂಡ ಬೇಕು ಯಾಕೆಂದ್ರೆ ಆರ್ ಒನ್ ಆರ್ ಟು ಎರಡನ್ನೂ ಔಟ್ ಮಾಡಬೇಕು ಅರ್ಥ ಆಗ್ತಿದ್ದದಾ ಸೊ ಆರ್ ಟು ಫೈಂಡ್ ಔಟ್ ಮಾಡಬೇಕು ಅಂದರೆ ಚಿಕ್ಕ ಟ್ರ್ಯಾಂಗಲ್ ಎ ಇಲ್ಲೊಂದು ಹೆಸರು ಕೊಡ್ತೀನಿ ಇದಕ್ಕೆ ಇದಕ್ಕೆ ಓಡ್ ಹ್ಯಾಶ್ ಅಂತ ಹೇಳಿ ಹೆಸರು ಕೊಡ್ತೀನಿ ಎ ಓಡ್ ಹ್ಯಾಶ್ ಸಿ ಈ ಒಂದು ಅಲ್ಲಿ ಈ ಒಂದು ಪಾರ್ಟನ್ನ ಏನಂತ ಕನ್ಸಿಡರ್ ಮಾಡ್ತೀರಿ ಅಗೇನ್ ಅಗೇನ್ ಇದು ಇಟ್ ವಿಲ್ ಬಿ ಬೇಸ್ ಬಿಗ್ ಟ್ರ್ಯಾಂಗಲಿಗೂ ಇದೇ ಬೇಸು ಇದಿಷ್ಟು ಬೇಸು ಚಿಕ್ಕ ಟ್ರ್ಯಾಂಗಲ್ಗೆ ಇದಿಷ್ಟೇ ಬೇಸ್ ಆಪೋಸಿಟ್ ಸೈಡ್ ಯಾವುದು ಇದು ಇಷ್ಟ ಅರ್ಥ ಆಯ್ತಾ ಈಗ ಹಾಗಿದ್ರೆ ಮುಂದೆ ಹೋಗೋಣ ಓಕೆ ಸರಿ ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ತೀವಿ ಅಂತೇನೋ ಹೇಳಿದೆ ಟ್ರಯಾಂಗಲ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತನೂ ಹೇಳಿದೆ ಆ್ಯಂಗಲ್ ಕೂಡ ಸಿಕ್ತು ಆದರೆ ಯಾವ ಟ್ರಿಗ್ನೋಮೆಟ್ರಿಕ್ ರೇಷನ ಬಳಸಬೇಕು ಅದು ಇಂಪಾರ್ಟೆಂಟ್ ಅಲ್ಲ ನೋಡಿ ನಮಗೆ ಇಲ್ಲಿ ಬೇಸ್ನ ಕೊಟ್ಟರೆ ಎರಡೂ ಕಡೆ ಎರಡೂ ಟ್ರಯಾಂಗಲ್ ಚಿಕ್ಕದು ದೊಡ್ಡದು ಎರಡೂ ಕಡೆಯಲ್ಲೂ ಬೇಸ್ ಇದೆ ಬಟ್ ಆಪೋಸಿಟ್ ಸೈಡನ್ನು ಔಟ್ ಮಾಡಬೇಕು ಈಗ ಹೇಳಿ ಬೇಸ್ ಮತ್ತು ಅಪೋಸಿಟ್ ಎರಡನ್ನೂ ಉಪಯೋಗಿಸೋ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದರೆ ಯಾವುದು ಅದು ಟ್ಯಾನ್ ಹೌದಾ ಯೂಶ್ವಲಿ ಟ್ಯಾನ್ ಅನ್ನೇ ನಾವು ಯೂಸ್ ಮಾಡೋದು ಬೇರೆ ಯಾವುದೂ ಯೂಸ್ ಮಾಡಲ್ಲ ಇಲ್ಲಿನೂ ಅದೇ ಕಥೆ ನಾನು ಬರೀತೀನಿ ಸೊ ಇನ್ ಟ್ರಯಾಂಗಲ್ ಎ ಓಕೆ ಸೊ ಇನ್ ಟ್ರೈಂಗಲ್ ಅಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿನ ಅಪ್ಲೈ ಮಾಡ್ತೀನಿ ಅರ್ಥ ಆಗ್ತಿದ್ದದಲ್ಲ ಥರ್ಟಿ ಡಿಗ್ರಿ ಹೆಂಗೆ ಬಂತು ಬಿಕಾಸ್ ಆ್ಯಂಗಲ್ ಇಲ್ಲಿ ವರ್ಟಿಕಲ್ ಆ್ಯಂಗಲ್ ಡಿವೈಡ್ ಆಗಿದೆ ಈ ಕಡೆ ಥರ್ಟಿ ಡಿಗ್ರಿ ಹಾಗೆ ಈ ಕಡೆಗೆ ಥರ್ಟಿ ಡಿಗ್ರಿ ಅರ್ಥ ಆಯ್ತಲ್ಲ ಸೊ ಈ ಥರ್ಟಿ ಡಿಗ್ರಿ ರೆಸ್ಪೆಕ್ಟಿವ್ ಇಂದ ನಾವು ನೋಡ್ತಿರೋದು ಸೊ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಬರೆಯೋಣ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಅಥವಾ ಅಡ್ಜಸೆಂಟ್ ಓಕೆ ಸೊ ಟ್ಯಾನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ಎಷ್ಟು ಒನ್ ಬೈ ರೂಟ್ ತ್ರೀ ಓಕೆ ವಾಟ್ ಈಸ್ ದ ಅಪೋಸಿಟ್ ಸೈಡ್ ಹಿಯರ್ ಅಪೋಸಿಟ್ ಸೈಡ್ ಯಾವುದು ಇ ಅಲ್ಲಿ ಆಪೋಸಿಟ್ ಸೈಡ್ ಯಾವುದು ಇಲ್ಲಿ ಬರ್ದಿನಿ ಆಲ್ರೆಡಿ ಓ ಇ

बिगर ट्रयांगल सो आर वन बै ट्वेंटी बरी री वन बै ट्वेंटी सो ना क्रॉस आर वन रूट थ्री इज इज्कवल टू ट्वेंटी नेक्स्ट आर वन विल बी विलिक्वल टू ट्वेंटी बै रूट थ्री ओके आर वन इज इजल टू ट्वेंटी बै रूट थ्री सेंटीमीटर इदिष्टे सद्य के ओके ಮ್ಯಾಮ್ ಯೂಜ್ವಲಿ ನಾವು ಡಿನೋಮಿನೇಟರ್ ಒಳಗೆ ಇರಾಷ್ನಲ್ಸ್ ಬಂದರೆ ಹಾಗೆ ಬಿಡಲ್ಲ ಬಿಡಲ್ಲ ಆದರೆ ಇದು ಇಲ್ಲಿಗೆ ಮುಗ್ದಿಲ್ಲ ಹೌದಾ ಲಾಸ್ಟ್ ಆನ್ಸರ್ ಅಲ್ಲ ಇದು ಆರ್ ಒನ್ ಆರ್ ಟುಗಳನ್ನು ಮುಂದೆ ಯೂಸ್ ಮಾಡ್ತೀವಿ ನಾವು ಹೌದಾ ಹಾಗಾಗಿ ಆವಾಗ ನೋಡೋಣ ಓಕೆ ಆವಾಗ ಇದು ಇರ್ಯಾಷನಲ್ ಡಿನೋಮಿನೇಟರಲ್ಲಿ ಇರ್ಯಾಷ್ನಲ್ ಇದ್ರೆ ಏನನ್ನ ಆ್ಯಕ್ಷನ್ ತಗೋಬೇಕು ಅದನ್ನ ತಗೊಳ್ಳೋಣ ಓಕೆ ಇವಾಗ ಮಾತ್ರ ಇದು ಸದ್ಯ ಹೀಗೆ ಇರಲಿ ನಡೆಯುತ್ತೆ ಗಾಟ್ ಇಟ್ ಸರಿ ಈಗ ಆರ್ ಒನ್ ಬಂತ ನೆಕ್ಸ್ಟ್ ಏನು ಮಾಡ್ತೀರಿ ಹಾಂ ಆರ್ ಟೂನ ಫೈಂಡ್ ಔಟ್ ಮಾಡ್ತೀರಿ ಮಾಡಿರಿ ಹೌ ಟು ಫೈಂಡ್ ಇಟ್ ಔಟ್ ಸಿಂಪಲ್ ಇವಾಗ ಈ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ ಈ ಒಂದು ಅಲ್ಲಿ ಆ್ಯಂಗಲ್ ಈಸ್ ಥರ್ಟಿ ಡಿಗ್ರಿ ಹಾಗೆ ಬೇಸ್ ಈಸ್ ಟೆನ್ ಸೆಂಟಿಮೀಟರ್ ಆರ್ ಟು ರೇಡಿಯಸ್ ನ ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಇನ್ ಟ್ರಯಾಂಗಲ್ ಎ ಓಡ್ ಹ್ಯಾಶ್ ಸಿ ಬರೀತೀನೋದನ್ನು ಇನ್ ಟ್ರಯಾಂಗಲ್ ಎ ಓಡ್ ಹ್ಯಾಶ್ ಸಿ ಅಲ್ಲಿ ಏನು ಅಗೇನ್ ಟ್ಯಾನ್ ಥರ್ಟಿ ಡಿಗ್ರಿನೇ ಇರೋದು Tan 30 degree is equal to opposite divided by base. How the So what is tan 30 degree? 1 by root 3. Opposite a side opposite side ya This one is opposite side. Correct Alva. This is opposite side. I opposite, it is opposite. Chick triangle opposite. Big triangle is opposite. opposite side. Bigger triangle ish to base. ಚಿಕ್ಕ ಅಲ್ಲಿ ಇದಿಷ್ಟೇ ಬೇಸ್ ಸೊ ಅಪೋಸಿಟ್ ಈಸ್ ಆರ್ ಟು ಅಪೋಸಿಟ್ ಸೈಡ್ ಈಸ್ ಆರ್ ಟು ಡಿವೈಡೆಡ್ ಬೈ ಬೇಸ್ ಎಷ್ಟಿದೆ ಬೇಸ್ ಈಸ್ ಇಷ್ಟೇ ಟೆನ್ ಸೆಂಟಿಮೀಟರ್ ನೆನ್ಪಿಟ್ಕೊಳ್ಳಿ ಟೆನ್ ಸೆಂಟಿಮೀಟರ್ ಇಷ್ಟ ಅರ್ಥ ಆಯ್ತಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರ್ ಟು ರೂಟ್ ತ್ರೀ ಈಸ್ ಈಕ್ವಲ್ ಟು ಟೆನ್ ದೇರ್ ಫೋರ್ ಆರ್ ಟು ಈಸ್ ಈಕ್ವಲ್ ಟು ಟೆನ್ ಬೈ ರೂಟ್ ತ್ರೀ ಸೆಂಟಿಮೀಟರ್ ಎಷ್ಟು ಬಂತು ಟೆನ್ ಬೈ ರೂಟ್ ತ್ರೀ ಸೆಂಟಿಮೀಟರ್ ಇಷ್ಟ ಅರ್ಥ ಆಯ್ತಾ ಆರ್ ಒನ್ ಆರ್ ಟು ಬಂತು ಈಗ ಮಾಡ್ತೀರಾ ನೆಕ್ಸ್ಟ್ ಮಾಡ್ತೀರಾ ಎಸ್ ವಿ ನೀಡ್ ಟು ಗೋ ವಿತ್ ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಈಗ ಇದಿಷ್ಟು ಏನಿದೆಯಲ್ಲ ಏನಿದೆ ಅಲ್ಲ ಇದ್ರ ವಾಲ್ಯೂಮ್ನ ಫೈಂಡ್ಔಟ್ ಮಾಡೋ ಕೆಲಸ ಬರ್ರಿ ಮಾಡೋಣ ಹಾಗಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಏನು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಹ್ಮ್ ವಿಲ್ ಬಿ ಈಕ್ವಲ್ ಟು

ಹೈಟ್ ಆಫ್ ದ ಫಸ್ಟ್ ಏನು ತಗೊಂತೀರ ಓನ್ಲಿ ದಿಸ್ ಮಚ್ ನೆನ್ಪಿಟ್ಕೊಳ್ರಿ ಓನ್ಲಿ ದಿಸ್ ಮಚ್ ಇದು ನಮ್ಮ ಹೈಟ್ ಫ್ರಸ್ಟ್ರಮ್ ಇರೋದಷ್ಟು ಇಷ್ಟೇ ಇರೋದು ಹೌದಾ ಆಮ್ ಐ ರೈಟ್ ಹಾಗಾಗಿ ಟೆನ್ ಸೆಂಟಿಮೀಟರ್ ಇಸ್ ದ ಹೈಟ್ ಇಲ್ಲಿ ಬರೆದು ಬಿಡ್ತೀನಿ ಅದನ್ನು ಟೆನ್ ಸೆಂಟಿಮೀಟರ್ ಹೈಟ್ ವಿಲ್ ಬಿ ಈಕ್ವಲ್ ಟು ಟೆನ್ ಸೆಂಟಿಮೀಟರ್ ಓಕೆ ಸೊ ಅದನ್ನೇ ಈಗ ಇಲ್ಲಿ ತಗೊಳ್ತಿದ್ದೀನಿ ದಟ್ ಈಸ್ ಟೆನ್ ಎಂಟು ಈಗ ಆರ್ ಒನ್ ಸ್ಕ್ವಯರ್ ವಾಟ್ ಈಸ್ ಆರ್ ಒನ್ ಟ್ವೆಂಟಿ ಬೈ ರೂಟ್ ತ್ರೀ ಹೌದಾ ಸೊ ಟ್ವೆಂಟಿ ಬೈ ರೂಟ್ ತ್ರೀ ಹೋಲ್ ಸ್ಕ್ವೈರ್ ಪ್ಲಸ್ ಆರ್ ಟು ಎಷ್ಟಿದೆ ಟೆನ್ ಬೈ ರೂಟ್ ತ್ರೀ ಇದೆ ಬರೀರಿ ಟೆನ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಪ್ಲಸ್ ಟ್ವೆಂಟಿ ಬೈ ರೂಟ್ ತ್ರೀ ಇಂಟು ಟೆನ್ ಬೈ ರೂಟ್ ತ್ರೀ ಅರ್ಥ ಆಗ್ತಿದ್ದದಾ ಓಕೆ ಸೊ ಆರ್ ಒನ್ ಆರ್ ಟುಗಳ ವ್ಯಾಲ್ಯೂ ಯಥಾ ಪ್ರಕಾರ ಬರೆದಿದ್ದೀವಿ ಓಕೆ ಸೊ ನಾವು ಟ್ವೆಂಟಿ ಟೂ ಇಂಟು ಟೆನ್ ಮಾಡಿದರೆ ಟೂ ಹಂಡ್ರೆಡ್ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಈ ಕಡೆಗೆ ಸೆವೆನ್ ತ್ರೀಸಾ ಟ್ವೆಂಟಿ ಒನ್ ಆಯಿತು ಟ್ವೆಂಟಿ ಟೂ ಇಂಟು ಟೆನ್ ಟೂ ಹಂಡ್ರೆಡ್ ಟ್ವೆಂಟಿ ನೋಡಿ ಸ್ಕ್ವಯರ್ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಇಲ್ಲಿಗೆ ಮಾತ್ರ ಸ್ಕ್ವಯರ್ ಕ್ಯಾನ್ಸಲ್ ಟ್ವೆಂಟಿ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರೀಬೇಕು ದಟ್ ಈಸ್ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ಸ್ಕ್ವಯರ್ ಏನಿದೆ ಅಲ್ಲ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ತ್ರೀ ಉಳಿತದ ಓಕೆ ಪ್ಲಸ್ ಇಲ್ಲಿನೂ ಅಷ್ಟೇ ಟೆನ್ ಸ್ಕ್ವಯರ್ ಈಸ್ ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ಸ್ಕ್ವಯರ್ ಅಂತ ಬಂದಾಗ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ತ್ರೀ ಉಳಿತದೆ ಪ್ಲಸ್ ಟ್ವೆಂಟಿ ಇಂಟು ಟೆನ್ ಮಾಡಿದರೆ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಸ್ ರೂಟ್ ನೈನ್ ರೂಟ್ ನೈನ್ ವ್ಯಾಲ್ಯೂ ಎಷ್ಟು ತ್ರೀ ಅಗೇನ್ ಬರೀರಿ ತ್ರೀ ಅಂತ ಹೇಳಿ ಬರದ್ರಾ ಓಕೆ ನಾವು ಟೂ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ಡಿನೋಮಿನೇಟರ್ ಸೇಮ್ ಇದೆ ಹಾಗಾಗಿ ಐ ವಿಲ್ ಆ್ಯಡ್ ಇಟ್ ಡೈರೆಕ್ಟ್ಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೌದಾ ಸೊ ದೆನ್ ಸವೆನ್ ಹಂಡ್ರೆಡ್ ಕರೆಕ್ಟ್ ಇದೆಯಲ್ಲ ಎಸ್ ನಾವು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತೀರಿ ತ್ರೀ ತ್ರೀಯಿಂದ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಸವೆನ್ ಹಂಡ್ರೆಡ್ ಝ ಸವೆನ್ ಇಂಟು ಹಂಡ್ರೆಡ್ ಮಾಡಿದರೆ ಸೆವೆನ್ ಹಂಡ್ರೆಡ್ ಸೆವೆನ್ ತ್ರೀ ಜಾ ಟ್ವೆಂಟಿ ಒನ್ ಕರೆಕ್ಟಲ್ಲ ಆಮ್ ಐ ರೈಟ್ ಓಕೆ ಸೊ ನಾವು ನಿಮಗೇನು ಬರುತ್ತೆ ನೋಡಿ ಟೂ 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 ಝೀರೋ ಇಂಟು ಹಂಡ್ರೆಡ್ ಮಾಡಿದರೆ ಡಬಲ್ ಜೀರೋ ಅಂದರೆ ಟ್ವೆಂಟಿ ಟೂ ಥೌಸಂಡ್ ಡಿವೈಡೆಡ್ ಬೈ ತ್ರೀ ತ್ರೀಸನ್ ನೈನ್ ಇದೇನಿದು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಇಷ್ಟೇ ಇರಲಿ ಸದ್ಯಕ್ಕೆ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಏನಿದು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಇಷ್ಟಿರಲಿ ಸದ್ಯಕ್ಕೆ ಓಕೆ ವಾಲ್ಯೂಮ್ ಬಂತ ಫ್ರಸ್ಟಮ್ ಇಂದು ಈಗೇನು ಮಾಡ್ತೀರಾ ನೆಕ್ಸ್ಟು ಅಂದರೆ ನೆಕ್ಸ್ಟ್ ಕೆಲಸ ಏನು ಇಷ್ಟು ಇಲ್ಲಿ ತನಕ ಏನಾಗಿದ್ದು ಫ್ರಸ್ಟಮ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ ಇಷ್ಟು ಕೆಲಸ ಆಯಿತು ಅವರು ರೇಡಿಯಸ್ ಕೊಟ್ಟಿದ್ದಿಲ್ಲ ಅದಕ್ಕೆ ಇಷ್ಟೆಲ್ಲ ಕಥೆ ಆಯಿತು ಹೌದಾ ಈಗ ಏನು ಮಾಡ್ತೀರಾ ನಾನು ಹೇಳಿದೆ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ವಿಲ್ ಬಿ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ವೈರ್ ಹೌದಾ ಸೊ ಈಗ ವಯರ್ ಕಡೆಗೆ ಹೋಗೋಣ ವೈರಲ್ಲಿ ಏನು ಕೊಟ್ಟರೆ ಡಯಾಮೀಟರ್ ಕೊಟ್ಟರೆ ವಿ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ದ ವೈರ್ ಲೆಂತ್ ಅಂದರೆ ಇಲ್ಲಿ ಏನು ಕನ್ಸಿಡರ್ ಮಾಡ್ತೀರಾ ಹೈಟ್ ಆಫ್ ದ ವೈರ್ ಓಕೆ ಸರಿ ಹೈಟು ಡೇ ಡಯಾಮೀಟರು ಎಲ್ಲ ಕೊಟ್ಟಾರೆ ಸರಿ ಆದರೆ ಆ ವಯರ್ನ ಯಾವ ಶೇಪ್ ಅಂತ ಕನ್ಸಿಡರ್ ಮಾಡಬೇಕು ವಯರನ್ನು ಸಿಲಿಂಡ್ರಿಕಲ್ ಶೇಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ವಯರನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಕನ್ಸಿಡರ್ ಮಾಡ್ತೀವಿ ಇದು ಅಂತಲ್ಲ ಯಾವುದೇ ಪ್ರಶ್ನೆ ಕೊಟ್ಟಿರಲಿ ವೈರ್ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವಯರ್ ಬಂತು ಅಂದರೆ ಎಲ್ಲಾದರೂ ನೀವು ವಾಲ್ಯೂಮ್ ಆಫ್ ದ ಸಿಲಿಂಡರ್ನೇ ಫೈಂಡ್ ಔಟ್ ಮಾಡಬೇಕು ಅರ್ಥ ಆಯ್ತಾ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಆಗಿರ್ಬೋದು ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಈ ರೀತಿ ವೈರ್ ಪ್ರಶ್ನೆಗಳಿಗೆ ನೆನ್ಪಿಟ್ಕೊಳ್ಳಿ ಓಕೆ ಸರಿ ಈಗ ಐ ವಿಲ್ ಫೈಂಡ್ ವಾಲ್ಯೂಮ್ ಆಫ್ ದ ವೈರ್ ಇಲ್ಲಿ ಬರೀತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಲೆಟ್ ಲೆಟ್ ಹೆಚ್ ಬಿ ಲೆಟ್ ಹೆಚ್ ಬಿ ದ ಹೈಟ್ 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 ಆರ್ ಲೆಂತ್ ಆಫ್ ದ ವೈರ್ ಆರ್ ಲೆಂತ್ ಆಫ್ ದ ವೈರ್ ಓಕೆ ಅರ್ಥ ಆಗ್ತಿದಲ್ಲ ಓಕೆ ದೆನ್ ಎಲ್ಸ್ ರೇಡಿಯಸ್ ಬೇಕು ಇಲ್ಲಿ ಹೌದಾ ವಾಟ್ ಈಸ್ ದ ರೇಡಿಯಸ್ ಹಾಗಿದ್ರೆ ರೇಡಿಯಸ್ ನಾವು ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಇಲ್ಲಿ ಸಿಲಿಂಡರಿಗೆ ರೇಡಿಯಸ್ನ ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಇಟ್ ಈಸ್ ಆಲ್ರೆಡಿ ಗಿವೆನ್ ದ ಡಯಾಮೀಟರ್ ಹೌದಾ ಡಯಾಮೀಟರನ್ನು ಕೊಟ್ಟರೆ ಇದನ್ನ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಮಾಡೋಣ ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು ಡಯಾಮೀಟರ್ ಡಯಾಮೀಟರ್ ಆಫ್ ದ ವೈರ್ ಡಯಾಮೀಟರ್ ಆಫ್ ದ ವಯರ್ ಇಸ್ ಈಕ್ವಲ್ ಟು ಎಷ್ಟಿದೆ ಒನ್ ಬೈ ಸಿಕ್ಸ್ಟೀನ್ ಸೆಂಟಿಮೀಟರ್ ಓಕೆ ಒನ್ ಬೈ ಸಿಕ್ಸ್ಟೀನ್ ಸೆಂಟಿಮೀಟರ್ ಗಾಟ್ ಇಟ್ ಸೊ ಹಾಗಿದ್ರೆ ರೇಡಿಯಸ್ ಏನಾಗುತ್ತೆ ಹಾಫ್ ಆಫ್ ದ ಡಯಾಮೀಟರ್ ಸೊ ಯು ವಿಲ್ ಗೆಟ್ ಒನ್ ಬೈ ಥರ್ಟಿ ಟೂ ಸೆಂಟಿಮೀಟರ್ ಏನಿದು ರೇಡಿಯಸ್ ಓಕೆ ರೇಡಿಯಸ್ ಇಲ್ಲಿ ಕೆಳಗೆ ಬರೀತೀನಿ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು ಒನ್ ಬೈ ಸಿಕ್ಸ್ಟೀನ್ ಹಾಫ್ ಆಫ್ ದ ಡಯಾಮೀಟರ್ ಅಂದ್ರೇನು ಹಾಫ್ ಆಫ್ ಅಂದ್ರೆ ಮಲ್ಟಿಪ್ಲೈ ಡಿವೈಡೆಡ್ ಬೈ ಒನ್ ಬೈ ಸಿಕ್ಸ್ಟೀನ್ ಮಾಡಿದ್ರೆ ಒನ್ ಬೈ ಥರ್ಟಿ ಟೂ ಬರುತ್ತೆ ನಿಮಗೆ ನೆನ್ಪಿಟ್ಕೊಳ್ಳಿ ಓಕೆ ಸೊ ಒನ್ ಬೈ ಥರ್ಟಿ ಟೂ ಸೆಂಟಿಮೀಟರ್ ಗಾಟ್ ಇಟ್ ಇಷ್ಟು ಅರ್ಥ ಆಯಿತಾ ಹ್ಮ್ ಹ್ಞೂ ಈಗ ಮುಂದೆ ಹೋಗೋಣ ರೇಡಿಯಸ್ ಬಂತು ರೇಡಿಯಸ್ ಬಂತು ಹಾಗೆ ಹೈಟನ್ನು ಕನ್ಸಿಡರ್ ಮಾಡಾಯ್ತು

ಹೈಟ್ ಗೊತ್ತಿಲ್ಲ ಓಕೆ ಹೈಟ್ ನಮಗೆ ಗೊತ್ತಿಲ್ಲ ಸೊ ಇಲ್ಲಿಗೆ ಬಿಡ್ತು ಕೆಲಸ ಇಂಟು ಹೆಚ್ ಮಾಡಿದ್ವಿ ಸೆಂಟಿಮೀಟರ್ ಕ್ಯೂಬ್ ಅಲ್ವಾ ದಿಸ್ ಇಸ್ ಸೆಂಟಿಮೀಟರ್ ಕ್ಯೂಬ್ ಓಕೆ ಇಲ್ಲಿರೋ ಸೆಂಟಿಮೀಟರ್ ಕ್ಯೂಬ್ ಈಗ ಇದು ಇಲ್ಲಿಗೆ ನಿಂತಿದೆ ಇದೂ ಕೂಡ ಇಲ್ಲಿಗೆ ನಿಂತಿದೆ ಹೌದಾ ದಿಸ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ದ ವಯರ್ ಇಷ್ಟು ಅರ್ಥ ಆಯ್ತಾ ಇವಾಗ ಏನು ಮಾಡೋದು ಲಾಸ್ಟ್ ಹಂತಕ್ಕೆ ಬಂದೀವಿ ವಾಲ್ಯೂಮ್ ಆಫ್ ದ ವಯರ್ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಎರಡನ್ನ ಈಕ್ವೇಟ್ ಮಾಡೋಣ ಓಕೆ ಸೊ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ವಾಲ್ಯೂಮ್ ಆಫ್ ದ ವಾಲ್ಯೂಮ್ ಆಫ್ ದ ವಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಯಾಕೆ ಅಂತಲೂ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಅರ್ಥ ಆಯ್ತಲ್ಲ ಯಾಕೆ ಎರಡರ ವಾಲ್ಯೂಮ್ನ ಈಕ್ವೇಟ್ ಮಾಡ್ತೀವಿ ಅಂದರೆ ಬಂದಿರೋ ಫ್ರಸ್ಟಮ್ ಅಲ್ಲೇ ನಾವು ಸುತ್ತಿ ಅಂದರೆ ಎಷ್ಟು ವಯರ್ ಹಿಡಿಯುತ್ತೆ ಅದರ ಲೆಂತ್ ಏನು ಔಟ್ ಮಾಡಬೇಕು ಹೌದಾ ಎಷ್ಟು ಉದ್ದ ವಯರನ್ನು ಅದರೊಳಗೆ ಇಡ್ತೀವಿ ಫಸ್ಟ್ ಟೈಮ್ ಒಳಗೆ ಅದು ಇಂಪಾರ್ಟೆಂಟ್ ಆ ಲೆಂತ್ನ ಇವಾಗ ಫೈಂಡ್ ಔಟ್ ಮಾಡಿ ಓಕೆ ವಾಲ್ಯೂಮ್ ಸಹಾಯ ತಗೊಂಡು ಲೆಂತ್ನ ಫೈಂಡ್ ಔಟ್ ಮಾಡೋದು ಸೊ ವಾಲ್ಯೂಮ್ ಆಫ್ ದ ವಯರ್ ಎಷ್ಟು ಬಂತು ವಿ ಗಾಟ್ ಟ್ವೆಂಟಿ ಟೂ ಬೈ ಟ್ವೆಂಟಿ ಟೂ ಇಂಟು ಹೆಚ್ ಬರಿತೀನಿ ಇಲ್ಲಿ ಟ್ವೆಂಟಿ ಟೂ ಇಂಟು ಹೆಚ್ ಡಿವೈಡೆಡ್ ಬೈ ಸೆವೆನ್ ಇಂಟು ಥರ್ಟಿ ಟೂ ಇಂಟು ಥರ್ಟಿ ಟೂ ಹೌದಾ ಕರೆಕ್ಟ್ ಅಲ್ವಾ So 22 into h divided by 7 into 32 into 32. इकडे 22,000 divided by 9. is the volume of the frustum. 22,000 divided by 9. Okay. So now cross multiply मारदागा. What you will get? 22 into 9 into h is equal to is equal to. Mm. So 22 into ಹೆಚ್ಚಿದೆ ಅಲ್ಲ ಬರೀತೀನಿ ಫಸ್ಟ್ ನೈನ್ ಬರ್ಕೊಂಡ್ಬಿಡ್ತೀನಿ ಉಳಿದಿದ್ದೇನೂ ಹೆಚ್ ಹೌದಾ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈಗ ಇವೆರಡನ್ನ ನೋಡ್ರಿ ಸೆವೆನ್ ಇಂಟು ಥರ್ಟಿ ಟೂ ಇಂಟು ಥರ್ಟಿ ಟೂ ಇಂಟು ಟ್ವೆಂಟಿ ಟೂ ಥೌಸಂಡ್ ಕರೆಕ್ಟ್ ಅಲ್ವಾ ಆಮ್ ಐ ರೈಟ್ ಎಸ್ ಈಗೇನು ಮಾಡ್ತೀನಿ ಈ ನೈನ್ ಮತ್ತೆ ಟ್ವೆಂಟಿ ಟೂನ ಈ ಕಡೆ ಕಳಿಸ್ಬಿಡ್ತೀನಿ ಅಷ್ಟೇ ಏನು ಮಾಡ್ತೀನಿ ನೈನ್ ಮತ್ತೆ ಟ್ವೆಂಟಿ ಟೂ ಟೂವನ್ನು ಕೆಳಗಡೆ ಕಳಿಸಿದಾಗ ನೈನ್ ಇಂಟು ಟ್ವೆಂಟಿ ಟೂ ಆಯಿತು ಅರ್ಥ ಆಗ್ತಿದ್ದದಲ್ಲ ಓಕೆ ಫೈನ್ ನಾವು ಟ್ವೆಂಟಿ ಟೂ ಒನ್ಝಾ ಟ್ವೆಂಟಿ ಟು ಒನ್ಝಾ ಅಂದರೆ ಟ್ವೆಂಟಿ ಟೂ ಇಂಟು ಥೌಸಂಡ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ ಓಕೆ ದೆನ್ ವಾಟೆಲ್ಸ್ ಇನ್ನೇನು ಮಾಡ್ಬೋದು ಇಷ್ಟೇ ಅಲ್ಲ ಬೇರೇನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ ತ್ರೀಯಿಂದ ಮಾಡ್ಬೋದಾಗಿತ್ತು ಆದರೆ ಬರಲ್ಲ ಥರ್ಟಿ ಟೂ ಇದೆ ಥರ್ಟಿ ಸಿಕ್ಸ್ ಇದ್ದಿದ್ದರೆ ಮಾಡ್ಬೋದಾಗಿತ್ತು ಹೌದಾ ಫೈನ್ ಇಷ್ಟೇ ಬರೋದು ಸರಿ ಬನ್ನಿ ಹೋಗೋಣ ಎಲ್ಲರೂ ಎಲ್ಲಿ ಹೋಗೋದು ಮ್ಯಾಮ್ ಇನ್ನು ಕಂಪ್ಲೀಟ್ ಮಾಡೇ ಇಲ್ಲಲ್ಲ ಕಂಪ್ಲೀಟ್ ಮಾಡಿ ಹೋಗೋಣ ಹೌದಾ ಸೊ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಥರ್ಟಿ ಟೂ ಇಂಟು ಥರ್ಟಿ ಟೂ ಸ್ಕ್ವಯರ್ ಥರ್ಟಿ ಟೂ ಸ್ಕ್ವಯರ್ ಮಾಡಿರಿ ಹೌ ಮಚ್ ಯು ವಿಲ್ ಗೆಟ್ ದಟ್ ಈಸ್ ತ್ರೀ ಟೂ ಝ ಸಿಕ್ಸ್ ಸಿಕ್ಸ್ ಟು ಝಾ ಟ್ವೆಲ್ ಹೌದಾ ದೆನ್ ತ್ರೀ ಸ್ಕ್ವಯರ್ ಈಸ್ ನೈನ್ ಟೂ ಸ್ಕ್ವಯರ್ ಈಸ್ ಫೋರ್ ಟ್ವೆಲ್ವನ್ನ ಇಲ್ಲಿ ಬರಿತೀನಿ ಹಿಯರ್ ಫೋರ್ ಟೂ ದಿಸ್ ಈಸ್ ಟೆನ್ ಸೊ ಥೌಸಂಡ್ ಟ್ವೆಂಟಿ ಫೋರ್ ಆಗುತ್ತೆ ಏನು ಸೆವೆನ್ ಇಂಟು

ಸೆವೆನ್ ಸೆವೆನ್ ಒನ್ ಸಿಕ್ಸ್ ಏಟ್ ಏನ್ ಬಂತು ಇಲ್ಲಿ ಇವೆರಡರ ಆನ್ಸರು ಸೆವೆನ್ ಒನ್ ಸಿಕ್ಸ್ ಏಟ್ ಇಂಟು ಥೌಸಂಡ್ ಮಾಡಿದ್ರೆ ಈ ತ್ರೀ ಝೀರೋಸ್ ಇಲ್ಲಿ ಬರದ್ ಬಿಡ್ರಿ ಆಸ್ ಇಟ್ ಈಸ್ ಓಕೆ ಡಿವೈಡೆಡ್ ಬೈ ನೈನ್ ಏನ್ ಮಾಡಿದೆ ಡಿವೈಡೆಡ್ ಬೈ ನೈನ್ ಮಾಡಿದೆ ಆಯ್ತು ಇನ್ನ ಕ್ಯಾನ್ಸಲ್ ಮಾಡಿದ್ರೆ ಪೂರ್ತಿ ಕೆಲಸ ಮುಗ್ದು ಹೋಗ್ತದೆ ಸೊ ನೈನ್ ಇಂದಾನೆ ಕ್ಯಾನ್ಸಲ್ ನೈನ್ ಒನ್ ಜ ನೈನ್ ಸೆವೆನ್ ಜ ಸಿಕ್ಸ್ಟಿ ತ್ರೀ ಹೌದಾ ನೈನ್ ಸೆವೆನ್ ಜ ಸಿಕ್ಸ್ಟಿ ತ್ರೀ ಯಾಕೆಂದ್ರೆ ನೈನ್ ಏಟ್ ಜ ಸೆವೆಂಟಿ ಟೂ ಜಾಸ್ತಿ ಆಯ್ತು ಬರಲ್ಲ ನೈನ್ ಸೆವೆನ್ ಝಾ ಸಿಕ್ಸ್ಟಿ ತ್ರೀ ಎಷ್ಟು ಉಳಿತು ಏಯ್ಟ್ ಉಳಿತು ಹೌದಾ ಸೊ ನೈನ್ ಸೆವೆನ್ ಜಾ ಸಿಕ್ಸ್ಟಿ ತ್ರೀ ಅಂದರೆ ಹಾಂ ಸೆವೆನ್ ಪ್ಲಸ್ ಒನ್ ಏಯ್ಟ್ ಉಳಿತು ಸೊ ಏಯ್ಟಿ ಸಿಕ್ಸ್ ಆಯಿತು ಅಲ್ವಾ ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಅಂದರೆ ನೈನ್ ಏಯ್ಟ್ ಝ ಸೆವೆಂಟಿ ಟು ನೈನ್ ಏನ್ ಜಾ ಏಯ್ಟಿ ಒನ್ ಬರುತ್ತೆ ನೈನ್ ನೈನ್ ಜಾ ಏಯ್ಟಿ ಒನ್ ಉಳಿದಿದ್ದು ಏಯ್ಟಿ ಸಿಕ್ಸ್ ಹೌದಾ ಅಂದರೆ ಏಯ್ಟಿ ಸಿಕ್ಸ್ ಒಳಗೆ ನೈನ್ ನೈನ್ ಝಾ ಏಯ್ಟಿ ಒನ್ ಮಾಡಿದಾಗ ಫೈವ್ ಉಳಿತು ಫಿಫ್ಟಿ ಏಯ್ಟ್ ಆಯಿತು ನೈನ್ ಸಿಕ್ಸ್ ಜಾ ಫಿಫ್ಟಿ ಫೋರ್ ಫೋರ್ ಉಳಿತು ಫಾರ್ಟಿ ಆಯಿತು ಹೌದಾ ನೈನ್ ಫೋರ್ ಜಾ ಥರ್ಟಿ ಸಿಕ್ಸ್ ಫೋರ್ ಉಳಿತು ಫಾರ್ಟಿ ಆಯಿತು ನೈನ್ ಫೋರ್ ಜಾ ಥರ್ಟಿ ಸಿಕ್ಸ್ ಫೋರ್ ಉಳಿತು ಫಾರ್ಟಿ ಆಯಿತು ನೈನ್ ಫೋರ್ ಜಾ ಥರ್ಟಿ ಸಿಕ್ಸ್ ಮತ್ತೆ ಫೋರ್ ಉಳಿತು ಇನ್ನು ನೆಕ್ಸ್ಟ್ ಸೊನ್ನೆ ಇಲ್ಲ ಅದಕ್ಕೆ ಡೆಸಿಮಲ್ ಪಾಯಿಂಟ್ ತೊಗೊಂಡೆ ಹಾಗೇ ನೈನ್ ಫೋರ್ ಜಾ ಥರ್ಟಿ ಸಿಕ್ಸ್ ಇದೇ ಹೀಗೆ ಹೋಗ್ತಾನೇ ಇರುತ್ತೆ ಓಕೆ ಓಕೆ ಸರಿ ಹಾಗಿದ್ರೆ ಹೈಟ್ ಎಷ್ಟು ಬಂತು ಸೆವೆನ್ ನೈನ್ ಸಿಕ್ಸ್ ಟ್ರಿಪಲ್ ಫೋರ್ ಪಾಯಿಂಟ್ ಫೋರ್ ಬಂತು ಹೌದಾ ದೇರ್ ಫೋರ್ ಹೈಟ್ ಈಸ್ ಈಕ್ವಲ್ ಟು ಸೆವೆನ್ ನೈನ್ ಸೆವೆನ್ ನೈನ್ ಸಿಕ್ಸ್ ಟ್ರಿಪಲ್ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದೇನಿದು ಹೈಟ್ ವಿಚ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ವೈರ್ ಹೌದಾ ಲೆಂತ್ ಆಫ್ ದ ವೈರ್ ಅರ್ಥ ಆಗ್ತಿದೆ ಸೊ ಈಗ ಇದನ್ನ ಬೇಕಿದ್ರೆ ಮೀಟರ್ ಒಳಗೆ ಕೂಡ ಬರಿಬೋದು ನಿಮ್ಮ ಇಷ್ಟ ಓಕೆ ಸೊ ವಿ ನೋ ದಟ್ ಒನ್ ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅಲ್ವಾ ಸೊ ವಾಟ್ ಯು ನೀಡ್ ಟು ಡೂ ವಿ ನೀಡ್ ಟು ಕನ್ವರ್ಟ್ ಸೆಂಟಿಮೀಟರ್ ಇಂಟು ಮೀಟರ್ ಏನ್ ಮಾಡ್ತೀರಾ ಅದಕ್ಕೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಕರೆಕ್ಟ್ ತಾನೆ ಸೊ ಯು ವಿಲ್ ಗೆಟ್ ಇಟ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಹೆಚ್ ವಿಲ್ ಬಿ ಈಕ್ವಲ್ ಟು ನೋಡಿ ಒನ್ ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅರ್ಥ ಆಗ್ತೀದ ಸೆಂಟಿಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಒನ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಒನ್ ಮೀಟರ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅರ್ಥ ಆಗ್ತಿದ ಒನ್ ಮೀಟರ್ ಎಷ್ಟು ಹಂಡ್ರೆಡ್ ಗೆ ಈಕ್ವಲ್ ಈಗ ಒನ್ ಸೆಂಟಿಮೀಟರ್ ಅಂದ್ರೆ ಏನು ಮಾಡ್ತೀರಾ ಈ ಅನ್ನು ಹಂಗೆ ಇಡ್ರಿ ಈ ಹಂಡ್ರೆಡಿನ ಈ ಕಡೆ ತಗೊಂಬರ್ರಿ ಇಲ್ಲಿ ಮೀಟರ್ ಆಸ್ ಇಟ್ ಈಸ್ ಇಡ್ರಿ ಇಷ್ಟ ಅರ್ಥ ಆಯ್ತಾ ಓಕೆ ಸೊ ಹಂಡ್ರೆಡ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಮೀಟರ್ ಒನ್ ಸೆಂಟಿಮೀಟರ್ ಅಂದರೆ ಒನ್ ಬೈ ಹಂಡ್ರೆಡ್ ಮೀಟರ್ ಸೊ ಹಾಗಿದ್ರೆ ಅಲ್ಲ ಹೇಳಿದ್ದು ಇದು ಸೆಂಟಿಮೀಟರಲ್ಲೇ ಇಡೋ ಹಾಗಿದ್ರೆ ಇಡಬಹುದು ಇಫ್ ಯು ವಾಂಟ್ ಟು ಕೀಪ್ ಇಟ್ ಇನ್ ಮೀಟರ್ ಈ ಕೆಲಸ ಮಾಡಬೇಕು ಹೌದಾ ಸೊ ಸೆವೆನ್ ನೈನ್ ಸಿಕ್ಸ್ ಡಬಲ್ ಫೋರ್ ನೋಡಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಸೀದಾ ಬರೀತೀನಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ ಅಲ್ಲ ಇದು ಎರಡು ನಂಬರ್ ಆದಮೇಲೆ ಶಿಫ್ಟ್ ಆಗುತ್ತೆ ಎರಡು ಝೀರೋ ಇರೋದ್ರಿಂದ ಎರಡು ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆದರೆ ಸೆವೆನ್ ನೈನ್ ಸಿಕ್ಸ್ ಫೋರ್ ಪಾಯಿಂಟ್ ಫೋರ್ ಮೀಟರ್ ಆಗುತ್ತೆ ಇಷ್ಟು ಅರ್ಥ ಆಯ್ತಾ ಓಕೆ ಆಲ್ ರೈಟ್ ಇಲ್ಲಿಗೆ ಈ ಕಥೆ ಮುಗೀತು ಏನಿದು ವಾಟ್ ಈಸ್ ದಿಸ್ ಲೆಂತ್ ಆಫ್ ದ ವೈರ್ ಲೆಂತ್ ದೇ ಫೋರ್ ಲೆಂತ್ ಆಫ್ ದ ವೈರ್ ಕನ್ಕ್ಲೂಡ್ ಮಾಡಿಬಿಡ್ರಿ ವಿಲ್ ಬಿ ಈಕ್ವಲ್ ಟು ಸೆವೆನ್ ನೈನ್ ಸಿಕ್ಸ್ ಫೋರ್ ಪಾಯಿಂಟ್ ಫೋರ್ ಮೀಟರ್ ಓಕೆ ಕ್ಲಿಯರ್ ಇಲ್ಲಿಗೆ ಈ ಪ್ರಶ್ನೆ ಕಂಪ್ಲೀಟ್ ಆಗಿ ಮುಗೀತು ಹಾಗಿದ್ರೆ ಪ್ರಶ್ನೆ ಇದು ಲಾಸ್ಟ್ ಕ್ವೆಶನ್ ಅಲ್ವಾ ಲಾಸ್ಟ್ ಕ್ವೆಶನ್ ಆಗಿತ್ತು ನಮ್ಮ ಇವತ್ತಿನ ಸೆಷನ್ ಇಂದು ಹಾಗಿದ್ರೆ ಮಕ್ಕಳೇ ನಾವು ಇವತ್ತಿನ ಸೆಷನ್ ಅಲ್ಲಿ ಏನನ್ನ ಕಲ್ತ್ವಿ ಅನ್ನೋದು ನಾವು ಮೆಕ್ವಿಕ್ ಆಗಿ ಸಮರೈಸ್ ಮಾಡೋಣ ವಾಟ್ ವಿ ಹ್ಯಾವ್ ಲರ್ನ್ಡ್ ನಾವು ಫ್ರಸ್ಟ್ರಮ್ ಆಫ್ ದ ಕೋನ್ ಏನಿದೆ ಅಲ್ಲ ಆ ಒಂದು ಕಾನ್ಸೆಪ್ಟ್ ಮೇಲೆ ಇದ್ದಂಥ ಎನ್ ಸಿ ಆರ್ ಟಿ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಹೌದಾ ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ನಾಳೆ ಸೆಷನಲ್ಲಿ ಅಲ್ಲಿ ಇದ್ರ ಮೇಲೆ ಇರುವಂತಹ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ಗಳನ್ನು ಸಾಲ್ವ್ ಮಾಡೋಣ ಆ ಮೂಲಕ ಪೂರ್ತಿಯಾಗಿ ಹದಿನೈದು ಚಾಪ್ಟರ್ಸ್ಗಳನ್ನು ಮುಗಿಸ್ತಿದೀವಿ ಲಾಸ್ಟ್ ಸೆಷನ್ ಆಫ್ ದಿಸ್ ಬ್ಯಾಚ್ ನಾಳೆ ಇವತ್ತಲ್ಲ ಓಕೆ ಸೊ ಎಲ್ಲರೂ ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ ಈ ಒಂದು ಚಾಪ್ಟರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವರ್ನ್ ಹ್ಯಾವ್ ಎ ಗ್ರೇಟ್ ಡೇ ಮತ್ತೆ ಸಿಗೋಣ ಧನ್ಯವಾದಗಳು